ದಿನೇಶ್ ಸರ್ ನೀವೇ ಶುರು ಮಾಡಬಹುದು. ಆಯ್ತು ಸರ್, ಆಯ್ತು. ಒಂದು ನಿಮಿಷ ನೀವು ಹೇಳಿದ ತಕ್ಷಣ ಶುರು ಮಾಡ್ತೀನಿ. ಶುರು ಮಾಡಬಹುದು. ನಮಸ್ಕಾರ. ಈ ಕಾರ್ಯಕ್ರಮವನ್ನು ನೋಡ್ತಿರುವಂತ ಎಲ್ಲರಿಗೂ ಕೂಡ ಸ್ವಾಗತ. ಇದು ಒಂದು ವಿಶೇಷವಾದ ಸಂವಾದ ಕಾರ್ಯಕ್ರಮ. ಕರೋನಾ ಹೆದರದಿರೋಣ, ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರೊಂದಿಗೆ ಒಂದು ಸಂವಾದವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಅರುಣ್ ಜಾವಗಲ್ ಅವರಿದ್ದಾರೆ. ಅವರು ಕರವೇ ಸಹಾಯವಾಣಿಯನ್ನ ಮುನ್ನಡೆಸುತ್ತಿರುವಂತ ಪ್ರಮುಖರು. ಕನ್ನಡದ ಅತ್ಯಂತ ಮುಖ್ಯವಾದ ಕಾರ್ಯಕರ್ತರಲ್ಲಿ ಅವರು ಇವತ್ತು ಕೂಡ ಒಬ್ರು. ಹಾಗೆ ಚೇತನ್ ಜೀರಾಳ್ ಅವರಿದ್ದಾರೆ. ಅವರು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರು. ಅವರು ಕೂಡ ಕನ್ನಡದ ಕಾರ್ಯಕರ್ತರು. ಕರವೇ ಐಟಿ ಘಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಬಲಶಾಲಿಯಾದ ಒಕ್ಕೂಟ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋದು ದೃಷ್ಟಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಡಾಕ್ಟರ್ ಭರತಶ್ರೀ ಮೇದಾರ್ ಅವರಿದ್ದಾರೆ. ಅವರು MBBS ಮುಗಿಸಿ ಈಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ದಾರೆ. ಅವರು ಕೂಡ ವೈಜ್ಞಾನಿಕ ಮನೋಭಾವನ ಜನರಲ್ಲಿ ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿರುವಂತ ಒಂದು ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಜೊತೆ ಇವತ್ತು ಬಹಳ ಮುಖ್ಯವಾದ ವ್ಯಕ್ತಿ ಅಂದ್ರೆ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರು. ಅವರ ಹೆಸರನ್ನ ನಾವು ಪದೇ ಪದೇ ಒಂದು ವರ್ಷದಿಂದ ಕೇಳ್ತಾ ಬಂದಿದ್ದೀವಿ, ಅವರನ್ನ ಕೇಳಿಸ್ಕೊಳ್ತಾ ಬಂದಿದ್ದೀವಿ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಬಂದಿದ್ದೀವಿ. ಈ ದುರಿತ ಕಾಲದಲ್ಲಿ, ಈ ಕಷ್ಟದ ಕಾಲದಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸುವಂತಹ ಒಂದು ಒಂದು ಜೀವ ಅಂದ್ರೆ ಕಕ್ಕಿಲಾಯರು ಅಂತ ಅನ್ಸುತ್ತೆ. ಅಂದ್ರೆ ಒಂದು ವರ್ಷದಿಂದ ಅವರು ಈ ಸಮಾಜವನ್ನ ಸರ್ಕಾರವನ್ನ ಎಚ್ಚರಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಬರ್ತಾ ಇದ್ದಾರೆ. ಅವರು ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕಕ್ಕಿಲಾಯರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಮಲೇರಿಯಾ ಸಂಬಂಧಪಟ್ಟಂತೆ, ಮಲೇರಿಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿರುವಂತ ಕೆಲಸಗಳು ಬಹಳಷ್ಟು ಇದ್ದಾವೆ. ಬಹಳಷ್ಟು ಜಗತ್ತಿನ ಹಲವಾರು ಈ ವೈದ್ಯಕೀಯ ಪತ್ರಿಕೆಗಳಲ್ಲಿ ಅವರ ಲೇಖನಗಳು, ಸಂಶೋಧನೆಗಳು ಪ್ರಕಟ ಆಗಿದೆ. ಮಲೇರಿಯಾಗೆ ಸಂಬಂಧಪಟ್ಟಂತ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಹಾಗೆ rationalmedicine.com ಅನ್ನುವಂತ ಒಂದು ವೆಬ್ಸೈಟ್ ಅನ್ನು ಕೂಡ ತೆರೆದಿದ್ದಾರೆ. ಕಳೆದ ಒಂದು ವರ್ಷದಿಂದ ಅವರು ಕರೋನಾ ವಿಷಯದಲ್ಲಿ ಜನರಿಗೆ ಜಾಗೃತಿಯನ್ನು ಕೊಡ್ತಾ ಇದ್ದಾರೆ, ಸರ್ಕಾರವನ್ನು ಜಾಗೃತಿಯನ್ನು ಮಾಡ್ತಿದ್ದಾರೆ. ಆದರೆ ಅವರು ಯಾವಾಗ ಹೇಳ್ತಾರೋ ಆ ತಕ್ಷಣಕ್ಕೆ ಸರ್ಕಾರಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಆದರೆ ನಿಧಾನವಾಗಿ ನಿಧಾನವಾಗಿ ಕಕ್ಕಿಲಾಯರು ಹೇಳಿದ್ದೆಲ್ಲ ನಿಜ ಅನ್ನೋದು ಆಳುವರು ಕೂಡ ಅರ್ಥ ಆಗ್ತಾ ಇದೆ. ಅವರು ಕಳೆದ ವರ್ಷ ಮಾರ್ಚ್ನಲ್ಲಿ ಹೇಳಿದ್ದನ್ನ ಸರ್ಕಾರಗಳು ನಂತರ ಕರೋನಾ ಉಲ್ಬಣಗೊಂಡ ನಂತರ ಅದನ್ನ ಜಾರಿ ಮಾಡೋಕೆ ಪ್ರಯತ್ನ ಪಟ್ಟು, ಅದೇ ರೀತಿ ಈಗಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಕಕ್ಕಿಲಾಯರದು ಈ ಸಂವಾದದ ಬಹಳ ವಿಶೇಷ ಏನಂದ್ರೆ, ಅವರು ಕರೋನಾ ಹೆದರದಿರೋಣ ಅನ್ನುವಂತ ಪುಸ್ತಕನ ಬರೆದಿದ್ದಾರೆ. ದೊಡ್ಡ ಸಮಸ್ಯೆ ಇವತ್ತು ಆಗ್ತಾ ಇರೋದು ಈ ಇಡೀ ಕರ್ನಾಟಕದಲ್ಲಾಗ್ಬೋದು ಅಥವಾ ಇಡೀ ಇಂಡಿಯಾದಲ್ಲಾಗಿರ್ಬೋದು, ಒಂದು ಪ್ಯಾನಿಕ್ ಉಂಟಾಗಿದೆ. ಅದಕ್ಕೆ ಸೃಷ್ಟಿಕರ್ತರು, ಕಾರಣಕರ್ತರು ಯಾರು ಅನ್ನೋದೆಲ್ಲ ಚರ್ಚೆ ಮಾಡೋಣ. ಆದ್ರೆ ಜನರಲ್ಲಿ ದೊಡ್ಡ ಮಟ್ಟದ ಒಂದು ಭಯ, ಕರೋನಾ ಅಂದ ತಕ್ಷಣ, ಕರೋನಾ ಪಾಸಿಟಿವ್ ಆದ ತಕ್ಷಣ ಸತ್ತೋಗ್ತೀವಿ ಅನ್ನೋಂತ ಭಯನ ಒಂದು ರೀತಿಯ ಈ ನಮ್ಮ ಸಿಸ್ಟಮ್ ಕೂಡ ಅದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆ ಭಯವನ್ನ ದೂರ ಮಾಡ್ತಾ ಏನೇನು ಮುಂಜಾಗ್ರತೆಗಳನ್ನು ತಗೋಬೇಕು, ಹೇಗೆ ನಾವು ಕರೋನಾ ಜೊತೆ ಬದುಕಬೇಕು ಅಥವಾ ಅದರಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಕಕ್ಕಿಲಾಯರು ಮಾತಾಡ್ತಾನೆ ಬಂದಿದ್ದಾರೆ. ಅವ್ರ ಮಾತು ಇನ್ನಷ್ಟು 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 ಜನರಿಗೆ ತಲುಪಬೇಕಾಗಿದೆ, ಎಲ್ಲರಿಗೂ ಕೂಡ ತಲುಪಬೇಕಾಗಿದೆ. ಆ ಉದ್ದೇಶದಿಂದ ನಾವು ಈ ಸಂವಾದನ ಏರ್ಪಡಿಸಿದ್ವಿ. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಈ ನಿಮ್ಮ ಪುಸ್ತಕದ ತಲೆ ಬರ ಇದೆಯಲ್ಲ ಕರೋನಾ ಹೆದರದಿರೋಣ, ಅಲ್ಲಿಂದಾನೆ ಈ ಸಂವಾದವನ್ನು ಶುರು ಮಾಡೋಣ. ಒಂದು, ಯಾಕೆ ಭಯ ಪಡಬಾರದು ಅನ್ನೋದು ಬಂದು, ಮತ್ತೆ ಇನ್ನೊಂದು, ಯಾಕೆ ಭಯನ ಈ ಪ್ರಮಾಣದಲ್ಲಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ? ಇವತ್ತು ಬೆಳಿಗ್ಗೆ ನಿಮ್ ಜೊತೆ ನಾನು ದೂರವಾಣಿಯಲ್ಲಿ ಮಾತಾಡಿದಾಗ ನೀವು ಹೇಳ್ತಾ ಇದ್ರಿ, ಒಂದು ದೊಡ್ಡ ಮಟ್ಟದ ಪ್ಯಾನಿಕ್ ಸೃಷ್ಟಿಯಾಗಿದೆ, ಇದರಿಂದ ಇನ್ನಷ್ಟು ಇನ್ನಷ್ಟು ಸಮಸ್ಯೆ ಬಿಗಡಾಯಿಸ್ತಾ ಇದೆ ಅಂತ. ಇದು ಯಾಕೆ ಆಗ್ತಾ ಇದೆ ಮತ್ತೆ ಇದನ್ನ ಹೆಂಗೆ ಇದರಿಂದ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ತಾವು ಮಾತಾಡ್ಬೇಕು ಸರ್. ನೀವು ಈಗಾಗ್ಲೇ ಹೇಳಿದ ಹಾಗೇನೆ
ನಾವು ಒಂದು ವರ್ಷ ಏನು ಮಾಡಬೇಕಾಗಿತ್ತು ನಮ್ ನೋಡಿ ನಮ್ಮ ದೇಶ ಬೇರೆ, ಚೀನಾ ಬೇರೆ, ಇಟಲಿ ಬೇರೆ, ಅಮೆರಿಕ ಬೇರೆ. ನಾನು ನಿನ್ನೆ ತಾನೇ ಮಾತಾಡುವಾಗ ಹೇಳ್ತಾ ಇದ್ದೆ, ಕೊರೋನಾ ನಿಯಂತ್ರಣ ಮಾಡಬೇಕಂತಂದ್ರೆ ಎರಡು ವಿಷಯಗಳು ತಿಳಿದಿರ್ಬೇಕು. ಒಂದು, ಕೊರೋನಾ ಅಂದ್ರೆ ಏನು ಅನ್ನೋ ಒಂದು ಸ್ಪಷ್ಟ ಪರಿಕಲ್ಪನೆ ನಿಯಂತ್ರಣ ಮಾಡ್ಲಿಕ್ಕೆ ಹೊರಟವರಿಗೆ ಇರಬೇಕು. ಎರಡನೇದಾಗಿ, ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಣ ಮಾಡೋದಾದ್ರೆ ಕರ್ನಾಟಕ ಏನು ಅನ್ನೋ ಪರಿಕಲ್ಪನೆ, ಇಲ್ಲಿ ಜನ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಅದರಲ್ಲಿ ಬಡವರು ಎಷ್ಟಿದ್ದಾರೆ, ಶ್ರೀಮಂತರು ಎಷ್ಟಿದ್ದಾರೆ, ಎಷ್ಟು ಅಪಾರ್ಟ್ಮೆಂಟ್ಗಳಿವೆ, ನಗರ ಹೆಂಗಿದೆ, ಹಳ್ಳಿ ಹೆಂಗಿದೆ, ಇದೆಲ್ಲ ನಮ್ಮ ಏನು ಈ ಯೋಜನೆಗಳನ್ನ ರೂಪಿಸುವವರಿಗೆ ಇದ್ರ ಬಗ್ಗೆ ಸ್ಪಷ್ಟ ಪರಿಜ್ಞಾನ ಇರಬೇಕು. ಇದು ಎರಡೂ ಇಲ್ಲದಿದ್ರೆ ಇವತ್ತು ಏನು ನಾವು ನೋಡ್ತಾ ಇದ್ದೇವೆ, ಇಂಥ ಪರಿಸ್ಥಿತಿ ಉದ್ಭವಿಸಲಿಕ್ಕೆ ಕಾರಣ. ಕೊರೋನಾ ಮೊದಲಲ್ಲೇ ನಾವು ಹೇಳ ಇದ್ದಂಗೆ, ಈ ಪುಸ್ತಕ ಕೃತಿಯಲ್ಲೂ ನಾವು ಬರೆದಿರುವ ಹಾಗೆ, ನೂರರಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲವೂ ಕೂಡ ಚೀನಾದಿಂದ, ಇಟಲಿಯಿಂದ, ಅಮೆರಿಕದಿಂದ. ಆ ನಂತರ ಕಳೆದ ಮಾರ್ಚ್ನಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಕಂಡುಕೊಂಡಿರುವಂತ ಅಂಕಿಅಂಶಗಳ ಆಧಾರದಲ್ಲಿನೇ ಹೇಳ್ತಾ ಇರೋದು. ಸೊ ಅವತ್ತಿನಿಂದ ಈತಿನವರೆಗೆ ಕೊರೋನಾ ಒಂದೇ ರೀತಿಯಾಗಿ ವರ್ತಿಸಿದೆ. ಈಗೇನ್ ಇವರು ಹೊಸ ತಳಿ ಬಂದಿದೆ, ಅದು ರೂಪಾಂತರಗೊಂಡಿದೆ, ಇತ್ಯಾದಿ ಇತ್ಯಾದಿ ಏನು ಹೇಳಿದ್ರು ಕೂಡ ಅದು ಎಲ್ಲವೂ ಕೂಡ ವರ್ತನೆಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ, ಅದೇ ರೀತಿ ಇದೆ. ಸೊ ಏನದು, ನೂರರಲ್ಲಿ 99ಕ್ಕಿಂತ ಹೆಚ್ಚು ಜನರಲ್ಲಿ ಅದು ಬಹಳ ಸೌಮ್ಯವಾದಂತಹ ಅಥವಾ ಯಾವುದೇ ರೋಗ ಲಕ್ಷಣಗಳೇ ಇಲ್ಲದಂತ ಒಂದು ಸೋಂಕಾಗಿ ಅದು ತನ್ನಿಂತಾನಾಗಿ ವಾಸಿಯಾಗ. ಇದನ್ನ ನಾವು ಜನರಿಗೆ ಮೊತ್ತ ಮೊದಲಾಗಿ ಹೇಳಕ್ಕಾಗಿತ್ತು ಯಾವಾಗ, ಕಳೆದ ಮಾರ್ಚಲ್ಲಿ, 2020 ಮಾರ್ಚಲ್ಲಿ ಇದನ್ನ ನಮ್ಮ ದೇಶದ ಜನರಿಗೆ, ನಮ್ಮ ಊರಿನವರಿಗೆ ನಾವು ಹೇಳಬೇಕಾಗಿತ್ತು. ನೋಡಿ, ಇದು ಇಷ್ಟೆಲ್ಲ ನೀವು ಭಯಪಡಬೇಕಾದಂತ ಒಂದು ರೋಗ ಅಲ್ಲ. 99 ಜನರಿಗೆ ಇದರಿಂದ ಏನು ಆಗಲ್ಲ, ಅದು ಬಂದದ್ದು ಹೋದದ್ದು ಗೊತ್ತಾಗಲ್ಲ ಅಂತ ಹೇಳೋದನ್ನ ಹೇಳಬೇಕಾಗಿತ್ತು. ಅದನ್ನ ನಾವು ಹೇಳಲಿಲ್ಲ. ನಾವೇನು ಮಾಡಿದ್ವಿ, ಅದಕ್ಕೆ ತದ್ವಿರುದ್ಧವಾದದನ್ನ ಮಾಡಿದ್ವಿ. ಯಾವಾಗ ರಾಜ್ಯದಲ್ಲಿ 11 ಪ್ರಕರಣಗಳಿದ್ವು, ಇದನ್ನ ಮುಚ್ಚಿ ಹಾಕಿದ್ವಿ. ಆವಾಗ ಏನಾಯ್ತು, ಸಂದೇಶ ಹೋಯ್ತು ಜನರಿಗೆ, ಅಯ್ಯೋ ನಮ್ಮ ಜೀವನದಲ್ಲಿ ಯಾವತ್ತು ನಾವು ಇಂಥದನ್ನು ನೋಡ್ಲಿವಲ್ಲಪ್ಪ, ಇದು ಬಹುಶಃ ಬಹಳ ಭಯಂಕರ ಕಾಯಿಲೆ ಇರ್ಬೋದು, ಎಲ್ಲ ಅಂಗಡಿ, ಮದುವೆ, ಶಾಲೆ ಎಲ್ಲವನ್ನ ಮುಚ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ, ಇದನ್ನು ಬಹಳ ದೊಡ್ಡ ಕಾಯಿಲೆ ಇರಬೇಕು ಅಂತಂದ ಜನ. ನಾವು ಕೆಲವರು ಎಷ್ಟೇ ಇದು ದೊಡ್ಡ ಸೋಂಕಲ್ಲ, 99 ಜನರಿಗೆ ಏನು ಆಗಲ್ಲ, ಹೆದರ್ಕೋಬೇಡಿ ಅಂತ ಹೇಳಿದ್ರು ಕೂಡ, ಸರ್ಕಾರ ಈ ರೀತಿಯಾಗಿ ಎಲ್ಲವನ್ನ ಮುಚ್ಚಿ ಹಾಕಿದಾಗ ಸಹಜವಾಗಿ ಜನರಿಗೆ ಏನ್ ಕಾಣುತ್ತದೆ, ಈ ಡಾಕ್ಟರ್ ಏನೋ ಹೇಳ್ತಾ ಇದ್ದಾರೆ ಸುಮ್ಮನೆ, ನಮ್ಮ ಧೈರ್ಯ ಬಂಡ ಧೈರ್ಯದಲ್ಲಿ ಹೇಳ್ತಾ ಇರ್ಬೋದು, ಬಹುಶಃ ನಿಜ ಇದು ಎಲ್ಲರನ್ನು ಕೊಂದಾಕ್ಬೋದಾ ಏನೋ, ಅದಕ್ಕಾಗಿ ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆಯೇ ಅಂತ ಹೇಳುವ ಭಾವನೆ ಜನರ ಬಂತು. ಅದರ ಜೊತೆಗೆ ನಮ್ಮ ಮಾಧ್ಯಮಗಳು ಕೂಡ, ನಿಮ್ಗೆಲ್ಲ ನೀವೆಲ್ಲ ನೋಡಿದ್ದೀರಿ, ಮರಣ ಮೃದಂಗ ಇತ್ಯಾದಿ ಇತ್ಯಾದಿ ಅವುಗಳು ಪೊಪೆ ಆಯ್ತು. ಕೇಂದ್ರ ಸರ್ಕಾರ ಅದರ ನಂತರದ 10 ದಿನಗಳ ಬಳಿಕ ಮಾರ್ಚ್ 24ಕ್ಕೆ ಇಡೀ ದೇಶವನ್ನು ಸಂಪೂರ್ಣವಾಗಿ ಸ್ತಬ್ಧಗೊಳಿಸಿದಾಗ ಮಾನ್ಯ ಪ್ರಧಾನಿಗಳು ಕೂಡ ಬಂದ್ಬಿಟ್ಟು ಇದೊಂದು ಮಹಾಮಾರಿ, ಇದೊಂದು ಕುರುಕ್ಷೇತ್ರ ಅಂತ ಹೇಳುವ ಪದಗಳನ್ನ ಬಳಕೆ ಮಾಡಿ, ಒಟ್ಟಾರೆಯಾಗಿ ಇವೆಲ್ಲವೂ ಏನು ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿತ್ತು ಅಂತಂದ್ರೆ, ಇದು ಹಿಂದೆಂದೂ ಕಂಡಿರದಂತ ಒಂದು ಭಯಂಕರವಾದಂತ ಕಾಯಿಲೆ, ಬಹಳ ಮಾರಣಾಂತಿಕವಾದಂತ ಕಾಯಿಲೆ. ಆಮೇಲೆ ಕೆಲವು ವೈದ್ಯರುಗಳು ಕೂಡ ಏನು ಹೇಳಿಕೆ ಕೊಟ್ಟ ತರನೆ, ನನ್ನ ವಿಡಿಯೋದ ಜೊತೆಗೆ ಹೋಲಿಕೆ ಮಾಡಿ ಇನ್ನೊಬ್ರು ಬರ್ದಿದ್ರು ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ, ಅಲ್ರಿ ನೀವು ಇದೇನು ಹೆಚ್ಚು ಸಮಸ್ಯೆ ಅಲ್ಲ, ಇರಿ ಹೆಚ್ಚಿನವರಿಗೆ ಏನು ಆಗಲ್ಲ ಅಂತೀರಿ, ನೋಡಿ ಒಬ್ಬರು ಅವರು ಕೂಡ ನಿಮ್ ತರನೆ ಡಾಕ್ಟರ್, ಇದು ಪಕ್ಕೆ ಬಿದ್ದ ಹಾತೆಗಳ ಹಾಗೆ ಉರುಳಿ ಬೀಳ್ತಾರೆ, ಹೆಣಗಳ ರಾಶಿ ಬೀಳ್ಲಿಕ್ಕಿದೆ ಅಂತ ಹೇಳಿದ್ರು. ಜನರಿಗೆ ಏನೂ ಆಗಲ್ಲ, ನಾವು ಯಾರು ನಂಬಬೇಕು, ಅವ್ರಿಗೂ ಸರಿ ಆತಂಕಗಳು ಸರಿ ಇಲ್ಲ ಅಂತ ಹೇಳಲ್ಲ. ಸೊ ಒಟ್ಟಾರೆಯಾಗಿ ಏನಾಯ್ತು ಅಂತಂದ್ರೆ, ಸರ್ಕಾರ ಇರ್ಬೋದು, ನನ್ನ ವೈದ್ಯ ಸಹೋದ್ಯೋಗಿಗಳಿರ್ಬೋದು, ಎಲ್ಲರೂ ಸೇರಿ ವಸ್ತುನಿಷ್ಠವಾದ ಮಾಹಿತಿಯನ್ನ ಜನರಿಗೆ ತಲುಪಿಸುವ ಬದಲಿಗೆ ಹೆದರಿಸುವಂತ ಕೆಲಸವನ್ನ ಮಾಡಿದ್ವು. ಅದರಿಂದಾಗಿ ಅಂದಿನಿಂದಲೇ ಈ ಭಯ ಏನಿದೆ ಇದು ಜನರಲ್ಲಿ ಒಳಗೆ ಹೊಕ್ಕೊಂಡು ಬಿಟ್ಟಿದೆ. ಈಗ 1 ವರ್ಷ ನಂತರ ಆರೋಗ್ಯ ಸಚಿವರು ಇರ್ಬೋದು, ರಾಜ್ಯದ ಆರೋಗ್ಯ ಸಚಿವರು ಇರ್ಬೋದು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ನ ನಿರ್ದೇಶಕರು ಗುಲ್ಲರಿಯಾ ಇರ್ಬೋದು, ವಿನೋದ್ ಪೌಲ್ ಇವರೆಲ್ಲ ಬಂದು 99% ಜನರಿಗೆ ಏನೂ ಆಗಲ್ಲ, ನೀವು ಹೆದರಬೇಡಿ, ಮನೆಯಲ್ಲೇ ಇರಿ ಅಂತಂದ್ರೆ, ಈಗ ಜನರ ಕಣ್ಣು ಮುಂದೆ ಕಾಣ್ತಾ ಇರೋದೇನು, ಯಾರಿಗೆ ರೋಗ ಗಂಭೀರ ಆಗಿದೆ ಅವರನ್ನ ನಾವು ನೋಡ್ತಾ ಇದ್ದೀವಿ, ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ನಾವು ನೋಡ್ತಾ ಇದ್ದೇವೆ, ಇನ್ನೊಂದ್ ಕಡೆ ಮೃತರಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇಂಥ ಅಧಿವೇಶದಲ್ಲಿ ಬಂದ್ಬಿಟ್ರು ನೀವು ಇದು ರೋಗ ಗಂಭೀರ ಅಲ್ಲ ಅಂತಂದ್ರೆ ಜನ ಇದನ್ನ ಅಷ್ಟು ಸುಲಭಕ್ಕೆ ಸ್ವೀಕಾರ ಮಾಡುದು. ಒಟ್ಟಾರೆಯಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ನಾವು ಆರಂಭದಲ್ಲಿಯೇ ಜನರಿಗೆ ವಸ್ತುನಿಷ್ಠವಾದ ಮಾಹಿತಿಯನ್ನ ಕೊಡುವಲ್ಲಿ ಸಂಪೂರ್ಣ ವಿಫಲರಾದ ಕಾರಣ, ಯಾರಿಗೆ ಇದು ಸಮಸ್ಯೆ ಆಗ್ತದೆ, ಸಮಸ್ಯೆ ಆಗಬಲ್ಲವರನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು,
ಅವರು ಯಾವ ರೀತಿ ತಮ್ಮ ರೋಗವನ್ನ ನೋಡ್ಕೋಬೇಕು, ಒಂದು ವೇಳೆ ಸಮಸ್ಯೆ ಆದ್ರೆ ಅವರನ್ನ ಯಾವ ರೀತಿಯಲ್ಲಿ ಆರೈಕೆ ಮಾಡ್ಲಿಕ್ಕೆ ಸರ್ಕಾರ ವ್ಯವಸ್ಥೆಗಳನ್ನ ಮಾಡಬೇಕು ಅಂತವ್ರು ಎಷ್ಟು ಜನ ಇದ್ದು ನಮ್ಮ ರಾಜ್ಯದಲ್ಲಿ, ನಮ್ಮ ಒಂದೊಂದು ಊರಿನಲ್ಲಿ ಅದಕ್ಕೆ ಎಷ್ಟು ಹಾಸಿಗೆ ಬೇಕಾಗ್ಬೋದು, ಎಷ್ಟು ಜನರಿಗೆ ಆಮ್ಲಜನಕ ಬೇಕಾಗ್ಬೋದು, ಇವೆಲ್ಲವನ್ನ ನೇರವಾಗಿ ಅಂದಾಜು ಮಾಡಿ ವ್ಯವಸ್ಥೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಯ್ತು, ಅದನ್ನ ನಾವು ಮಾಡಿಲ್ಲ. ಇನ್ನಾದ್ರೂ ಕೂಡ ನಾವೆಲ್ಲರೂ ಈಗ ಏನು ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೈ ಎತ್ತಿಬಿಟ್ಟಿದೆ, ನಾವೆಲ್ಲರೂ ಒಟ್ಟು ಸೇರಿ ಮನಸ್ಸು ಮಾಡಿದ್ರೆ ಒಂದು ನಾಲ್ಕೈದು ದಿನದಲ್ಲಿ ಈ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಂಘಟನೆಯ ಮೂಲಕ ಮತ್ತೆ ಇವತ್ತು ಇದನ್ನ ನೋಡ್ತಾ ಇರುವ ಕೇಳ್ತಾ ಇರುವ ಎಲ್ಲ ನಮ್ಮ ರಾಜ್ಯದ ಜನತೆಯ ಮೂಲಕ ಸರ್ಕಾರದ ಮೇಲೆ ಇದನ್ನ ನಾವು ಒತ್ತಡ ಹೇರ್ಬೇಕಾದಂತೂ ಬಹಳ ಮುಖ್ಯ ಆಗಿದೆ. ಸರ್, ಇದರಲ್ಲಿ ಬಹಳ ಹುಟ್ಟುತ್ತಿರೋ ಭಯ ಏನಿದೆ ಅಂದ್ರೆ, ಅದು ನೀವು ಪ್ರಸ್ತಾಪನೆ ಕೂಡ ಮಾಡಿ, ಏನು ಈ ವೇರಿಯಂಟ್ ಇದೆಯಲ್ಲ, ಹೊಸ ವೇರಿಯಂಟ್ ಏನಿದೆ ಕರೋನಾದು, ಅದು ಮೊದಲನೇ ವೇರಿಯಂಟ್ ತುಂಬಾ ನೇರವಾಗಿ ಲಂಗ್ಸ್ ಮೇಲೆ ದಾಳಿ ಮಾಡಿದೆ, ಆಮೇಲೆ ಅದು RT-PCR ಅಲ್ಲಿ ಕಾಣಿಸ್ಕೊಳ್ಳಲ್ಲ, ಈ ತರದೆಲ್ಲ ಶುರುವಾಗಿದೆ. ಆಮೇಲೆ ಈಗ ಹೊಸದೊಂದು ಅಂದ್ರೆ, ಮೊದಲೆಲ್ಲ ರ್ಯಾಟ್ ಮತ್ತೆ RT-PCR ಮಾಡ್ತಿದ್ರು, ಈಗ CT-Scan ಕೂಡ ಮಾಡ್ಬೇಕು ಅಂತ ಜನಗಳ ಮೇಲೆ, ಅದು ಕೂಡ ಒಂದು ದೊಡ್ಡ ಹೊರೆ ಆಗಿದೆ. ಇದ್ರಲ್ಲಿ ಏನು ಸರ್ ಅಂದ್ರೆ, ಈಗ ಬಂದಿರೋಂತ ಮ್ಯುಟೇಷನ್ ಆಗಿರುವಂತ ಈ ಕರೋನಾ ಏನಿದೆಯಲ್ಲ, ಇದಕ್ಕೂ ಹಳೆದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ, ಅಥವಾ ಇದು ಕೂಡ ಒಂದು ಮಿಥ ಅನ್ನೋದು ಸ್ವಲ್ಪ ವಿವರವಾಗಿ ಹೇಳಕ್ ಸಾಧ್ಯನಾ ಸರ್? ಅಲ್ಲ, ನೀವು ಒಳ್ಳೆ ಬಹಳ ಒಳ್ಳೆ, ನಾನೇ ಇದನ್ನ ಹೇಳ್ಬೇಕಂತೈತೆ, ಬಹಳ ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದಿರಿ. ನಾನು ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೇನೆ. ನೋಡಿ, ಇದರಲ್ಲಿ ಮೂಲಭೂತ ಸಮಸ್ಯೆ ಇರೋದು ಏನಂತಂದ್ರೆ, ದಯವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಮತ್ತು ಇತರ ಸಂಘ ಸಂಸ್ಥೆಗಳ ಮೂಲಕ ಕರ್ನಾಟಕದಲ್ಲಿ ಚಿಕಿತ್ಸಾ ಕ್ರಮವನ್ನ, ಸಾಕ್ಷ್ಯಾಧಾರಿತವಾದ ಚಿಕಿತ್ಸಾ ಕ್ರಮವನ್ನ ಮಾಡುವಂತೆ ರಾಜ್ಯ ಸರ್ಕಾರದ ಮೇಲೆ ಇವತ್ತೇ ನೀವೆಲ್ಲರೂ ಸೇರಿ ಒತ್ತಡವನ್ನು ಹಾಕಬೇಕು ಅಂತ ನಾನು ಮೊದಲಾಗಿ ಅದನ್ನ ಹೇಳ್ತೇನೆ. ಕಳೆದ May 15, 2020 ಕರ್ನಾಟಕ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಹಸ್ತಾಕ್ಷರದೊಂದಿಗೆ ಒಂದು ಚಿಕಿತ್ಸಾ ಕ್ರಮವನ್ನ, ಕಾರ್ಯಸೂಚಿಯನ್ನ ಬಿಡುಗಡೆ ಮಾಡಿ, ಅದು ಬಂದಾಗಲೇ ಅದನ್ನ ಪ್ರಶ್ನೆ ಮಾಡಿ, ಇದು ಸರಿ ಇಲ್ಲ, ಇದರಿಂದ ನೀವು ಎಲ್ಲಾ ಅಗತ್ಯ ಇಲ್ಲದ ಔಷಧಗಳನ್ನ, ಊರಿನಲ್ಲಿ ಲಭ್ಯ ಇರುವ ಎಲ್ಲಾ ಔಷಧಗಳನ್ನ ಇದರಲ್ಲಿ ಪಟ್ಟಿ ಮಾಡಿದ್ದೀರಿ, CT-Scan, ರಕ್ತ ಪರೀಕ್ಷೆ, ECG ಇತ್ಯಾದಿ ಅಗತ್ಯ ಇಲ್ಲದಂತ ಹಲವಾರು ಪರೀಕ್ಷೆಗಳನ್ನ ನೀವು ಸೂಚಿಸುತ್ತೀರಿ, ಇದು ಸೌಮ್ಯ ರೋಗ ಲಕ್ಷಣಗಳು ಇಲ್ಲದಂತವರಿಂದ ಹಿಡಿದು ಗಂಭೀರ ಸೋಂಕು ಇರುವಂತ ಅವರೆಲ್ಲರಿಗೂ ಕೂಡ ಒಂದೇ ರೀತಿಯಾದಂತ ಏನು ಪರೀಕ್ಷೆಯ ಅಗತ್ಯಗಳನ್ನ ನೀವು ಸೂಚಿಸುತ್ತೀರಿ, ಇದು ಅನಗತ್ಯ ವೆಚ್ಚಕ್ಕೆ ಕಾರಣ ಆಗ್ತದೆ, ಗೊಂದಲಕ್ಕೆ ಕಾರಣ ಆಗ್ತದೆ, ಮತ್ತೆ ನಾಳೆಯ ದಿನ ವೈದ್ಯರು ಇದುವೇ ಚಿಕಿತ್ಸೆ, ಇದನ್ನು ನಾವು ಕೊಡ್ಲೇಬೇಕಾಗ್ತದೆ, ಇಲ್ಲದಿದ್ರೆ ನಮ್ಮನ್ನ ನಾಳೆ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಇದನ್ನೇ ಪಾಲನೆ ಮಾಡುವಂತಾಗ್ತದೆ, ದಯವಿಟ್ಟು ಇದನ್ನ ನೀವು ಹಿಂಪಡೆಯಬೇಕು ಅಂತ May 25 ನಾನೊಂದು ಲೇಖನವನ್ನ ಬರೆದಿದ್ದೆ. ಅಲ್ಲಿಂದ ಇಲ್ಲಿಗೆ 1 ವರ್ಷ ಆಯ್ತು, ಅದೇ ಚಿಕಿತ್ಸಾ ಕಾರ್ಯಸೂಚಿ ನಮ್ಮ ರಾಜ್ಯದಲ್ಲಿ ಮುಂದುವರೆದಿದೆ. ನೀವೀಗ ಏನು ಪ್ರಸ್ತಾಪ ಮಾಡಿದ್ರಿ, RT-PCR, CT-Scan, ಈ Remdesivir ಇತ್ಯಾದಿ ಇತ್ಯಾದಿ ಇವೆಲ್ಲದರ ಮೂಲ ಇರೋದು ಈ ಕಳೆದ May ರಾಜ್ಯ ಸರ್ಕಾರ ಎಕ್ಸ್ಪರ್ಟ್ ಕಮಿಟಿ ಅಂತ ಏನಿದೆ ಅವರು ಹೊರಡಿಸಿರುವಂತ ಈ ಚಿಕಿತ್ಸಾ ಕಾರ್ಯಸೂಚಿ, ಅದನ್ನ ಮೊನ್ನೆ ತಾನೇ April 20 ಮತ್ತೆ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ ಅದೇ ತಪ್ಪುಗಳನ್ನ, ಅದೇ ರೀತಿ ಅಗತ್ಯ ಇಲ್ಲದ ಪರೀಕ್ಷೆ ಮತ್ತು ಔಷಧಗಳನ್ನ ಅದರಲ್ಲಿ ಪಟ್ಟಿ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಅದನ್ನ ಮತ್ತೆ ವಿವರಿಸ್ತೇನೆ ನಾನು, ಇದನ್ನ ಕೂಡಲೇ ಹಿಂಪಡಿಬೇಕು, ಮತ್ತೆ ಅಮೆರಿಕದ ರಾಷ್ಟ್ರೀಯ ಆರೋಗ್ಯ ಸೇವೆಗಳಲ್ಲಿ ಇವತ್ತು ಏನು ಚಿಕಿತ್ಸೆಯನ್ನ ಸೂಚಿಸಿದ್ದಾರೆ, ಅಮೆರಿಕದವರು ನಮ್ಮವರೇ, ಮನುಷ್ಯರೇ, ಅಲ್ಲಿರುವ ಕೊರೋನಾ ಅದುವೇ, ನಮ್ಮಲ್ಲಿಯೂ ಕರ್ನಾಟಕದ ಕೊರೋನಾ ಅದುವೇ, ಅಲ್ಲಿನ ಚಿಕಿತ್ಸೆ ಬೇರೆ, ಇಲ್ಲಿನ ಚಿಕಿತ್ಸೆ ಬೇರೆ ಆಗ್ಬೇಕಾದ ಅಗತ್ಯ ಇಲ್ಲ. ಅದರಿಂದ ಇಲ್ಲಿ ಏನು ತಪ್ಪು ತಪ್ಪ ಚಿಕಿತ್ಸಾ ಕಾರ್ಯಸೂಚಿಯನ್ನ ಸರ್ಕಾರ ಇವತ್ತು ಇವತ್ತು ನಮ್ಮ ವೈದ್ಯರಿಗೆ ಹಂಚಿಕೆ ಮಾಡಿದೆ, ಅದನ್ನ ಕೂಡಲೇ ಹಿಂಪಡೆಯುವಂತೆ ಹೇಳಬೇಕು. ಎರಡನೇದಾಗಿ, ಇದು ನೀವೇ ಕೇಳಿದಾಗಿ ಇದು ಏನು ಹೊಸ ತಳಿಯಿಂದಾಗಿ ಇದು ಈ ತರ ಆಗ್ತಾ ಇದ್ದ, ನಾನು ಆಗ್ಲೇ ಹೇಳಿದೆ ನಮ್ಮ ವೈದ್ಯರು ಇದು ಬಹಳ ಬೇಸರದಿಂದನೇ ಹೇಳ್ತಾ ಇದ್ದಾನೆ, ಯಾರ ಮೇಲೆ ಆರೋಪ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಒಬ್ಬೊಬ್ಬ ವೈದ್ಯ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ, ವೈದ್ಯಕೀಯ ಕಾಲೇಜಿನ ಏನು ಪ್ರಾಧ್ಯಾಪಕರುಗಳು, ಹಿರಿಯರು, ಶಿಕ್ಷಕರು ಇದ್ದಾರೆ, ಅವರು ಕೂಡ ತಮ್ಮ ಮನಬಂದಂತೆ ಮಾತಾಡ್ತಾ ಇರೋದ್ರಿಂದ ಇವತ್ತು ಜನರಲ್ಲಿ ಇದರ ಬಗ್ಗೆ ಗೊಂದಲ ಹುಟ್ಟಿಕೊಳ್ಳಿಕ್ಕೆ ಮತ್ತೆ ಇನ್ನಷ್ಟು ಹೆದರಿಕೆ ಆಗೋದಕ್ಕೆ ಕಾರಣ ಆಗಿದೆ. ನೋಡಿ, ರೂಪಾಂತರಿತ ಕೊರೋನಾ ಅನ್ನುವಂಥದ್ದು ಹೊಸದೇನಲ್ಲ, ಎಲ್ಲಾ ವೈರಸ್ಗಳಲ್ಲಿ ಅದು ಇನ್ಫ್ಲುಯೆನ್ಸಾ ಇರ್ಬೋದು, ಕೊರೋನಾ ಇರ್ಬೋದು, ಇಂಥ ಸಾಮಾನ್ಯ ಸೋಂಕುಗಳನ್ನು ಉಂಟು ಮಾಡುವ ಮತ್ತೆ ಬಹಳ ಬೇಗನೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ವೈರಸ್ಗಳಲ್ಲಿ ರೂಪಾಂತರಗಳಾಗೋದು ಅತ್ಯಂತ ಸಾಮಾನ್ಯ. ಈ ಕಳೆದ 1 ವರ್ಷದಲ್ಲಿ ಸುಮಾರು 3.5 ಸಾವಿರ
ರೂಪಾಂತರಗಳನ್ನ ಸಣ್ಣ 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 ರೂಪಾಂತರಗಳನ್ನ ಕೊರೋನಾ ವೈರಸ್ ಮೇಲೆ ಗುರುತಿಸಲಾಗಿದೆ. ಮತ್ತೆ ಇನ್ನೊಂದು ನಾವೆಲ್ಲರೂ ನೆನಪಿಡಬೇಕು ಏನಂತಂದ್ರೆ ಅಥವಾ ಅರ್ಥ ಮಾಡ್ಕೊಳ್ಬೇಕು ಏನಂತಂದ್ರೆ ಇದೇ ಮೊದಲ ಬಾರಿಗೆ ನಾವು ಸೋಂಕಿನ ಲಕ್ಷಣ ಇದ್ರು ಇಲ್ಲದಿದ್ರು ಎಲ್ಲರ ಮೂಗಿಗೆ ಗಂಟಲಿಗೆ ಕಟ್ಟಿ ಹಾಕಿ ಆರ್ ಟಿ ಪಿ ಸಿ ಆರ್ ಮೂಲಕ ವೈರಸ್ ನ ಏನು ಆರ್ಎನ್ಎ ಇದೆ ಅದನ್ನ ನಾವು ಹುಡುಕಿಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳಿದನ್ನು ನಿಜ ಕಾಲದಲ್ಲಿ ನಮ್ಮ ಏನು ಅಂತ ಅದ್ರ ತಜ್ಞರಿದಾರಲ್ಲ ತಳಿ ತಜ್ಞರು ಅವರು ಅವರ ಸಂಶೋಧನೆ ಕೆಲಸದಲ್ಲಿ ಅವರು ಅದನ್ನು ಹುಡುಕ್ತಾ ಇದ್ದಾರೆ. ಅದು ಕಂಡು ಬಂದ ಕೂಡಲೇ ಇಂಥದ್ದೊಂದು ಬೇರೆ ಬಂದಿದೆ ಅಂತ ಅವರು ವರದಿ ಮಾಡ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಇವತ್ತು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ರೂಪಾಂತರಿತ ವಿಧದಿಂದಾಗಿ ಸೋಂಕು ಇನ್ನಷ್ಟು ಬಿಗಡಾಯಿಸಿದೆ, ಇನ್ನಷ್ಟು ಹೆಚ್ಚು ಸಮಸ್ಯೆಗಳನ್ನ ಉಂಟು ಮಾಡಿದೆ, ಶ್ವಾಸಕೋಶಕ್ಕೆ ಇನ್ನಷ್ಟು ಹೆಚ್ಚು ದಾಳಿ ಆಗ್ತಾ ಇದೆ ಅಂತ ಹೇಳುವುದನ್ನ ಜಗತ್ತಿನ ಯಾವ ಭಾಗದಿಂದ ಕೂಡ ಅದನ್ನು ತೋರಿಸಿಲ್ಲ. ಇವತ್ತಿನ ಪತ್ರಿಕೆಯಲ್ಲಿ ಕೂಡ ಇದೆ, ನಮ್ಮ ರಾಜ್ಯದಲ್ಲಿ ಈಗ ಬೆಂಗಳೂರಿನಲ್ಲಿ ಸುಮಾರು 20 ವಿಧದ ಕೊರೋನಾ ವೈರಸ್ಗಳು ಅಂದ್ರೆ ಇದೇ ಎಸ್ ಎ ಆರ್ ಕೋವಿಡ್ 2 ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು. ಇದನ್ನ ಒಂದು ನಾನು ಹೋಲಿಕೆ ಮಾಡೋದಾದ್ರೆ ನಾನು ಶ್ರೀನಿವಾಸ ಕಕ್ಕಿಲ ನಾನೇ, ಒಂದು ದಿನ ಕೆಂಪು ಅಂಗಿ ಹಾಕ್ಬೋದು, ಇನ್ನೊಂದಿನ ಬಿಳಿ ಅಂಗಿ ಹಾಕ್ಬೋದು, ಮರುದಿನ ನೀಲಿ ಅಂಗಿ ಹಾಕ್ಬೋದು, ಅಂದ್ರೆ ವ್ಯಕ್ತಿ ನಾನೇ. ಈ ವೈರಸ್ ಕೂಡ ಹಾಗೆ, ಅದು ಸಾರ್ಸ್ ಕೋವಿಡ್ 2ನೇ. ಅದರ ಪ್ರೋಟೀನ್ ನಲ್ಲಿ ಸಣ್ಣ ಪುಟ್ಟ ಅತ್ಯಂತ ಸಣ್ಣ ಬದಲಾವಣೆಗಳು ಅಷ್ಟಾಗಿರುವಂತದ್ದು. ಅದು ನಮಗೆ ಅಕಾಡೆಮಿಕ್ ಇಂಟ್ರೆಸ್ಟ್ ಅಂದ್ರೆ ವೈದ್ಯರಿಗೆ ಮತ್ತೆ ವೈದ್ಯ ವಿಜ್ಞಾನಿಗಳಿಗೆ ಆಸಕ್ತಿಯ ವಿಷಯವೇ ಹೊರತು ಇದರಿಂದ ರೋಗ ಹರಡ್ತಾ ಇದೆ ಅಂತ ಹೇಳೋದಕ್ಕೆ ಯಾವುದೇ ಆಧಾರ ಇಲ್ಲ, ಇದರಿಂದಾಗಿ ಇವತ್ತು ಎರಡನೇ ಅಲೆ ಬಂದಿದೆ ಅಂತ ಹೇಳೋದಕ್ಕೆ ಆಧಾರ ಇಲ್ಲ, ಇದರಿಂದಾಗಿ ರೋಗ ಬಿಗಡಾಯಿಸಿದೆ ಅಥವಾ ಬಿಗಡಾಯಿಸಬಹುದು ಅಂತ ಹೇಳೋದಕ್ಕೆ ಯಾವುದೇ ಆಧಾರಗಳು ಇಲ್ಲ. ಆದ್ರಿಂದ ಈ ಬಗ್ಗೆ ದಯವಿಟ್ಟು ಯಾರೂ ಚಿಂತಿತರಾಗುವ ಅಗತ್ಯವಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ. ಇನ್ನಷ್ಟು ರೂಪಾಂತರಗಳು ಆಗೋದಿದೆ, ಇನ್ನಷ್ಟು B.1.2.3.4.5 ಇಂಥದ್ದು ಎಷ್ಟೋ ಸಂಖ್ಯೆಗಳಲ್ಲಿ ಇವರ ನಂಬರ್ಗಳನ್ನ ಕೊಡ್ಬೋದು, ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ. ಅದು ಯಾವ ಅದಕ್ಕೆ ಪ್ರಾಮುಖ್ಯತೆಯೂ ಇಲ್ಲ. ಒಟ್ಟಾರೆಯಾಗಿ ಕೊರೋನಾ ಕಳೆದ ವರ್ಷದ ಕೊರೋನಾ ಈ ವರ್ಷದ ಕೊರೋನಾ ಅದೆಲ್ಲ ಒಂದೇ, ಸಮಸ್ಯೆಗಳು ಅದುವೇ, ಕಾಂಪ್ಲಿಕೇಶನ್ಗಳು ಅದುವೇ ಆಗಿ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಆಗಿರೋದು ಈ ರೂಪಾಂತರಿತ ಕೊರೋನಾದಿಂದ ಅಂತ ಮೊನ್ನೆ ಒಬ್ಬರು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಹೇಳಿದ ವಿಡಿಯೋವನ್ನ ಪಾರ್ಶ್ವನ ನನಗೆ ಕಳಿಸಿದ್ರು. ಸರ್ ಇದು ಈ ತರ ಹೇಳ್ತಾ ಇದಾರಲ್ಲ, ನನಗೆ ಅವರ ಪರಿಚಯ ಇದ್ದಿದ್ರೆ ನಾನು ನೇರವಾಗಿ ಅವರಿಗೆ ಹೇಳ್ತಾ ಇದ್ದೆ. ನೋಡಿ, ಇದನ್ನ ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ, ನೀವೆಲ್ಲರೂ ವೈದ್ಯರಲ್ಲದ ಇರುವವರು ಬಹಳಷ್ಟು ಜನ ಇದ್ದೀರಿ, ಜನಸಾಮಾನ್ಯರಿದ್ದೀರಿ, ಈ ಆರ್ ಟಿ ಪಿ ಸಿ ಆರ್ ಅಂತ ಹೇಳೋದು ವೈರಸ್ನ ಹಣವನ್ನ ಆರ್ಎನ್ಎಯನ್ನ ನಮ್ಮ ಗಂಟ್ಲಿನಲ್ಲಿ ಮತ್ತು ನಮ್ಮ ಮೂಗಿನಲ್ಲಿ ಪರೀಕ್ಷೆ ಮಾಡಿ ನೋಡ್ತಾರೆ. ಈ ಗಂಟ್ಲು ಮತ್ತು ಮೂಗಿನಲ್ಲಿ ಈ ವೈರಸ್ ಇರುವುದು 5-6 ದಿನಗಳವರೆಗೆ ಮಾತ್ರ. ಸೋಂಕು ತಗಲಿದ ಹೊತ್ತಿನಿಂದ ಅಲ್ಲಿ ಅದು ಮೂಗಿನ ಮತ್ತೆ ಗಂಟ್ಲಿನ ಜೀವಕೋಶಗಳಲ್ಲಿ ಅದು ವೃದ್ಧಿ ಆಗ್ತದೆ. ಒಂದೆರಡು ದಿನದಲ್ಲಿ ಹೆಚ್ಚಿನವರಿಗೆ 5 ದಿನಗಳ ಒಳಗೆ ಗಂಟ್ಲು ಕೆರೆತ, ಜ್ವರ, ನೆಗಡಿ ಇತ್ಯಾದಿ ರೋಗ ಲಕ್ಷಣಗಳು ಅದರಿಂದಾಗಿ ಬರ್ತದೆ. ಆಮೇಲೆ 2-3 ದಿನಗಳಲ್ಲಿ ನಮ್ಮ ದೇಹದ ರೋಗ ರಕ್ಷಣಾ ವ್ಯವಸ್ಥೆ ಈ ಜ್ವರದ ಮೂಲಕ, ಈ ಮೈಕೈ ನೋವು ಏನಿದೆ ಇದು ನಮ್ಮ ದೇಹದಲ್ಲಿ ವೈರಸ್ಸಿನ ವಿರುದ್ಧವಾಗಿ ನಮ್ಮ ದೇಹ ಹೋರಾಡ್ತಾ ಇರುವಾಗ ಉಂಟಾಗುವ ಲಕ್ಷಣಗಳು, ರೋಗ ರಕ್ಷಣಾ ವ್ಯವಸ್ಥೆ ಉತ್ಪಾದಿಸುವಂತ ಉರಿಯೂತ ಏನು ರಾಸಾಯನಿಕಗಳಿಂದ ಬರುವಂತಹ ರೋಗ ಲಕ್ಷಣಗಳು. ಇದು ಒಂದು 3-4 ದಿನ ಈ ಯುದ್ಧ ನಡೆದಾಗ ವೈರಸ್ ಅಲ್ಲಿಯೇ ನಾಶ, ಅಂದ್ರೆ 99% ಜನರಲ್ಲಿ ಮೂಗು ಮತ್ತೆ ಗಂಟಲಿನ ಮಟ್ಟದಲ್ಲಿಯೇ ಈ ವೈರಸ್ ಅನ್ನ ನಾಶ ಮಾಡಲಾಗ್ತದೆ, ರೋಗ ರಕ್ಷಣಾ ವ್ಯವಸ್ಥೆ ಅದನ್ನ ನಿರ್ನಾಮ ಮಾಡ್ತದೆ. ಹಾಗಾಗಿ ಅಂತವರಲ್ಲಿ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಬರುತ್ತೆ. ಕೆಲವರಲ್ಲಿ ಗಂಟ್ಲು ಮತ್ತೆ ಮೂಗಿನಿಂದ ವೈರಸ್ ಮಾಯ ಆದ್ರೂ ಕೂಡ, ಮರೆಯಾದ್ರೂ ಕೂಡ ಈ ರೋಗ ರಕ್ಷಣಾ ವ್ಯವಸ್ಥೆ ಏನು ಹೋರಾಟ ಇದೆ ಅದು ಹಳಿ ತಪ್ಪಿ ಅದು ನಿಯಂತ್ರಣಗೊಳ್ಳಬೇಕಾದದ್ದು ನಿಯಂತ್ರಣವಿಲ್ಲದೆ, ಅಂದ್ರೆ ಒಂದು ಕಾರಿಗೆ ನಾವು ಹೋಲಿಸಿದ್ರೆ ಇದನ್ನ ಒಂದು ಕಾರು ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಆಕ್ಸಿಲರೇಟರ್ ಒತ್ತುತ್ತೀವಿ, ಕಾರು ಮುಂದಕ್ಕೆ ಚಲಿಸ್ತದೆ, ವೇಗ ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ತದೆ, ಕೆಲಸ ಅದು ಗುರಿ ತಲುಪಿದ ತಕ್ಷಣ ಆಕ್ಸಿಲರೇಟರ್ ಬಿಟ್ಟು ಬ್ರೇಕ್ ಅನ್ನು ನಾವು ಒತ್ತುತ್ತೀವಿ, ಕಾರನ್ನು ನಿಲ್ಲಿಸ್ತೇವೆ. ರೋಗ ರಕ್ಷಣಾ ವ್ಯವಸ್ಥೆನೂ ಅಷ್ಟೇ, ಒಂದು ವೈರಸ್ ಒಳಗೆ ಹೋಗಿದಾಗ ನಾವು ಕಾರ್ನ ಇಗ್ನಿಷನ್ ಆನ್ ಮಾಡಿದಾಗ ದೇಹದ ರೋಗ ರಕ್ಷಣಾ ವ್ಯವಸ್ಥೆಯ ಸ್ವಿಚ್ ಆನ್ ಆಗ್ತದೆ, ರೋಗ ರಕ್ಷಣಾ ವ್ಯವಸ್ಥೆ ಜೋರಾಗಿ ಇದರ ವಿರುದ್ಧ ಹೋರಾಡ್ತದೆ, ಅದು ಆಕ್ಸಿಲರೇಟರ್ ಒತ್ತಿದಾಗೆ. ರೋಗ ನಿರ್ಮೂಲನೆ ಆದಾಗ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ನಾವೇನ್ ಹೇಳ್ತೇವೆ, ಅದ್ರ ವೃದ್ಧಿ ಆಗ್ತಾ ಬಂದಾಗೆ ವೈರಸ್ನ ಪ್ರಮಾಣ ಇಳಿತಾ ಬರ್ತದೆ. ಸೋಂಕು ನಿಲುಗಡೆ ಆದಾಗ, ಮರೆಯಾದಾಗ ಬ್ರೇಕ್ ಒತ್ತಿ ಈ ರೋಗ ರಕ್ಷಣಾ ವ್ಯವಸ್ಥೆಯನ್ನ ಅದರ ಏನು ಉದ್ರೇಕಿತ ಅವಸ್ಥೆ ಇದೆ ಅದನ್ನ ನಮ್ಮ ದೇಹ ನಿಲ್ಲಿಸಿಬಿಡ್ತದೆ. ಈ ಕೊರೋನಾದಲ್ಲಿ ಏನಾಗ್ತದೆ ಅಂದ್ರೆ ಈ ಬ್ರೇಕ್ ಇದೆಯಲ್ಲ ಅದು ವಿಫಲ ಆಗ್ತದೆ ಕೆಲವರಲ್ಲಿ, ಆ ಬಗ್ಗೆ ಮತ್ತೆ ಹೇಳ್ತೇನೆ. ಸೊ ಬ್ರೇಕ್ ಫೇಲ್ ಆದಾಗ ಇದನ್ನು ಅಪನಿಯಂತ್ರಣ ಅಂತ ನಮ್ಮ ಪುಸ್ತಕದಲ್ಲಿ ಹೇಳಿದೆ. ಅದರಿಂದ ಸೋಂಕು ಇದು ರೋಗ ರಕ್ಷಣಾ ವ್ಯವಸ್ಥೆ ದುರ್ಬಲಗೊಂಡು ಸೋಂಕು ಬಿಗಡಾಯಿಸುವುದಲ್ಲ,
ರೋಗ ರಕ್ಷಣಾ ವ್ಯವಸ್ಥೆ ತನ್ನ ಅಗತ್ಯಕ್ಕಿಂತ ಜಾಸ್ತಿ ದಾಳಿಯನ್ನ ಮಾಡೋದ್ರಿಂದ ಆ ದಾಳಿಗೆ ಸಿಲುಕಿದ ನಮ್ಮ ದೇಹದ ಅಂಗಗಳಿಗೆ ಹಾನಿಯಾಗಿ ರೋಗ ಬಿಗಡಾಯಿತು. ಅಂದ್ರೆ ಗಂಟ್ಲು ಮತ್ತೆ ಮೂಗಿನಲ್ಲಿ ರೋಗ ವಾಸಿಯಾದ್ರೂ ಕೂಡ, ಇದು ಸೋಂಕಿನ ವೈರಸ್ ನಾಶ ಆದ್ರೂ ಕೂಡ, ಈ ರೋಗ ರಕ್ಷಣಾ ವ್ಯವಸ್ಥೆಯ ದಾಳಿಯಿಂದಾಗಿ ನಮ್ಮ ಶ್ವಾಸಕೋಶಗಳು, ನಮ್ಮ ಹೃದಯದ ರಕ್ತನಾಳಗಳು, ಮೂತ್ರಪಿಂಡಗಳ ರಕ್ತನಾಳಗಳು ಇತ್ಯಾದಿಗಳಿಗೆ ಹಾನಿಯಾಗೋದ್ರಿಂದ ರೋಗ ಉಲ್ಬಣಿಸುವಂತದ್ದು. ಅದು 100ರಲ್ಲಿ 1 ಅಥವಾ ಅದಕ್ಕಿಂತಲೂ ಕಡಿಮೆ ಜನರಲ್ಲಿ ಆಗ್ತದೆ. ಹಾಗಾಗಿ ಆ ಹಂತಕ್ಕೆ ಹೋಗುವಾಗ ಸುಮಾರು ಈ ಏನು 2ನೇ ಹಂತದ ಈ ಸಮಸ್ಯೆಗಳಾಗ್ಲಿಕ್ಕೆ 6ರಿಂದ 10 ದಿನ ಬೇಕಾಗ್ತದೆ. ಇವತ್ತು ಕೊರೋನಾ ತೊಡಗಿದ್ರೆ ನಾಳೆ ನಾಡದ್ರಲ್ಲಿ ರೋಗ ಯಾರದ್ದು ಬಿಗಡಾಯಿಸುವುದಿಲ್ಲ. ಆಗ ರೋಗ ರಕ್ಷಣಾ ವ್ಯವಸ್ಥೆ ತನ್ನ ಕೆಲಸ ಆರಂಭಿಸಿರ್ತದೆ ಅಷ್ಟೇ. ಸೊ ರೋಗ ರಕ್ಷಣಾ ಕೆಲಸ ವ್ಯವಸ್ಥೆ ಕೆಲಸ ಹೆಚ್ಚುತ್ತಾ ಬಂದ ಹಾಗೆ 6, 7, 8 ದಿನಗಳಲ್ಲಿ ಈ ರೋಗದ ಸಮಸ್ಯೆಗಳು ಉಲ್ಬಣಗೊಳ್ಳಲಿಕ್ಕೆ ಶುರು ಆಗ್ತದೆ, ಆಗುವುದಿದ್ದರೆ. ಸೊ 7-8 ದಿನಗಳ ನಂತರ ಅಷ್ಟರಲ್ಲಿ RT-PCR ಗಂಟ್ಲಲ್ಲಿ ಏನು ನಾವು ಮಾಡ್ತೇವೆ ಅದು ನೆಗೆಟಿವ್ ಬರುವ ಸಾಧ್ಯತೆ ಇದೆ. ಅದರಲ್ಲಿ ಯಾವ ಏನು ವಿಚಿತ್ರವಾಗಲಿ ವಿಶೇಷವಾಗಲಿ ಏನು ಇಲ್ಲ. ಆದ್ರಿಂದ ಈ ವೈದ್ಯರುಗಳು ಇವತ್ತು RT-PCR ನೆಗೆಟಿವ್ ಬಂದವರೆಲ್ಲ ಮ್ಯೂಟೆಂಟ್ ಸ್ಟ್ರೈನ್ ನಿಂದ ಆಗಿರುವವರು, ಇದು ಬಹಳ ಅಪಾಯಕಾರಿ ವ್ಯವಸ್ಥೆ, ಬಹಳ ಅಪಾಯಕಾರಿ ಆದಂತಹ ಸ್ಥಿತಿ. ದಯವಿಟ್ಟು ನನ್ನ ವೈದ್ಯ ಮಿತ್ರರಲ್ಲಿ ಒಂದು ಕೇಳ್ಕೊಳ್ತೇನೆ, ಏನು ಮೂಲಭೂತವಾದ ಜ್ಞಾನ ಇದು, ಯಾರು ಬೇಸರ ಮಾಡ್ಕೋಬೇಡಿ ಈ ತರ ಮಾತಾಡ್ತಿದ್ದೀರ. ಬಟ್ ಅಲ್ಲಿಗೆ ಬಂದು ಮುಟ್ಟಿದೆ ನಮ್ಮ ಪರಿಸ್ಥಿತಿ ಏನು ಅಂತಂದ್ರೆ, ಮೂಲಭೂತವಾದ ವೈದ್ಯಕೀಯ ವಿಜ್ಞಾನ ಶಾಸ್ತ್ರದ ಏನು ಅಂಶಗಳಿವೆ, ಏನು ಮೈಕ್ರೋಬಯಾಲಜಿ, ಪೆಥಾಲಜಿ, ಇಮ್ಯುನಾಲಜಿ ನಾವು ಕಲಿತೀವಿ, ಬಯೋಕೆಮಿಸ್ಟ್ರಿ ಏನು ಕಲಿತೀವಿ 1, 2, 3ನೇ ವರ್ಷದ MBBS ನಲ್ಲಿ, ಅದನ್ನ ಮತ್ತೆ ಮೆಲುಕು ಹಾಕಿ ನೋಡ್ಕೊಳ್ಳಿ. ಆಂಟಿಜನ್ ಬೆಳವಣಿಗೆ ಆಗ್ತಾ ಬಂದ ಹಾಗೆ, ಆಂಟಿಬಾಡಿ ಬೆಳೀತಾ ಬಂದ ಹಾಗೆ ಆಂಟಿಜನ್ ಮರೆಯಾಗ್ತದೆ. ಸೊ ಗಂಟ್ಲು ಮತ್ತೆ ಮೂಗಿನಲ್ಲಿರುವ ವೈರಸ್ ಮರೆಯಾಗ್ತದೆ. ಆದ್ರೆ ಈ ಆಂಟಿಬಾಡಿಗಳು ಮತ್ತೆ ಅದರ ಜೊತೆಗೆ ಉತ್ಪಾದನೆ ಆಗುವ ಸೈಟೋಕೈನ್ಗಳಿಂದಾಗಿ ಉಳಿದ ಅಂಗಗಳಿಗೆ ಹಾನಿಯಾಗುವಂಥದ್ದು. ಸೊ ಆ ಹಂತದಲ್ಲಿ RT-PCR ಪಾಸಿಟಿವ್ ಇರಬೇಕಾಗಿಲ್ಲ. ಪಾಸಿಟಿವ್ ಇಲ್ಲ ಅಂತಾದ ಕೂಡಲೇ ಅದು ಕೋವಿಡ್ ಇರೋದಲ್ಲ, ಕೋವಿಡ್ ಅಲ್ಲ ಅಂತಾನು ಆಗೋದಿಲ್ಲ. ಆದ್ರಿಂದ ಇದನ್ನ ಗುರುತಿಸೋದಕ್ಕೆ ನಮ್ಮ ವೈದ್ಯಕೀಯ ಪರಿಣತಿ ಏನಿದೆ ಅದಷ್ಟೇ ಇದ್ದೇ ಸಾಕಾಗ್ತದೆ. ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗ್ತದೆ, ಸಾಮಾನ್ಯ ಬೇಕು, ಏನ್ ನಡೀತಾ ಇದೆ ಅದು ಅರಿವು ಇರಬೇಕು. ಅದರಿಂದ ಯಾರಿಗೆ ಆಗ್ಲಿ ಇವತ್ತಿನ ದಿನದಲ್ಲಿ ತಲೆನೋವು, ಜ್ವರ, ಮೈಕೈ ನೋವು 3-4 ದಿನ ಇತ್ತು, ಗಂಟ್ಲು ಕೆರೆತ ಇತ್ಯಾದಿ ರೋಗ ಲಕ್ಷಣಗಳು, ಕೊರೋನಾದ ರೋಗ ಲಕ್ಷಣಗಳಿತ್ತು, 1 ವಾರದಲ್ಲಿ ಅಥವಾ 8 ದಿನದಲ್ಲಿ 10 ದಿನದಲ್ಲಿ ಅದೇ ವ್ಯಕ್ತಿ ರೋಗ ಬಿಗಡಾಯಿಸಿ ಉಸಿರು ಕಷ್ಟ ಆಡ್ಲಿಕ್ಕೆ ಕಷ್ಟ ಆಗಿ ಅಥವಾ ಬೇರೆ ಯಾವುದೇ ಸಮಸ್ಯೆಯಿಂದ ಆಸ್ಪತ್ರೆಗೆ ಬಂದ್ರೆ, RT-PCR ನೆಗೆಟಿವ್ ಇದ್ರೆ ಅದನ್ನು ಕೊರೋನಾ ಕಾಯಿಲೆ ಸಮಸ್ಯೆ ಅಂತಾನೆ ಪರಿಗಣಿಸಿ ಚಿಕಿತ್ಸೆಯನ್ನ ನೀಡಬೇಕು. RT-PCR ನೆಗೆಟಿವ್ ಇದೆ ಇತ್ಯಾದಿ ಇತ್ಯಾದಿ ಹೇಳ್ಕೊಂಡು ಅವರಿಗೆ ಆಸ್ಪತ್ರೆ ದಾಖಲಾತಿ ಮಾಡದೇ ಇರುವುದು, ಅಥವಾ ಈಗ ಬೆಂಗಳೂರಿನಲ್ಲಿ ಏನೋ ವಿಶೇಷ ಒಂದು ಸಮಸ್ಯೆ ನಾನು ಓದಿದ್ದೇನೆ ಅದರ ಬಗ್ಗೆ, ಅದು BU ನಂಬರ್ ಅಂದ್ರೆ ಕೊರೋನಾ ಪರೀಕ್ಷೆ ಮಾಡಿದಂತ ದಾಖಲೆ ಇಲ್ಲದಿದ್ರೆ ಅವರಿಗೆ ಕೊರೋನಾ ರೋಗಿಗಳನ್ನ ಸಾಗಿಸುವ ಆಂಬುಲೆನ್ಸ್ ಕೊಡೋದಿಲ್ಲ ಅಂತ ಹೇಳೋ ಏನೋ ವ್ಯವಸ್ಥೆಗಳೆಲ್ಲ ಮಾಡಿ ಅದನ್ನಷ್ಟು ಗೊಂದಲ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ದಯವಿಟ್ಟು ನಾನೀಗ ವಿವರಿಸಿರುವ ವಿಷಯದ ಏನು ನೆಲೆಯಲ್ಲಿ ಬದಲಾವಣೆ ಮಾಡಬೇಕು. ಯಾರಿಗೆ ಆಗಲಿ ಕೊರೋನಾದಿಂದ ಬರಬಹುದಾದಂತ ಸಮಸ್ಯೆ ಕಂಡು ಬಂದ್ರೆ ಅದು ಕೊರೋನಾ ಅಂತಾನೆ ತಿಳ್ಕೊಂಡು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಎಲ್ಲಾ ವೈದ್ಯರುಗಳು, ಎಲ್ಲಾ ಆಸ್ಪತ್ರೆಗಳು ಸಿದ್ಧರಾಗಬೇಕು. ಇನ್ನು CT-SCAN ಬಗ್ಗೆ ನೀವು ಹೇಳಿದ್ರಿ, ನೋಡಿ CT-SCAN ಅನ್ನ ನಾವು ಅನಗತ್ಯವಾಗಿ ಬಳಕೆ ಮಾಡ್ತಾ ಇದ್ವಿ. ವೈದ್ಯರುಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಕೊರೋನಾ RT-PCR ಅಲ್ಲಿ ಸಿಗೋದಿಲ್ಲಪ್ಪ, ನಾವು CT-SCAN ಮಾಡ್ಬೇಕಾಗಿದೆ. ಖಂಡಿತ ಅಲ್ಲ, CT-SCAN ನಾವು ಕೊರೋನಾವನ್ನ ಪತ್ತೆ ಹಚ್ಚೋದಕ್ಕೆ CT-SCAN ಮಾಡುವ ಅಗತ್ಯ ಇಲ್ಲವೇ ಇಲ್ಲ. ಈವನ್ ಕೊರೋನಾ ಬಿಗಡಾಯಿಸ್ತಾ ಇದ್ದವರಲ್ಲಿ ಕೂಡ ಎಲ್ಲರಲ್ಲಿ CT-SCAN 2 ಬಾರಿ 3 ಬಾರಿ ಮಾಡಿರೋದನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ. ಒಬ್ಬ ವೈದ್ಯ ತನ್ನ ಏನು ನಾವು ಕ್ಲಿನಿಕಲ್ ಎಕ್ವಿಪ್ಮೆಂಟ್ ಅಂತೀವಲ್ಲ, ತನ್ನ ವೈದ್ಯಕೀಯ ಪರಿಣತಿ ಇದೆಯಲ್ಲ, ಅದರ ಆಧಾರದಲ್ಲಿ ರೋಗಿಯನ್ನ ಅವನ ಸ್ಥಿತಿಗತಿಯನ್ನ ಅಂದಾಜು ಮಾಡಿ ಚಿಕಿತ್ಸೆ ಕೊಡಲು ಸಾಧ್ಯ ಇದೆ. ಯಾವ ರೀತಿ ಮಾಡ್ಬೋದು, ಅವನ ದೇಹದ ರಕ್ತದಲ್ಲಿ ಇದೇನು ದೇಹದ ಉಷ್ಣತೆ ಇಷ್ಟ, ಅವನಿಗೆ ಜ್ವರ ಇದೆಯಾ ಇಲ್ವಾ, ಜ್ವರ ಜಾಸ್ತಿ ಆಗ್ತಾ ಇದ್ರೆ ರೋಗ ಬಿಗಡಾಯಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂದ್ರೆ ಬಹುಶಃ ಹೆಚ್ಚಿನವರಲ್ಲಿ ರೋಗ ಏನು ವಾಸಿ ಆಗ್ತಾ ಇದೆ. ಇನ್ನು ಉಸಿರಾಟ ರಕ್ತದ ಆಮ್ಲಜನಕದ ಮಟ್ಟ ಕಡಿಮೆ ಕೆಳಗೆ ಬರ್ತಾ ಇದೆ, 95ಕ್ಕಿಂತಲೂ ಕೆಳಗೆ ಇದೆ ಅಂದ್ರೆ ರೋಗ ಬಿಗಡಾಯಿಸ್ತಾ ಇದೆ. ಅವನು ಉಸಿರಾಡ್ಲಿಕ್ಕೆ ಸ್ವಲ್ಪ ಅವನ ಉಸಿರಾಟದ ಗತಿ ಏನಿದೆ ಅದು ಸೂಕ್ಷ್ಮವಾಗಿ ಅವರನ್ನ 1 ನಿಮಿಷ ನಾವು ರೋಗಿಯನ್ನ ಎದುರು ನಿಂತು ನೋಡಿದ್ರೆ ಅವ್ರ ರೋಗಿ ತನಗೆ ಉಸಿರಾಡ್ಲಿಕ್ಕೆ ಕಷ್ಟ ಇದೆ ಅಂತ ಹೇಳಬೇಕಾಗಿಲ್ಲ, ಹೆಚ್ಚಿನವರ ಅದನ್ನ ಹೇಳೋದಿಲ್ಲ. ಅದು ಅವರ ರೋಗಿಯ ಗಮನಕ್ಕೆ ಬರಬೇಕಾದ್ರೆ ತನಗೆ ಉಸಿರಾಟದ ಕಷ್ಟ ಇದೆ ಅಂತ ಅದು ಇನ್ನೊಂದಷ್ಟು ದಿನ ಆಗ್ಬಹುದು, ಸೊ ಅಲ್ಲಿವರೆಗೆ ಕಾಯ್ಬಾರ್ದು. ಆದ್ರೆ ವೈದ್ಯನಾದವನಿಗೆ ರೋಗಿ ಎದುರುತ್ತಾಗ ಅವನು ಉಸಿರಾಡೋದು ಸ್ವಲ್ಪ ವೇಗವಾಗಿ ಉಸಿರಾಡ್ತಾ ಇದ್ದಾನಂದ್ರೆ ಅದೇ ಸಾಕು ಇವನಿಗೆ, ಇವನ ಶ್ವಾಸಕೋಶದಲ್ಲಿ ಸಮಸ್ಯೆ ಇದೆ ಅಂತೇಳಿ ಅಂದಾಜು ಮಾಡೋದಕ್ಕೆ. ಮತ್ತೆ ಏನಾಗ್ತದೆ, ಆಕ್ಸಿಜನ್ ಮಟ್ಟ ಕಡಿಮೆ ಆದಾಗ ಅವನ
ಹೃದಯದ ಗತಿ ಅಥವಾ ನಾವೇ ನಾಡಿ ನೋಡ್ತೀವಲ್ಲ ನಾಡಿ ಗತಿ ಏರ್ತದೆ. ಸೊ ಸಾಮಾನ್ಯ ಜನರಲ್ಲಿ 60-100 ಇದ್ದದ್ದು ಆಮ್ಲಜನಕ 96-95-94 ಆಗ್ತಾ ಬಂದಾಗೆ ನಾಡಿ ಬೆಳೀತಾ ಜಾಸ್ತಿ ಆಗ್ತಾ ಹೋಗ್ತದೆ 100-110-120. ಸೊ ಇವನ್ನೆಲ್ಲ ಆಧರಿಸಿಕೊಂಡು ಇದನ್ನೆಲ್ಲ ನೋಡಿಕೊಂಡು ರೋಗಿಯ ಸ್ಥಿತಿಯನ್ನು ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಿಟಿ ಸ್ಕ್ಯಾನ್ ಹಾಕಬೇಕು. ಯಾವಾಗ ಏನು ಬಹಳ ಬಹಳ ಗಂಭೀರವಾದಂತಹ ಸಮಸ್ಯೆ ಇದೆ ರೋಗಿಯ ಸಂಬಂಧಿಕರಿಗೆ ಇದನ್ನು ವಿವರಿಸೋದಕ್ಕೆ ನೋಡಿ ನಿಮ್ಮ ಈ ರೋಗಿಯ 60-70% ಶ್ವಾಸಕೋಶಕ್ಕೆ ಹಾನಿಯಾಗಿದೆ ಅಂತ ತೋರಿಸೋದಕ್ಕಾಗಿ ಅಥವಾ ಯಾರನ್ನ ನಾವು ಕೃತಕ ಉಸಿರಾಟಕ್ಕೆ ಒಳಪಡಿಸಬೇಕಾಗ್ತದೆ ವೆಂಟಿಲೇಟರ್ಗೆ ಹಾಕಬೇಕಾಗ್ತದೆ ಅವರಲ್ಲಿ ಎಷ್ಟರ ಮಟ್ಟಿನ ಹಾನಿಯಾಗಿದೆ ಅಂತ ಹೇಳೋದನ್ನ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಿ ಟಿ ಸ್ಕ್ಯಾನ್ ಬೇಕಾಗಬಹುದೇ ಹೊರತು ಎಲ್ಲಾ ರೋಗಿಗಳಲ್ಲಿ ಆರ್ ಟಿ ಪಿ ಸಿ ಆರ್ ಇಲ್ಲ ನೆಗೆಟಿವ್ ಬಂದಿದೆ ನೀವು ಇದನ್ನು ಮಾಡಿ ಅಂತ ಹೇಳುವುದು ಅದು ವೈಜ್ಞಾನಿಕವಾಗಿ ಸರಿಯಾದದ್ದಲ್ಲ. ಅಮೆರಿಕದ ಸಿ ಡಿ ಸಿ ಇದನ್ನು ಬಹಳ ಸ್ಪಷ್ಟವಾಗಿ ಮೊದಲ ದಿನದಿಂದನೇ ಹೇಳ್ತಾ ಬಂದಿದೆ. ನಮ್ಮ ಕೊರೋನಾ ಹೃದಯ ಹೆದರದಿರೋಣ ಕೃತಿಯಲ್ಲಿ ಕೂಡ ಬಹಳ ವಿವರವಾಗಿ ಅದನ್ನು ನಾವು ಬರೆದಿದ್ದೇವೆ. ಸಿ ಟಿ ಸ್ಕ್ಯಾನ್ ಮಾಡೋದ್ರಿಂದ ಅನಗತ್ಯವಾಗಿ ನಾವು ರೋಗಿಯನ್ನ ಪರೀಕ್ಷೆಗೆ ಒಳಪಡಿಸಿದಂತಾಗ್ತದೆ ಖರ್ಚಾಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಬಹಳ ದೊಡ್ಡದಾಗಿ ಕಾಣ್ತವೆ. ಆದ್ರಿಂದ ಇನ್ನಷ್ಟು ಜನ ಭಯಗೊಳ್ಳುವುದಕ್ಕೆ ಮತ್ತೆ ಅನಗತ್ಯವಾದ ಚಿಕಿತ್ಸೆಯನ್ನ ಸ್ಟೀರಾಯ್ಡ್ ಇತ್ಯಾದಿಗಳನ್ನ ಅನಗತ್ಯವಾಗಿ ಬೇಗ ಬೇಗನೆ ಆರಂಭಿಸೋದಕ್ಕೆ ಕಾರಣ ಆಗ್ಬೋದು. ಅದರಿಂದ ಸಿ ಟಿ ಸ್ಕ್ಯಾನ್ ಮಾಡುವಾಗ ಅಂತ ಎಲ್ಲರಿಗೆ ಸಿ ಟಿ ಸ್ಕ್ಯಾನ್ ಮಾಡುವ ಅಗತ್ಯ ಇಲ್ಲ ಅನಗತ್ಯವಾಗಿ ಮಾಡುವ ಅಗತ್ಯ ಇಲ್ಲ ಅಂತ ನಮ್ಮ ಇದರಲ್ಲಿ ಅಮೆರಿಕದ ಸಿ ಡಿ ಸಿಯ ವೆಬ್ಸೈಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಒಂದನೇದಾಗಿ ಈಗೇನು ಚಿಕಿತ್ಸೆ ಇದೆ ಅದರಲ್ಲಿ ಸೂಚಿಸಿರುವ ಔಷಧಗಳು ಏನು ಫ್ಯಾಮಿಪಿರಾವಿರ್ ಇರ್ಬೋದು ಒಸಲ್ಟಾಮಿರ್ ಇರ್ಬೋದು ಡಾಕ್ಸಿಸೈಕ್ಲಿನ್ ಇರ್ಬೋದು ವಿಟಮಿನ್ ಸಿ ಜಿಂಕ್ ಆಮೇಲೆ ಐವರ್ಮೆಕ್ಟಿನ್ ಇವು ಯಾವುದು ಕೂಡ ಕೆಲಸ ಮಾಡೋದಿಲ್ಲ. ಅದರಿಂದ ಇದನ್ನೆಲ್ಲ ಆ ಪಟ್ಟಿಯಿಂದ ತೆಗಿಬೇಕು. ರೆಮ್ಡಿಸಿವಿರ್ ಕೂಡ ಹೆಚ್ಚಿನ ರೋಗಿಗಳಲ್ಲಿ ಕೆಲಸ ಮಾಡೋದಿಲ್ಲ. ಬಹಳ ಏನು ಸೀಮಿತವಾಗಿ ಸಣ್ಣ ಮಟ್ಟಿನ ಕಾಯಿಲೆ ಇರುವವರಲ್ಲಿ ಹೆಚ್ಚಿನ ಯಾವುದೇ ನ್ಯೂಮೋನಿಯಾ ಇನ್ನೂ ಕೂಡ ಉಂಟಾಗದೇ ಇರುವವರಲ್ಲಿ ರೋಗಕ್ಕೆ 5 ದಿನ ಅಷ್ಟೇ ಆಗಿರುವಾಗ ರೆಮ್ಡಿಸಿವಿರ್ ಇನ್ನು 5 ದಿನ ಕೊಟ್ಟರೆ ಅಂದ್ರೆ 10 ದಿನಗಳ ಒಳಗೆ ಅದನ್ನ ಕೊಟ್ಟು ಮುಗಿಸಿದ್ರೆ ಸ್ವಲ್ಪ ಮಟ್ಟಿನ ಪ್ರಯೋಜನ ಆಗಬಹುದು ಅಂತ ಅಷ್ಟೇ ಇದೆಯೇ ಹೊರತು ರೆಮ್ಡಿಸಿವಿರ್ ರಾಮಬಾಣ ಅಂತಾಗ್ಲಿ ಎಲ್ಲರಿಗೆ ಕೊಡಬೇಕು ಅಂತಲಾಗ್ಲಿ ಎಲ್ಲಿಯೂ ಹೇಳಿಲ್ಲ. ಆ ಕಂಪನಿಯವರು ಹೇಳ್ತಾ ಇಲ್ಲ. ನಮ್ಮ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ಮೊನ್ನೆ ತಾನೇ ಒಂದು ಹೇಳಿಕೆ ಐಸಿಎಂಆರ್ ನವರು ಕೂಡ ಹೇಳಿದ್ದಾರೆ ಇದನ್ನು ಎಲ್ರಿಗೆ ಬಳಸ್ಲಿಕ್ಕೆ ಹೋಗ್ಬೇಡಿಯಪ್ಪ ಅಂತ. ಆದ್ರಿಂದ ಇದನ್ನು ತೆಗೆದು ಬಿಡೋದೇ ಒಳ್ಳೇದು. ಇವತ್ತು ದಿನೇಶ್ ಹೇಳಿದ ಹಾಗೆ ಎಲ್ಲ ಕಡೆಯಿಂದ ಏನು ಕಾಲ್ಗಳು ಬರ್ತಾ ಇರೋದು ಏನು ರೆಮ್ಡಿಸಿವಿರ್ ಅರೇಂಜ್ಮೆಂಟ್ ಮಾಡಿ ಕೊಡಪ್ಪ ಪ್ಲಾಸ್ಮಾ ಅರೇಂಜ್ಮೆಂಟ್ ಮಾಡಿ ಕೊಡಪ್ಪ ಈ ಪ್ಲಾಸ್ಮಾ ಆಗ್ಲಿ ರೆಮ್ಡಿಸಿವಿರ್ ಆಗ್ಲಿ ಇದು ಕೆಲಸನೇ ಮಾಡಲ್ಲ ಇದ್ರ ಅಗತ್ಯನೂ ಇಲ್ಲ. ಸೊ ಇದನ್ನ ಯಾಕೆ ನಾವು ಈ ತರದ ಕಾರ್ಯಸೂಚಿಯನ್ನ ಚಿಕಿತ್ಸಾ ಕಾರ್ಯಸೂಚಿಯನ್ನ ಇಟ್ಬಿಟ್ಟು ಜನರನ್ನ ವೈದ್ಯರನ್ನ ಎಲ್ಲರನ್ನೂ ಕಷ್ಟಕ್ಕೆ ಹಾಕಿ ಈಡ್ ಮಾಡ್ಬೇಕು ನನಗೆ ಅರ್ಥ ಆಗುತ್ತಿಲ್ಲ. ಅದರಿಂದ ಬಹಳ ಸರಳವಾಗಿ ಯಾರಿಗೆ ಏನು ರೋಗ ಲಕ್ಷಣಗಳಿದೆ ಅದನ್ನ ಆಮೇಲೆ ಮತ್ತೆ ಹೇಳ್ತೀನಿ ನಾನು ಅವರು ಯಾವ ರೀತಿ ಮನೆಯಲ್ಲೇ ಉಳ್ಕೊಂಡು ಎಚ್ಚರಿಕೆ ವಹಿಸ್ಬೇಕು ಯಾರಿಗೆ ರೋಗ ಬಿಗಡಾಯಿಸ್ಬೋದು ಅವರು ಯಾವ ತರ ತಮ್ಮ ಆಮ್ಲಜನಕವನ್ನು ನೋಡ್ಕೊಳ್ತಾ ಇದ್ದು ಅದು ಕಡಿಮೆ ಆದಾಗ ಅವ್ರು ಆಸ್ಪತ್ರೆಗೆ ಬರ್ಲಿಕ್ಕೆ ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ಬೇಕು ಇದನ್ನ ಮಾಡುವಂಥದ್ದು. ಆಮೇಲೆ ತುಂಬಾ ರೋಗ ಬಿಗಡಾಯಿಸಿದವರಿಗೆ ಅಷ್ಟೇ ಸ್ಟೀರ್ ಇಂಜೆಕ್ಷನ್ ಮತ್ತು ಇನ್ನಷ್ಟು ಮತ್ತೆ ಆಮ್ಲಜನಕ ಕೊಡಬೇಕಾಗ್ತದೆ. ಇನ್ನಷ್ಟು ಬಿಗಡಾಯಿಸಿದ್ರೆ ಕೃತಕ ಉಸಿರಾಟದ ವ್ಯವಸ್ಥೆನ ಮಾಡ್ಬೇಕಾಗ್ತದೆ. ಅದು ಬಿಟ್ಟು ಸುಮ್ಮನೆ ಎಲ್ರಿಗೆ ಆರ್ ಟಿ ಪಿ ಸಿ ಆರ್ ಮಾಡೋದಾಗ್ಲಿ ಅಥವಾ ಬೇರೆ ಇತರ ಪರೀಕ್ಷೆಗಳನ್ನ ಮಾಡಿಸೋದಾಗ್ಲಿ ಸರಿಯಲ್ಲ. ಅದರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಸರ್ ಇಲ್ಲಿ ಈಗ ನಾನು ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ಅಂದ್ರೆ ನೀವು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಒಂದು ಈ ಚಿಕಿತ್ಸೆಯಲ್ಲಿ ಒಂದು ಏಕರೂಪತೆಯನ್ನ ತರೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ನಮ್ಗೆ ಅಂದ್ರೆ ಭಾರತ ದೇಶದಲ್ಲಿ ಅಂತ. ಅಂದ್ರೆ ಯಾವ್ಯಾವ ಹಂತದ ರೋಗಿಗಳಿಗೆ ಯಾವ್ಯಾವ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋದು ಒಂದು ಒಂದ್ ಜನರಲ್ ಆದ ಫಾರ್ಮೆಟೇ ಇಲ್ಲ. ಒಂದೊಂದ್ ಕಡೆ ಒಂದೊಂದ್ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಚಿಕಿತ್ಸೆಗಳು ನಡೀತಾ ಇದೆ. ನೀವು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಫ್ಯಾಬ್ರಿ ಫ್ಲೂ ಆಗೋದು, ಟಾಮಿ ಫ್ಲೂ ಆಗಿರ್ಬೋದು, ಅಜಿಥ್ರಮೈಸಿನ್ ಆಗಿರ್ಬೋದು, ಐವರಿಮೆಕ್ಟಿನ್ ಆಗಿರ್ಬೋದು, ಬೇರೆ ಬೇರೆ ಕೊನೆಗೆ ರೆಮ್ಡಿಸಿವಿರ್ ಅಲ್ಲಿವರೆಗೆ ಒಂದೊಂದ್ ಕಡೆ ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಬರೀತಾರೆ. ಅಂದ್ರೆ ಆಕ್ಸಿಜನ್ 95% ಇರೋರಿಗೆ ಕೆಲವರಿಗೆ ರೆಮ್ಡಿಸಿವಿರ್ ಕೊಡ್ತಿದ್ದಾರೆ, 90% ಇರೋರಿಗೂ ಕೊಡ್ತಿದ್ದಾರೆ. ಅಥವಾ ಈ ಜ್ವರ ಅಂತ ಹೋದವ್ರಿಗೆಲ್ಲ ಅಜಿಥ್ರಮೈಸಿನ್ ಬರೀತಿದ್ದಾರೆ ಇವಾಗ ಡಾಕ್ಟರ್ಗಳು. ಇದು ಸ್ವಲ್ಪ ವಿವರಿಸಕ್ಕಾಗತ್ತ ಅಂದ್ರೆ ಇವೆಲ್ಲ ಆಂಟಿ ಬ್ಯಾಕ್ಟೀರಿಯಾ ಸಂಬಂಧಪಟ್ಟಂತ ಮಾತ್ರೆಗಳು ಅಥವಾ ಇಂಜೆಕ್ಷನ್ಗಳು ಆಗಿರ್ಬೋದು, ಇವು ಕರೋನಾಗೆ ಹೆಲ್ಪ್ ಆಗತ್ತಾ? ಅಂದ್ರೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ತಯಾರಾದಂತ ಔಷಧಿಗಳು ಕರೋನಾಗೆ ಹೆಲ್ಪ್ ಆಗತ್ತಾ? ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಈ ರೋಗಿಗಳ ಮಾನಸಿಕ ಸ್ಥಿತಿಯನ್ನ ನೋಡಿಕೊಂಡು, ಅಂದ್ರೆ
ಪೇಷಂಟ್ಸ್ ಗಳು ಡಾಕ್ಟರ್ ಜಾಸ್ತಿ ಏನೇನೋ ಔಷಧಿಗಳು ಬರೆದು ಬಿಟ್ರೆ ವಾಸಿ ಆಗುತ್ತೆ ಅನ್ನೋಂತ ಮನಸ್ಥಿತಿ ರೋಗಿಗಳಿಗೂ ಕೂಡ ಇರುತ್ತೆ. ಅಂದ್ರೆ ರೋಗಿಗಳ ಸಮಾಧಾನಕ್ಕೋಸ್ಕರ ಇದನ್ನೆಲ್ಲ ಆಂಟಿಬಯೋಟಿಕ್ ಗಳನ್ನ ಬರೀತಿದ್ದಾರೆ. ಅಥವಾ ಆಂಟಿಬಯೋಟಿಕ್ ಇದ್ರೆ ತಪ್ಪೇನಿಲ್ಲ ಅನ್ನೋಂಥದ್ದು ಕೂಡ ಬಹಳ ಜನ ವಾದ ಮಾಡ್ತಿದ್ದಾರೆ. ಅದರಿಂದ ಏನ್ ನಷ್ಟ ಆಗುತ್ತೆ, ಕೊಟ್ರೆ ಏನ್ ತಪ್ಪು ಅನ್ನೋಂಥದ್ದು ಸ್ವಲ್ಪ ಬಿಡಿಸಿ ಹೇಳಕ್ಕಾಗತ್ತ ಸರ್? ಇದು ಹೇಳ್ತೀನಿ ನೋಡಿ. ಈಗ ನಾವು ಒಂದು ಮೊದಲು ಎಲ್ಲರೂ ತಿಳ್ಕೊಳ್ಬೇಕಾಗಿರೋದೇನು, ಕೊರೋನಾ ಭಾರತಕ್ಕಷ್ಟೇ ಬಂದಿರೋದಲ್ಲ, ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಇವತ್ತು ಕೊರೋನಾ ಇದೆ. ಅಮೆರಿಕಕ್ಕೂ ಬಂದಾಗಿದೆ, ಇಟಲಿಗೆ ಬಂದಿದೆ, ಯುರೋಪ್ ಬಂದಿದೆ, ಇಂಗ್ಲೆಂಡ್ ಬಂದಿದೆ, ಎಲ್ಲ ಕಡೆ ಬಂದಿದೆ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಸರ್ಕಾರದ ಸಂಸ್ಥೆಗಳು ಏನಿವೆ, ಅಮೆರಿಕದಲ್ಲಿ CDC ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇದೆ, ಬ್ರಿಟನ್ ನಲ್ಲಿ ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಇದೆ, ಅದೇ ರೀತಿ ಕೆನಡಾ ಆಸ್ಟ್ರೇಲಿಯಾದಲ್ಲಿದೆ, ಅಮೆರಿಕಾ ಯುರೋಪ್ನಲ್ಲೂ ಕೂಡ ಇಂಥ ಸಂಸ್ಥೆಗಳಿವೆ. ಅಲ್ಲಿ ಈ ಸಂಸ್ಥೆಗಳು ಕಾಲಕಾಲಕ್ಕೆ ಲಭ್ಯ ಇರುವಂತಹ ಸಾಕ್ಷ್ಯಾಧಾರಗಳನ್ನು ನೋಡಿಕೊಂಡು ಚಿಕಿತ್ಸೆ ಏನಿರಬೇಕು ಅಂತ ಅವುಗಳು ಸೂಚನೆಯನ್ನು ನೀಡ್ತವೆ. ಆ ಸೂಚನೆಯನ್ನ ಮೀರಿ ಯಾವ ವೈದ್ಯನು ಕೂಡ ಅಲ್ಲಿ ಯಾವ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಚಿಕಿತ್ಸೆ, ಪ್ರತಿಯೊಂದು ವೈದ್ಯ ಬರೆದಿರುವ ಚಿಕಿತ್ಸೆಯನ್ನ ಆಡಿಟ್ ಮಾಡಲಾಗ್ತದೆ, ಅದನ್ನ ನೋಡುವವರು ಇರ್ತಾರೆ, ಪ್ರಶ್ನೆ ಮಾಡುವವರು ಇರ್ತಾರೆ. ಆದ್ರಿಂದ ಬೇಕಾಬಿಟ್ಟಿಯಾಗಿ ಮನಸ್ಸೋ ಇಚ್ಛೆ ಯಾರು ಸಹ ಮಾಡ್ಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಏನಾಗಿದೆ ಈ ಕಾರಣದಿಂದಾಗಿ ಅಂತಂದ್ರೆ, ಈ ಎಲ್ಲ ಸಂಸ್ಥೆಗಳು ಬಹಳ ಸ್ಪಷ್ಟವಾಗಿ ಜನರಿಗೆ ವಸ್ತುನಿಷ್ಠವಾದಂತಹ ಸಾಕ್ಷ್ಯಾಧಾರಿತವಾದ ಮಾಹಿತಿಯನ್ನ ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟಿವೆ ಮೊದಲ ದಿನದಿಂದಲೇ. ಮೊದಲು ಮಾರ್ಚ್ ಏಪ್ರಿಲ್ ನಲ್ಲಿ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನ ನಮ್ಮ ದೇಶದಿಂದ ಅಮೆರಿಕ ಬ್ರೆಜಿಲ್ಗೆ ಟ್ರಂಪ್ ಕೇಳಿದ್ರು, ನಮ್ಮ ದೇಶದಿಂದ ಕಳಿಸಿದ್ದು ಅಂತ ಹೇಳ್ಕೊಂಡು ಅದನ್ನು ಬಹಳ ದೊಡ್ಡದಾಗಿ ನಾವು ಪ್ರಚಾರ ಮಾಡಿದ್ವಿ. ಇಡೀ ವಿಶ್ವಕ್ಕೆ ಔಷಧಿ ಕೊಡ್ತಾ ಇರುವ ಭಾರತ ಇತ್ಯಾದಿ ಇತ್ಯಾದಿ ಹೇಳಿದ್ವಿ ನಾವು. ಆವಾಗಲೇ ಕೆಲವರು ಇದನ್ನು ಹೇಳಿದ್ವಿ, ನೋಡ್ರಪ್ಪ ಇದು ಕೇವಲ ಒಂದು ಪರೀಕ್ಷಾರ್ಥವಾಗಿ ಕೆಲವು ವೈದ್ಯರುಗಳು ನೋಡಿದ್ದಾರೆ, ಸೂಚನೆ ಸಲಹೆ ಕೊಟ್ಟಿದ್ದಾರೆ ಹೊರತು ಇದು ಇನ್ನೂ ಇದರ ಬಗ್ಗೆ ಏನು ಮಾಹಿತಿ ಇಲ್ಲ, ಇದನ್ನು ಅವಸರವಾಗಿ ಬಳಕೆ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮ ವೈದ್ಯರು ಮಂಗಳೂರಿನ ಮತ್ತೆ ಎಲ್ಲ ದೇಶದ ಎಲ್ಲಾ ವೈದ್ಯರುಗಳು, ICMR ಕೂಡ, ಇಲ್ಲಿನ ಏನು ಆರೋಗ್ಯ ಕಾರ್ಯಕರ್ತರಿದ್ದಾರೆ ವೈದ್ಯರೆಲ್ಲರೂ ಕೂಡ ಇದನ್ನ ತಗೊಂಡು ಕೊರೋನಾದಿಂದ ರಕ್ಷಣೆ ಪಡಿಬಹುದು, ಎಲ್ರು ತಗೊಳ್ಳಿ ಅಂತ ಹೇಳಿಕೆಯನ್ನು ಕೊಟ್ಟು. ಎಲ್ಲಿವರೆಗೆ ICMR ಹೇಳುತ್ತೆ ಅಂತಂದ್ರೆ ಇದು ಈ ಪ್ರಯೋಜನ ಇಲ್ಲ ಅಂತ ಅದು ಸಾಬೀತಾದ ಮೇಲೂ ಕೂಡ ಇಲ್ಲ, ಅದು ಚಿಕಿತ್ಸೆಗೆ ಪ್ರಯೋಜನ ಇಲ್ಲದೆ ಇರ್ಬೋದು, ಆದ್ರೆ ಪ್ರೊಟೆಕ್ಷನ್ ಗೆ ಪ್ರೊಫಿಲಾಕ್ಟಿಕಲಿ ಮುಂಜಾಗ್ರತೆ ಕ್ರಮವಾಗಿ ಅದು ಪ್ರಯೋಜನ ಆಗ್ತದೆ, ನೀವು ತಗೊಳ್ಳಿ ಅಂತ ಹೇಳುದು. ಸೊ ಸುಮಾರು ಆಗಸ್ಟ್ ಸೆಪ್ಟೆಂಬರ್ ವರೆಗೆ ನಮ್ಮ ವೈದ್ಯರುಗಳು ಅದನ್ನು ತಗೊಳ್ತಾ ಹೋದ್ರು, ಈಗಲೂ ತಗೊಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಅದರ ಜೊತೆಗೆ ಅಜಿತ್ರೋಮೈಸಿನ್, ಅದರ ಜೊತೆಗೆ ಈಗ ಐವರ್ಮೆಕ್ಟಿನ್ ಅನ್ನ ಡಾಕ್ಟರ್ಗಳು ಸ್ವತಃ ಸೇವನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಬೇರೆ ಯಾವ ದೇಶದಲ್ಲಿ ಕೂಡ ಈ ತರದ ಕೆಲಸಗಳು ಆಗ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ವೈಜ್ಞಾನಿಕವಾದಂತ ಸಾಕ್ಷ್ಯಾಧಾರಿತವಾದ ಮಾಹಿತಿಯನ್ನ ಅಲ್ಲಿನ ಸರ್ಕಾರಗಳು ಮತ್ತೆ ಅಲ್ಲಿನ ಏನು ವೈದ್ಯಕೀಯ ಸಂಸ್ಥೆಗಳು ಬಹಳ ಸ್ಪಷ್ಟವಾಗಿ ತಮ್ಮ ಜನರಿಗೆ ಹೇಳಿದ್ದಾರೆ. ಜೊತೆಗೆ ಏನು ಹೇಳಿದ್ದಾರೆ ಅಂತಂದ್ರೆ, ನೋಡಿ ಇದು ಬಹಳ ಸರಳವಾದ ಸೋಂಕಿದು, ಹೆಚ್ಚಿನವರಿಗೆ ಏನು ಆಗೋದಿಲ್ಲ, ಗಾಬರಿ ಆಗ್ಬೇಡಿ, ಚಿಕಿತ್ಸೆ ಬೇಡ, ಮನೆಯಲ್ಲಿ ಇದ್ಕೊಂಡು ಆರಾಮವಾಗಿ ಎಚ್ಚರಿಕೆಯಿಂದಿರಿ, ಬಹಳ ಜೋರು ಜ್ವರ ಪ್ಯಾರಾಸಿಟಮಾಲ್ ತಗೊಳ್ಳಿ, ಇನ್ನಷ್ಟು ಏನು ಸಮಸ್ಯೆ ನಮಗೆ ನಮ್ಮ ಸ್ಥಳೀಯ ಸಹಾಯವಾಣಿಗೆ ಕರೆ ಮಾಡಿ, ನಾವು ನಿಮ್ಮನ್ನ ನಿಮ್ಗೆ ಗೈಡ್ ಮಾಡ್ತೀವಿ, ನಿಮ್ಗೆ ಮಾರ್ಗದರ್ಶನ ಕೊಡ್ತೀವಿ, ಆಮೇಲೆ ಆಮ್ಲಜನಕ ಏನಾದ್ರೂ ಕಡಿಮೆ ಆಯ್ತು ಅಂತ ಆದ್ರೆ ನಿಮ್ಮನ್ನ ಕರ್ಕೊಂಡು ಬರುವ ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಹೇಳೋದನ್ನ ಈ ಎಲ್ಲಾ ದೇಶಗಳಲ್ಲಿ ಮಾಡಿದ್ದಾರೆ, ನಮ್ಮಲ್ಲಿ ಅದನ್ನ ಮಾಡಿಲ್ಲ. ನಮ್ಮಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದಷ್ಟು ಔಷಧಗಳನ್ನ ಬಳಕೆ ಮಾಡಿ ಅಂತೇಳಿ ICMR ಮೊದಲಿಗೆ ಹೇಳಿತ್ತು. ಅಖಿಲ ಭಾರತ ವೈದ್ಯ ವಿಜ್ಞಾನ ಸಂಸ್ಥೆ ಮೊದಲು ಪ್ರಕಟಿಸಿದ್ರಲ್ಲಿ ಕ್ಲೋರೋಕ್ವಿನ್ ಪ್ರಶ್ನಾರ್ಥಕ ಅಂತ ಹೇಳಿದ್ರು, ಬೇರೆ ಯಾವ ಔಷಧವನ್ನು ಬರ್ತಿಲ್ಲ. ಟೊಸಿಲಿಜುಮ್ಯಾಬ್ ಮತ್ತೆ ರೆಮ್ಡಿಸಿವಿರ್ ಪರೀಕ್ಷಾರ್ಥವಾಗಿ ಪ್ರಯೋಗಾರ್ಥವಾಗಿ ಕೆಲವರಲ್ಲಿ ಬಳಕೆ ಮಾಡಬಹುದು ಅಂತ ಜುಲೈಯಲ್ಲಿ ಹೇಳಿದ್ರು. ಅದರ ನಂತರ ಯಾವುದೇ ಏನು ಕಾರ್ಯಸೂಚಿ ಅಲ್ಲಿಂದ ಹೊರಗೆ ಬಂದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ ಬಂದದ್ರಲ್ಲಂತೂ ರಾಜ್ಯದಲ್ಲಿ ಲಭ್ಯ ಇರುವ ಎಲ್ಲಾ ಆಂಟಿಬಯೋಟಿಕ್ಗಳನ್ನು ಅದರಲ್ಲಿ ಪಟ್ಟಿ ಮಾಡಿದ್ದಾರೆ. ಅವು ಯಾವುವು ಕೂಡ ಕೊರೋನಾ ವೈರಸ್ನ ವಿರುದ್ಧ ಕೆಲಸ ಮಾಡೋದೇ ಇಲ್ಲ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಿರುವ ಸಾಲಿಡಾರಿಟಿ ಅಧ್ಯಯನಗಳಲ್ಲಿ, ಬ್ರಿಟನ್ ನಲ್ಲಿ ನಡೆಸಿರುವ ರಿಕವರಿ ಅಧ್ಯಯನಗಳಲ್ಲಿ ಇವೆಲ್ಲವೂ ಸಾಬೀತಾಗಿದೆ, ಇದು ಯಾವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆಗಿರುವಾಗ ಅದನ್ನ ಬಳಕೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅದಕ್ಕೋಸ್ಕರನೇ ಇದನ್ನ ಇದು ಜವಾಬ್ದಾರಿ ಇರೋದು ಸರ್ಕಾರದ್ದು. ನಾನಾಗ್ಲಿ ಅಥವಾ ಇಲ್ಲಿ ಫೇಸ್ಬುಕ್ ಅಲ್ಲಿ ನಾವು ಲೈವ್ ಮಾಡೋದ್ರಿಂದಾಗ್ಲಿ, ನಾವು ಎಷ್ಟೇ ಇದನ್ನೆಲ್ಲ ಓದ್ಕೊಂಡು ಸ್ಪಷ್ಟ ಮಾಹಿತಿಯನ್ನ ನಮ್ಮ ಜನರ ಮುಂದೆ ಇಟ್ಟರೂ ಕೂಡ, ಸರ್ಕಾರ ತಾನು ಸಿದ್ಧಪಡಿಸಿ ಇವತ್ತು ಪ್ರಚುರಪಡಿಸ್ತಾ ಇರುವಂತಹ ತಪ್ಪು ತಪ್ಪಾದ ಕಾರ್ಯಸೂಚಿಯನ್ನ ಹಿಂಪಡೆಯದೇ ಇದ್ರೆ ಅದನ್ನ ನೇರವಾಗಿ ಸರ್ಕಾರ ಹೇಳಬೇಕು ಜನರಿಗೆ, ನೋಡ್ರಿ ನಾವು ತಪ್ಪು ಮಾಡಿದ್ದೇವೆ, ನಾವು ಕೊಟ್ಟಿರುವ ಕಾರ್ಯಸೂಚಿ ಸಾಕ್ಷ್ಯಾಧಾರಿತ ಆಗಿರಲಿಲ್ಲ, ಇದನ್ನ ನಾವು ಪರಿಷ್ಕರಿಸ್ತಾ ಇದ್ದೇವೆ, ಇದನ್ನ ವಾಪಸ್ ಪಡಿತಾ ಇದ್ದೇವೆ, ಇದು ಯಾವುದೂ ಬೇಡ, ಕೊರೋನಾ ಇದ್ದವರು 99% ಜನ ಮನೆಯಲ್ಲೇ ಇರಿ. ಯಾವ ಅದ್ರ ಜೊತೆ ನೋಡಿ, ನಮ್ಮ ಊರಲ್ಲಿ ಕಷಾಯದ ಬಗ್ಗೆ ಒಬ್ಬ ವೈದ್ಯರು ಮಾತಾಡಿದ್ರು, ಅವರು ದೇಶ ಪ್ರೇಮಿ ಆದ್ರು,
ನಾವು ಇದನ್ನ ಪ್ರಶ್ನೆ ಮಾಡಿ ವೈಜ್ಞಾನಿಕ ಮಾಹಿತಿಯನ್ನ ಕೊಟ್ಟವರು ನಮ್ಮ ಬಗ್ಗೆ ಏನೇನು ಹೇಳ್ಕೊಂಡು ತಿರ್ಗಾಡಿದ್ರು. ಇವತ್ತು ಕಷಾಯದಿಂದ ಸಮಸ್ಯೆಗಳಾಗುವುದನ್ನ ನಾವು ನೋಡ್ತಾ ಇದ್ದೇವೆ. ಯೋಗ ಅಂತ ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲಾ ರೀತಿಯ ಗೊಂದಲಗಳನ್ನ ನಮ್ಮಲ್ಲಿ ಸೃಷ್ಟಿ ಮಾಡಿದ್ದೇವೆ. ವಿಶ್ವದ ಯಾವ ದೇಶದಲ್ಲೂ ಈ ತರದ ಗೊಂದಲಗಳು ಆಗಿಲ್ಲ. ಸೊ ಇಲ್ಲಿ ಆಗಿರುವ ಗೊಂದಲಗಳಿಗೆ ನಮ್ಮ ಸರ್ಕಾರ, ನಮ್ಮ ಮಾಧ್ಯಮಗಳು, ನಮ್ಮ ವೈದ್ಯಕೀಯ ಸಂಘಟನೆಗಳೇ ನೇರ ಹೊಣೆಯನ್ನ ಹೊತ್ತು ಇವತ್ತೇ ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಆಗ್ರಹ ಮಾಡಿದೆ. ಸರ್, ಡಾಕ್ಟರ್ ಭರತಶ್ರೀ ಮೇದರ್ ಅವರು ಇದ್ದಾರೆ, ಅವರು ನಿಮ್ಮ ಶಿಷ್ಯರು ಕೂಡ. ಮೊನ್ನೆ ಅವ್ರ ಜೊತೆ ಒಂದು ಸಂವಾದ ಕೂಡ ಮಾಡಿದ್ವಿ. ಅವರು ಈ ಟೆಲಿ ಕೌನ್ಸಿಲಿಂಗ್ ಮೂಲಕ ಬಹಳಷ್ಟು ಜನ ಕೊರೋನಾ ರೋಗಿಗಳನ್ನ ಟ್ರೀಟ್ ಮಾಡ್ತಿದ್ದಾರೆ, ಹಾಗೆ ನಮ್ಮ ಕರವೇ ಸಹಾಯವಾಣಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ನಿಮ್ಮ ಪ್ರಶ್ನೆ ಕೇಳ್ತಾರೆ ಸರ್. ಡಾಕ್ಟರ್ ಭರತಶ್ರೀ ಮೇದರ್ ಅವರು. ಹಲೋ ಭರತ್ ಹೇಳಿ. ಸರ್ ನಮಸ್ಕಾರ ಸರ್. ಮೊದಲೇದಾಗಿ ಪುಸ್ತಕ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ, ಹೋದ ವರ್ಷ ರಿಲೀಸ್ ಆಗಿದೆ, ಎರಡನೇ ದಿನಕ್ಕೆ ಓದಿದೆ, ತುಂಬಾ ಸಲ ಓದಿದ್ದೀನಿ, ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಸರ್. ಸರ್ ಯಾವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ನಮ್ಮಂತ ಯಂಗ್ ಹುಡುಗರಲ್ಲಿ ಸೈಂಟಿಫಿಕ್ ಟೆಂಪರ್ ಆಗಿರ್ಬೋದು ಅಥವಾ ಒಂದು ಯಾವುದೇ ಒಂದು ಮೌಢ್ಯ ಆಗಿರ್ಬೋದು, ಅದ್ರ ಬಗ್ಗೆ ಯಾವಾಗ್ಲೂ ನೀವು ಜಾಗೃತಿ ಮೂಡಿಸುವಂತ ಪುಸ್ತಕಗಳನ್ನೇ ಬರ್ದಿದ್ದೀರಿ. ಕ್ರೂ ಎಂದು ಹೆದರುವಿಕೆ, ಆರೋಗ್ಯ ಆಶೆ ಅಂತೂ ನನ್ನ ತುಂಬಾ ಮೆಚ್ಚಿನ ಪುಸ್ತಕಗಳು. ಸೊ ಅದೇ ಸಾಲಿನಲ್ಲಿ ಕೊರೋನಾ ಹೆದರದಿರೋಣ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ತುಂಬಾ ಧನ್ಯವಾದಗಳು ಸರ್. ಆಮೇಲೆ ಮತ್ತೊಂದೇನು ಹೇಳ್ಬೇಕು ಅಂತ ಹೇಳಿದ್ರೆ, ಜನ ಇದ್ದವರು ಪ್ರಿಸೈಸ್ ಮತ್ತೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಅಂತೂ ಮಾಡ್ತಾ ಇಲ್ಲ ಫಿಸಿಷಿಯನ್ಸ್ ಇದ್ದವರು. ಅನ್ನೆಸರಿ ನೀವು ಹೋದ ವರ್ಷನೇ ನನ್ಗೆ ಲಾಕ್ಡೌನ್ ಆಗೋಕ್ಕಿಂತ ಒಂದು 20 ದಿನದ ಮುಂಚೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ, ಸರ್ ಕೊರೋನಾ ವೈರಸ್ ಬಗ್ಗೆ ಏನ್ ಹೇಳ್ತೀರಾ ಇದೆ ಅಂತ ಹೇಳಿ. ಆ ಟೈಮಲ್ಲೇ ನೀವು ಹೇಳಿದ್ರಿ ಇದನ್ನ ಅನ್ನೆಸರಿ ಅಂದ್ರೆ ಅವಶ್ಯಕ ಇಲ್ಲದೆ ಇದ್ರು ತುಂಬಾ ಭಯ ಜನರಲ್ಲಿ ಬೀಳಿಸ್ತಾ ಇದ್ದಾರೆ. ಸರ್ಕಾರ ಇದ್ದಿದ್ದು ಇದನ್ನ ತುಂಬಾ ಹಲೋ ಸರ್ಕಾರ ಇದ್ದಿದ್ದು ಇದ್ರ ಬಗ್ಗೆ ಅಷ್ಟು ಸರಿಯಾದ ಧೋರಣೆ ತಗೊಳ್ತಾ ಇಲ್ಲ ಅಂತೇಳಿ. ನೀವು ಅವಾಗ ಏನೇನ್ ಮಾತಾಡ್ತಾ ಹೋದ್ರಿ, ಆಮೇಲೆ ಫೇಸ್ಬುಕ್ ಅಲ್ಲಿ ಏನೇನ್ ಬರೀತಾ ಹೋದ್ರಿ, ಮುಂದೆ ಅದೇ ನಿಜ ಆಗ್ತಾ ಹೋಯ್ತು, ಅದೇ ತಪ್ಪುಗಳನ್ನ ಮಾಡ್ತು. ಆಮೇಲೆ ಈ ಸೌಮ್ಯವಾದ ಲಕ್ಷಣಗಳು ಇದ್ರು ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ಗಳನ್ನು ಯಾರು ಮಾಡ್ಲಿಲ್ಲ, ಸರಿಯಾದ ವ್ಯವಸ್ಥೆನ ಮಾಡ್ಲಿಲ್ಲ, ಪ್ರತಿಯೊಂದು ಫೇಲ್ ಆಗ್ತಾ ಹೋಯ್ತು. ನಾನೇನಂತ ಹೇಳುದು ಸರ್, ನೀವು ನಮ್ಮಂತವ್ರಿಗೆಲ್ಲ ದೊಡ್ಡ ಡಿಕ್ಷನರಿ ಇದ್ದ ಹಾಗೆ, ಹಿರಿಯ ವೈದ್ಯರು ಮತ್ತಿದ್ದು ನಮ್ಮಂತ ಅಷ್ಟು ದೊಡ್ಡ ಸಂಶಯಗಳು ಏನಿಲ್ಲ. ಆದ್ರೂ ಸರ್ ಒಂದೊಂದ್ಸಲ ಈ ಅನ್ನೆಸೆಸರಿ ಟ್ರೀಟ್ಮೆಂಟ್ ಗಳನ್ನ ಹೇಳ್ತಾರಲ್ಲ ಸರ್, ಈಗ ಫಾರ್ ಎಕ್ಸಾಂಪಲ್ ಜಿಂಕ್ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ಅಥವಾ ಅಜಿಥ್ರೋಮೈಸಿನ್, ಡಾಕ್ಸಿಸೈಕ್ಲಿನ್ ಆಗಿರ್ಬೋದು, ಇವೆಲ್ಲ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೆ. ಇವೆಲ್ಲ ಪ್ರಿಸ್ಕ್ರೈಬ್ ಮಾಡ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳ್ತೀರಾ ಸರ್? ಈ ಜನ ಇನ್ನು ವೈದ್ಯರು ಯಾಕೆ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ವೈರಸ್ ಇದ್ದಿದ್ದಕ್ಕೆ ಆಂಟಿಬಯೋಟಿಕ್ ಯೂಸ್ ಆಗುದಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ, ಆದ್ರೂ ಬೇಕಂತಾನೆ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲ, ಅದೇ ನೋಡಿ, ಎರಡು ವಿಷಯ ಇದೆ ಭರತ್. ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಆಕ್ಚುಲಿ WHO ಇದೆಯಲ್ಲ, ಅವರು ಪದೇ ಪದೇ ಕಳೆದ ಏಪ್ರಿಲ್ ನಿಂದನೇ ಆಗಾಗ ಇದರ ಬಗ್ಗೆ ಏನು ತಮ್ಮ ಫೇಸ್ಬುಕ್ ಪುಟದಲ್ಲಿ ಮತ್ತೆ ಬೇರೆ ಬೇರೆ ತಮ್ಮ ವೆಬ್ಸೈಟ್ ನಲ್ಲಿ ಹಾಕ್ತಾ ಇದ್ರು, ಆಂಟಿಬಯೋಟಿಕ್ಸ್ ಡು ನಾಟ್ ಟ್ಯಾಕಲ್ ವೈರಸಸ್, ಪ್ಲೀಸ್ ಡೋಂಟ್ ಯೂಸ್ ಇಟ್, ಬಳಕೆ ಮಾಡಬೇಡಿ, ಆಂಟಿಬಯೋಟಿಕ್ ಇದಕ್ಕೆ ಕೆಲಸ ಮಾಡಲ್ಲ, ನೀವು ಆಂಟಿಬಯೋಟಿಕ್ ಗಳ ವಿರುದ್ಧ ರೆಸಿಸ್ಟೆನ್ಸ್ ಡೆವಲಪ್ ಆಗೋದಕ್ಕೆ, ಅಂದ್ರೆ ಪ್ರತಿಜೈವಿಕಗಳ ವಿರುದ್ಧ ಇವತ್ತಿನ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದೆ, ಅವುಗಳು ಬಳಕೆ ಆಗದ ರೀತಿ ಅಂತ ದುಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಎಷ್ಟೋ ಬ್ಯಾಕ್ಟೀರಿಯಾಗಳಿಗೆ ಇವತ್ತು ಅವು ಕೆಲಸನೇ ಮಾಡಲ್ಲ. ಇದನ್ನ ಮಾಡೋದಕ್ಕೆ ನೀವು ಕಾರಣರಾಗ್ತೀರಿ ಅಂತ ವಿಶ್ವಸಂಸ್ಥೆ ಪದೇ ಪದೇ ಹೇಳ್ತಾನೆ ಬಂದಿದೆ. ಆದ್ರೂ ನಮ್ಮ ವೈದ್ಯರು ಬಳಕೆ ಮಾಡ್ತಾ ಇದ್ರು ಇದಕ್ಕೆ. ಇದನ್ನ ಮಾಡ್ತಾ ಇರುವಾಗ ಕೆಲವರು ಕಳೆದ ಬಾರಿ ನನ್ನ ಹತ್ರ ಕೇಳಿದ್ರು, ಇಲ್ಲ ಇದೆಲ್ಲ ಡಾಕ್ಟರ್ಗಳು ದುಡ್ಡು ಮಾಡ್ಲಿಕ್ಕೆ ಹೊರಟಿರೋದು, ಆಂಟಿಬಯೋಟಿಕ್ ಬರೆದು ಬಿಟ್ಟು ದುಡ್ಡು ಮಾಡಕ್ ಹೊರಟಿದ್ದಾರೆ ಅಂತ. ನಾನು ಅದನ್ನ ಸಂಪೂರ್ಣವಾಗಿ ಒಪ್ಪಲ್ಲ ಅಂತ ಅವಾಗ್ಲೇ ಹೇಳಿದೆ. ಯಾಕೆಂತ ಹೇಳ್ತೀನಿ, ನಾನು ಸ್ವಲ್ಪ ಮೊದಲೇ ಹೇಳಿದೆ, ವೈದ್ಯರುಗಳು ಕೂಡ ಸ್ವತಃ ಕ್ಲೋರೋಕ್ವಿನ್ ತಗೊಂಡಿದ್ದಾರೆ, ವೈದ್ಯರುಗಳು ಕೂಡ ಸ್ವತಃ ಇದು ಏನು ಡಾಕ್ಸಿಸೈಕ್ಲಿನ್, ಐವರ್ಮೆಕ್ಟಿನ್ ತಗೊಳ್ಳಿದ್ದಾರೆ. ಇವತ್ತು ಒಬ್ಬ ವೈದ್ಯನಿಗೆ ಜ್ವರ ಬಂದ ತಕ್ಷಣ ಅವನು ಮಾಡ್ತಾ ಇರೋದು ಅಜಿಥ್ರೋಮೈಸಿನ್ ತಗೋತಾನೆ, ಟಾಕ್ಸಿಸೈಕ್ಲಿನ್ ಐವರ್ಮೆಕ್ಟಿನ್ ತಗೋತಾನೆ, ಸ್ಟೀರಾಯ್ಡ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಅಂದ್ರೆ ಇವರು ತಮ್ಮಲ್ಲಿ ಬರೋರಿಗೆ ಕೊಡೋದಷ್ಟೇ ಅಲ್ಲ, ತಾವು ಸ್ವತಃ ತಗೊಳ್ತಾ ಇದ್ದಾರೆ ಈ ಲಕ್ಷಣ ಬಂದು. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಮೇಲಿಂದ ಕೆಳಗಿನವರೆಗೆ ಇವತ್ತು ವೈದ್ಯಕೀಯ ವ್ಯವಸ್ಥೆ ತನ್ನ ವೈಜ್ಞಾನಿಕ ಮನೋವೃತ್ತಿಯನ್ನ ಕಳೆದುಕೊಂಡಿದೆ. ಏನು ಹೊಸ ಹೊಸ ಮಾಹಿತಿ ಇವತ್ತು ನಮ್ಮ ಬೆರಳು ತುದಿಯಲ್ಲಿ ಇದೆ ಭರತ್. ನಾವೆಲ್ಲ MD ಮಾಡ್ಬೇಕಾದ್ರೆ ಹುಬ್ಳಿಯಲ್ಲಿ ಒಂದು ಜರ್ನಲ್ ಕಾಪಿ ಬರ್ಬೇಕಾ, ಇಶ್ಯೂ ಹೊಸದು ಬರ್ಬೇಕಾದ್ರೆ 6 ತಿಂಗಳು ಕಾಯ್ತಾ ಇದೆ. ಒಂದು ಶಿಪ್ ಅಲ್ಲಿ ಬರೋದು
ಅದು ಒಂದು ಕಾಪಿ ಬರೋದು, ನಾವೆಲ್ಲರೂ ಅದನ್ನ ಕಾಯ್ತಾ ಕೂತ್ಕೊಳ್ಳೋದು, ಕೈಗೆ ಸಿಗಲ್ಲ ಹಂಗೆ. ಈಗ ಏನಿಲ್ಲ, ನಾವು ಫೋನ್ ಅಲ್ಲಿ 5 ನಿಮಿಷದಲ್ಲಿ ಮಾಹಿತಿ ಸಿಗತ್ತೆ, ಅದ್ ಯಾಕೆ ನಾವು ಓದ್ಕೊಳ್ಳಲ್ಲ? ಇದು ನಮ್ ದೊಡ್ಡ ದುರಂತ. ಮೊನ್ನೆ ತಾನೇ ಒಬ್ರು ಕೊರೋನಾ ಸೋಂಕಿತರ ಬಗ್ಗೆ ಅವರ ಮನೆಯವರು ಹೇಳಿದ್ರು, ಸರ್ ನೀವು ಒಂದು ಕಡೆಗೆ ಅವ್ರದ್ದು ಏನಂತ ನೋಡಿ ಹೇಳ್ತೀರಾ. ಅಲ್ಲಿ ಕೇಳಿದ್ರೆ 15 ಬಗೆಯ ಔಷಧಗಳನ್ನ ಅವರಿಗೆ ಕೊಡ್ತಾ ಇದ್ರು. ನಾನು ಅದರ ಸಂಬಂಧಪಟ್ಟ ಒಬ್ಬ ವೈದ್ಯರಿಗೆ ಕೇಳಿದ್ವಿ, ಯಾಕೆ ಇಷ್ಟು ಕೊಡ್ತಾ ಇದ್ದೀರಿ ಸರ್, ಏನ್ ಮಾಡೋದು ಸರ್, ಟ್ರೀಟ್ ಮಾಡೋ ಡಾಕ್ಟ್ರು ಯಾವುದೋ ಒಂದು ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಅದರಲ್ಲಿ ಬರ್ದಿರೋದನ್ನ ಅವ್ರು ಕೊಡ್ತಾ ಇದ್ರು. ಅದು ಯಾವ ಪ್ರೋಟೋಕಾಲ್ ಅಂತ ಕೇಳಿದ್ರೆ, ಯಾವುದೋ ಒಂದು ಖಾಸಗಿ ಸಂಸ್ಥೆ ಮಾಡಿರುವ ಪ್ರೋಟೋಕಾಲ್ ನ ಹೆಸರನ್ನ ಹೇಳಿದ್ರು. ಅದರಲ್ಲಿ 15 ಔಷಧಗಳು, 15 ಏನು ಟೋಟಲ್ ಮಾತ್ರ ಅಲ್ಲ, 15 ಕೊರೋನಾ ಸ್ಥಿತಿಗೆ ಅವರು ಕೊಡ್ತಾ ಇದ್ರು. ಅದರಲ್ಲಿ ನೀವು ಬರೋದು ಕೋಲ್ಚಿಸಿನ್ ಹೆಸರು ಕೇಳಿದಿರಾ? ಕೇಳಿದಿರಲ್ಲ. ಕೋಲ್ಚಿಸಿನ್ ಕೂಡ ಇದೆ ರೀ ಆ ಪಟ್ಟಿಯಲ್ಲಿ. ಎಜಿಥ್ರೋಮೈಸಿನ್, ಡಾಕ್ಸಿಸೈಕ್ಲಿನ್ ಬಿಡಿ, ಕೋಲ್ಚಿಸಿನ್ ಕೂಡ ಇದೆ. ಇವೆಲ್ಲ ಅಂದ್ರೆ ನಾನು ಕೇಳಿದೆ, ಮತ್ತೆ ಇದು ಯಾಕೆ ಈಗ ಮಾಡ್ತಾ ಇದ್ದೀರಿ ಸರ್? ಡಾಕ್ಟರ್ಸ್ ಆರ್ ಫ್ರಸ್ಟ್ರೇಟೆಡ್, ಡಾಕ್ಟರ್ಸ್ ಆರ್ ಡೆಸ್ಪರೇಟ್, ಈ ಹತಾಶೆ ಆಗಿದೆ ಅವರಿಗೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬರಿತಾ ಇದ್ದೆ. ಭರತ್, ನೀವು ಓದ್ತಾ ಇದ್ದೀರಿ, ನಾವೆಲ್ಲ ಓದ್ತಾ ಇದ್ದೀವಿ. ನೋಡಿ, ವೈದ್ಯರಾಗ್ಲಿ ನಮ್ಮ ಜನಸಾಮಾನ್ಯರಾಗ್ಲಿ ಹತಾಶರಾಗಬೇಕಾದಂತ ಈ ತರ ಡೆಸ್ಪರೇಟ್ ಅಂತ ಹೆಸರಿನಲ್ಲಿ ಎಲ್ಲಾ ಔಷಧ ಪರಿಸ್ಥಿತಿ ಖಂಡಿತಕ್ಕೂ ಇಲ್ಲ. ನಾವು ಯಾಕೆ ಈ ತರ ಮಾಡ್ತಾ ಇದ್ದೀವಿ? ಅರ್ಥ ಆಗ ಸರ್. ಮತ್ತೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಆಂಟಿಬಯೋಟಿಕ್ ರೆಸಿ ಈಗ ಅಬ್ಯೂಸ್ ಅಂತೂ ಆಗ್ತಾ ಇದೆ ಆಂಟಿಬಯೋಟಿಕ್ಸ್ ಇಂದ. ಇದ್ರದ ಲಾಂಗ್ ಟರ್ಮ್ ಇಫೆಕ್ಟ್ ನಿಮ್ಗೆ ಅನ್ಸಿದ ಮಟ್ಟಿಗೆ ಯಾವ ರೀತಿ ಆಗ್ಬೋದು ಸರ್, ಜನರಲ್ಲಿ ಅಂದ್ರೆ ಕಮ್ಯುನಿಟಿ ಲೆವೆಲ್ ಅಲ್ಲಿ? ಅಲ್ಲ, ಇವತ್ತು ಆಂಟಿಬಯೋಟಿಕ್ ನಿಂದ ನಮ್ಮ ದೇಹದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಬಹಳಷ್ಟು ಬೇರೆ ಬೇರೆ ನೆಲೆಗಳಲ್ಲಿ ಇವತ್ತು ಮಾಹಿತಿ ಇದೆ. ಒಂದನೇದಾಗಿ, ನಾವು ಈಗಾಗಲೇ ಚರ್ಚಿಸಿದಾಗೆ, ಈ ಆಂಟಿಬಯೋಟಿಕ್ಗಳನ್ನೇ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗದ ಹಾಗೆ ನಮ್ಮ ವಾತಾವರಣದಲ್ಲಿ ಇರುವಂತ ಮತ್ತೆ ನಮ್ಮ ದೇಹದಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ಅವುಗಳ ವಿರುದ್ಧವಾಗಿ ಪ್ರತಿರೋಧ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಅಂದ್ರೆ ಅವುಗಳಿಗೆ ಬಗ್ಗದೇ ಇರುವಂತದ ಹಾಗೆ ಆಗುವಂತ ಪರಿಸ್ಥಿತಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಸೊ ಇವತ್ತು ಇದೇ ಮನುಷ್ಯರಲ್ಲಿ ಬಳಸೋ ಬಹಳ ಪ್ರತಿಜೈವಿಕಗಳನ್ನ ಬೇರೆ ಪ್ರಾಣಿ ಪಕ್ಷಿಗಳಲ್ಲಿ ಬಳಕೆ ಮಾಡ್ತಾ ಇರೋದ್ರಿಂದ ಅಲ್ಲಿಯೂ ಕೂಡ ಬ್ಯಾಕ್ಟೀರಿಯಾಗಳು ಅವುಗಳಿಗೆ ಎಕ್ಸ್ಪೋಸ್ ಆಗ್ಬಿಟ್ಟು ಅದು ಎರಡನೇ ಸಮಸ್ಯೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಭರತ್, ಒಂದು ಆಂಟಿಬಯೋಟಿಕ್ ಕ್ಯಾಪ್ಸುಲ್ ಅನ್ನ ನಾನು ಅನಗತ್ಯವಾಗಿ ತಗೊಂಡೆ. ಒಂದು ಡೋಸ್ ನಾನು ಹೇಳ್ತಾ ಇರೋದು, ನಮ್ಮ ಕರುಳಿನಲ್ಲಿ 2.5 ಲಕ್ಷ ಕೋಟಿಯಷ್ಟು ಸೂಕ್ಷ್ಮಾಣುಗಳು ಬದುಕ್ತಾ ಇವೆ. ಈ ಸೂಕ್ಷ್ಮಾಣುಗಳು ನಮ್ಮ ಚಿಂತನೆಯನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಮೆದುಳಿನ ಕೆಲಸಗಳನ್ನ, ನಮ್ಮ ಭಯ ಮತ್ತು ಆತಂಕಗಳನ್ನ, ನಮ್ಮ ಏನು ನರದ ನಿಯಂತ್ರಣದ ವ್ಯವಸ್ಥೆ ಏನಿದೆ ಅದರ ಮೇಲೆ ಎಲ್ಲ ಈ ಬ್ಯಾಕ್ಟೀರಿಯಾಗಳಿಗೆ ಪಾತ್ರ ಇದೆ. ಮಗು ಹುಟ್ಟಿದಾಗ ತಾಯಿಯ ಹಾಲನ್ನ ಕುಡಿಲಿಕ್ಕೆ ಆರಂಭ ಮಾಡಿದಲ್ಲಿಂದ ಹಿಡಿದು ಅದೇ ಯಾಕೆ ಅದು ತಾಯಿಯಿಂದ ಗರ್ಭನಾಳದಲ್ಲಿ ಹೊರಗೆ ಬರ್ತಾ ಇರುವಾಗ್ಲೇನೆ ಅಲ್ಲಿರುವ ಸ್ರಾವಗಳನ್ನೆಲ್ಲ ಕುಡಿದು ಬಿಟ್ಟು ತಾಯಿಯ ಹಾಲಿನ ಮೂಲಕ ಇನ್ನೊಂದಷ್ಟು ಬ್ಯಾಕ್ಟೀರಿಯಾಗಳು ಮಗುವಿನ ಮೈ ಮೇಲೆ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಂಡು ಇವು ಬೆಳಿಲಿಕ್ಕೆ ಆರಂಭ ಆಗ್ತದೆ. ಅಂದ್ರೆ ಆ ಮೊದಲ ಗಳಿಗೆಯಿಂದಲೇ ಈ ಬ್ಯಾಕ್ಟೀರಿಯಾಗಳು ಮಗುವಿನ ಹೊಟ್ಟೆಯಲ್ಲಿ ಬೆಳೀತಾ ಇರ್ತವೆ, ಕರುಳಿನಲ್ಲಿ ಬೆಳೀತಾ ಇರ್ತವೆ. ಸೊ ಈ ಬ್ಯಾಕ್ಟೀರಿಯಾಗಳಿಗೆ ಒಂದು ಸಣ್ಣ ಡೋಸ್ ಆಂಟಿಬಯೋಟಿಕ್ ಬಿದ್ದರೆ ಇವುಗಳ ಏನು ಸಮತೋಲನ ಇದೆ ಅಲ್ಲ ಅದು ತಪ್ಪಿ ಹೋಗ್ತದೆ. ಮಕ್ಕಳಲ್ಲಿ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಬೆಳೆದೇ ಇದ್ರೆ ಆಟಿಸಮ್ ನಂತ ಏನು ಸ್ವಲೀನತೆ ಅಂತೀವಲ್ಲ ಇಂಥ ಕಾಯಿಲೆಗಳು, ವಿವಿಧ ಮಾನಸಿಕ ಕಾಯಿಲೆಗಳು, ನರ ಸಂಬಂಧಿತ ಪಾರ್ಕಿನ್ಸೋನಿಸಮ್ ಮತ್ತೆ ಡಿಮೆನ್ಷಿಯಾ ಇತ್ಯಾದಿ ಹಲವಾರು ಕಾಯಿಲೆಗಳಿಗೆ ಈ ಬ್ಯಾಕ್ಟೀರಿಯಾಗಳ ಜೊತೆ ಸಂಬಂಧ ಇದೆ ಅಂತ ಹೇಳುವಂಥದ್ದು ಇವತ್ತು ಇವತ್ತು ಇದೇನು ದೃಢಪಟ್ಟಿರುವಂತ ವಿಷಯಗಳು. ಆದ್ರಿಂದ ಹಾಗಂತ ಹೇಳಿ ಆಂಟಿಬಯೋಟಿಕ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಎಲ್ಲಾ ಆಂಟಿಬಯೋಟಿಕ್ ಬಳಕೆಗೆ ನಿರ್ದಿಷ್ಟವಾದ ಏನು ಪ್ರೋಟೋಕಾಲ್ಗಳಿದೆ. ಇಂಥ ರೋಗಕ್ಕೆ, ಇಂಥ ಸೋಂಕಿಗೆ, ಇಂಥ ಸ್ಥಿತಿಯಲ್ಲಿ ಇಂಥ ಆಂಟಿಬಯೋಟಿಕ್ ಅನ್ನ ಇಷ್ಟು ದಿನ ಬಳಕೆ ಮಾಡಿ ಅಂತ ಹೇಳುವಂಥದ್ದು ನೀವು ಓದಿದ್ದೀರಿ, ನಾವು ಓದಿದ್ದೀವಿ. ಇದು ಜಗತ್ತಿನಾದ್ಯಂತ ಎಲ್ಲಾ ವೈದ್ಯರುಗಳು ಓದ್ಲಿಕ್ಕಿರುವಂಥದ್ದು. ಆದ್ರೆ ಅದನ್ನ ನಾವು ಇವತ್ತು ಏನು ಫಾಲೋ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಅಂದ್ರೆ, ಕೇಂದ್ರ ಸರ್ಕಾರ 2013 ಅಥವಾ 13 ಇರಬೇಕು ಒಂದು ಹೊಸ ನಿಯಮವನ್ನೇ ತಂದಿತ್ತು, ಶೆಡ್ಯೂಲ್ H1 ಅಂತ. ಅಂದ್ರೆ ಆಂಟಿಬಯೋಟಿಕ್ ನಾನು ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ಅದನ್ನ 2 ಪ್ರತಿಯನ್ನ ಕೊಡ್ಬೇಕು, ಪ್ರಿಸ್ಕ್ರಿಪ್ಷನ್ ಇದು. ಔಷಧ ಅಂಗಡಿಯವನು ಒಂದು ಪ್ರತಿಯನ್ನ ಇಟ್ಕೋಬೇಕು ಅಥವಾ ನನ್ನ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅವನು ಬರ್ಕೋಬೇಕು. ಅನಗತ್ಯವಾಗಿ ಯಾರಿಗೂ ಇದನ್ನ ತಾನಾಗಿ ಕೊಡಬಾರದು ಇತ್ಯಾದಿ ಇತ್ಯಾದಿ ನಿಯಮಗಳನ್ನ ಶೆಡ್ಯೂಲ್ H1 ಮಾಡುವಾಗ ಮಾಡಿದ್ರು. ಆದ್ರೆ 7-8 ವರ್ಷ ಆಯ್ತು, ಅದೇನು ಬಳಕೆ ಜಾರಿಗೆ ಬಂದಂಗೆ ಕಾಣ್ತಾ ಇಲ್ಲ. ಯಾರು ಬೇಕಾದ್ರೂ ಆಂಟಿಬಯೋಟಿಕ್ ಬರ್ಬೋದು, ಆಯುರ್ವೇದದವನು, ಹೋಮಿಯೋಪತಿಯವನು ಯಾರು ಬೇಕಾದ್ರೂ ಬರಿಬೋದು, ತಾವೇ ಸ್ವತಃ ಹೋಗಿ ಅಂಗಡಿಯಿಂದ ತಿನ್ಬಹುದು.
ಹೇಳಿದ್ನಲ್ಲ, ಇದು ನಮ್ಮಲ್ಲಿ ಈ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಅವೈಜ್ಞಾನಿಕವಾಗಿ ಜನರ ಏನು ಆರೋಗ್ಯವನ್ನ ಹಾಳುಗೆಡುವಂತ ನಿಟ್ಟಿನಲ್ಲಿ ಇದೆಯೇ ಹೊರತು ವೈಜ್ಞಾನಿಕ ಮನೋವೃತ್ತಿ ಇಲ್ಲದೆ ಇರುವ ಕಾರಣಕ್ಕೆ ಇದೆಲ್ಲ ಆಗ್ತದೆ. ಮೂರನೇ ಪ್ರಶ್ನೆ ಏನಂತ ಹೇಳಿದ್ರೆ ಸರ್, ದಿನೇಶ್ ಸರ್ ಒಂದೆರಡು ಸರ್, ಮೂರನೇ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಬೇರೆ ಬೇರೆ ಇನ್ಫೆಕ್ಷಸ್ ಡಿಸೀಸ್ ಇರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಟಿ ಬಿ ಆಗಿರ್ಬೋದು ಅಥವಾ ಲೆಪ್ರಸಿ ಆಗಿರ್ಬೋದು ಅಥವಾ ಮತ್ತೆ ಇನ್ನಿತರ ಇನ್ಫೆಕ್ಷಸ್ ಡಿಸೀಸ್ ಇರುತ್ತಲ್ಲ ಸರ್, ಅದ್ರ ಸಾವಿನ ಪ್ರಮಾಣ ಹೋದ ವರ್ಷ ನಮ್ಮ ಭಾರತದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆ. ಟಿ ಬಿ ಇಂದ ಪ್ರತಿ ವರ್ಷ ಸರಾಸರಿಯಾಗಿ 440,000 ಜನ ಸಾಯ್ತಾ ಇದ್ರು, ಹೋದ ವರ್ಷ ಒಂದೇ ವರ್ಷದಲ್ಲಿ 600,000 ಮೇಲೆ ಜನ ಸತ್ತಿದ್ದಾರೆ. ಸೊ ಹೀಗೆ ಪ್ರತಿಯೊಂದು ಇನ್ಫೆಕ್ಷಿಯಸ್ ಡಿಸೀಸಸ್ ಅನ್ನು ನೆಗ್ಲೆಕ್ಟ್ ಲೆವೆಲ್ಗೆ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಇಲ್ಲ, ನಾವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯೇ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಕುಸಿದಿದೆ. ಈ ಕುಸಿತದ ಆರಂಭ ಆಗಿರೋದು 1990 ಭಾಗದಲ್ಲಿ ನಾವು ವೈದ್ಯಕೀಯ ಶಿಕ್ಷಣ ಮತ್ತೆ ಆರೋಗ್ಯ ವ್ಯವಸ್ಥೆಯನ್ನ ಖಾಸಗೀಕರಣ ಮಾಡಿದಂದಿನಿಂದ ಇದು ಆರಂಭ ಆಗಿದೆ. ಸರ್ಕಾರ ಇವನ್ನು ಏನು ಉನ್ನತ ಶಿಕ್ಷಣ ಮತ್ತೆ ಆರೋಗ್ಯವನ್ನ ನಾನ್ ಎಸ್ ಏನಂದ್ರೆ ಅನುತ್ಪಾದಕವಾದಂತ ವಲಯಗಳು ಅಂತ ಕನ್ಸೆಂಟ್ ಘೋಷಣೆ ಮಾಡಿ ಈ ರೀತಿ ಮಾಡಿದ. ಅನುತ್ಪಾದಕ ಅಂದ್ರೆ ಸರ್ಕಾರ ರೋಗ ಜನರಿಗೆ ಆರೋಗ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವ್ರು ಕಾಯಿಲೆ ಬಿದ್ದರೂ ಪರವಾಗಿಲ್ಲ, ಅವರೇನು ಉತ್ತನೆ ಮಾಡುವಂತ ಅವರೆಲ್ಲ ಆರೋಗ್ಯಕ್ಕೂ ಉತ್ಪಾದನೆಗೂ ಸಂಬಂಧ ಇಲ್ಲ ಅಂತ ಹೇಳದಂಗೆ. ಆರೋಗ್ಯ ಇದ್ರೆ ತಾನೇ ಉತ್ಪಾದನೆ ಆಗೋದು. ಇವತ್ತು ಜಗತ್ತಿನ ಏನು ಅತ್ಯುತ್ತಮ ದೇಶಗಳೇನಿದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮನುಷ್ಯನ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಂಬರ್ 1, 2, 3 ಸ್ಥಾನಗಳಲ್ಲಿ ಇರುವಂತ ನಾರ್ವೆ, ಡೆನ್ಮಾರ್ಕ್, ಇಂಥ ಸ್ವೀಡನ್ ಇಂಥ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಖರ್ಚನ್ನ ಸರ್ಕಾರ ಮಾಡ್ತಾ ಇರೋದು ಆರೋಗ್ಯಕ್ಕೆ ಮತ್ತೆ ಶಿಕ್ಷಣಕ್ಕೆ. ಸಂಪೂರ್ಣ ಇದರ ಜವಾಬ್ದಾರಿ ಸರ್ಕಾರನೇ ಹೆಚ್ಚಿಕೊಂಡಿದೆ. ನಮ್ಮ ದೇಶದಲ್ಲಿ ಉಲ್ಟಾ, ನಮ್ಮ ದೇಶದಲ್ಲಿ ಆರೋಗ್ಯಕ್ಕೆ ಸರ್ಕಾರ ವೆಚ್ಚ ಮಾಡ್ತಾ ಇರೋದು ಇಡೀ ರಾಷ್ಟ್ರೀಯ ಉತ್ಪನ್ನದ 1% ಕೂಡ ಇಲ್ಲ. ಇದೇ ಸರ್ಕಾರ 2014 ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನ ಘೋಷಣೆ ಮಾಡಿ 2 ವರ್ಷದ ನಂತರ ಅದನ್ನ ಏನು ಅದರ ಯಥಾಪ್ರ ಏನಂತೀರಿ ಅದಕ್ಕೆ ಕರಡು ಹೋಗಿ ಆಕ್ಚುವಲ್ ನೀತಿಯನ್ನ ಪ್ರಕಟ ಮಾಡಿದಾಗ ಅದರಲ್ಲಿ 2.5% ಮಾಡ್ತೀವಿ 2025 ವೇಳೆಗೆ 2.5% ಒಯ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೆ ಅದಾದದ್ದು ಕಂಡಿಲ್ಲ. ಈ ರೀತಿಯ ಈ ವರ್ಷದ ಬಜೆಟ್ ನಲ್ಲೂ ಕೂಡ 137% ಹೆಚ್ಚು ಮಾಡಿದೀವಿ, 2,00,000 ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ನೀವು ಬಜೆಟ್ ಅನ್ನ ಸರಿಯಾಗಿ ಕೂಲಂಕಷವಾಗಿ ನೋಡಿದ್ರೆ ಅದರಲ್ಲಿ ಹೆಚ್ಚಳ ಮಾಡೋ ಬದಲು ಕಳೆದ ವರ್ಷಕ್ಕಿಂತ 4,00,000 ಕಡಿಮೆನೇ ಆಗಿತ್ತು. ಆಕ್ಚುವಲ್ ಖರ್ಚಾಗಿರೋದು 74,000, ಈ ಸಲ ಒದಗಿಸಿರೋದು 70,000 ದುಡ್ಡು. ಪುನಃ 35,000 ಲಸಿಕೆ ಹೆಸರಲ್ಲಿ ಕೊಟ್ಟಿದ್ದಾರೆ. ನಾನು ಮೊನ್ನೆ ತಾನೇ ಬರೆದಿದ್ದಾಗೆ ಲಸಿಕೆಗೆ 35,000 ಕೊಟ್ಟಿರೋದ್ರಲ್ಲಿ ಎಲ್ಲಾ ಏನು ಕೇಂದ್ರದ ವಿತ್ತ ಸಚಿವಾಲಯದ ಎಕ್ಸ್ಪೆಂಡಿಚರ್ ಸೆಕ್ರೆಟರಿ ಸೋಮನಾಥನ್ ಅಂತ ಅನ್ನೋರು ಅವರು ಬಜೆಟ್ ನ ಮರುದಿನ ಏನ್ ಹೇಳಿದ್ರು ಅಂತಂದ್ರೆ, ಈ 35,000 ಹಣದಲ್ಲಿ ನಾವು 50 ಕೋಟಿ ಜನರಿಗೆ ಲಸಿಕೆಯನ್ನು ಸುಲಭವಾಗಿ ಕೊಡ್ಲಿಕ್ಕೆ ಸಾಧ್ಯ ಇದೆ, ಇನ್ನು ಉಳಿದವರಿಗೆ ಲಸಿಕೆ ಕೊಡ್ಲಿಕ್ಕೆ ಬೇಕಾದಾಗ ಕಾಲಕ್ಕೆ ತಕ್ಕಂತೆ ಅಗತ್ಯಕ್ಕೆ ತಕ್ಕಂತೆ ಎಲ್ಲಾ ಹಣವನ್ನ ಕೇಂದ್ರ ಸರ್ಕಾರ ಒದಗಿಸಲಿದೆ ಅಂತ ಅವ್ರು ಹೇಳಿದ್ರು. ಡಿಸೆಂಬರ್ ಅಲ್ಲಿ ರಣದೀಪ್ ಗುಲೇರಿಯಾ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಡೈರೆಕ್ಟರ್ ಏನಿದ್ದಾರೆ, ಎಲ್ಲರಿಗೆ ದೇಶದಲ್ಲಿ ಉಚಿತವಾಗಿ ಲಸಿಕೆಯನ್ನು ಕೊಡ್ಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ ಅಂತ ಹೇಳಿದ್ರು. ಅದೇ ಪ್ರಶ್ನೆಯನ್ನು ನಾನು ಮೊನ್ನೆ ಕೇಳಿದೆ, 80 ಕೋಟಿ ಜನರಿಗೆ ಬೇಕಾಗ್ತದೆ ಲಸಿಕೆ, ಈ 35,000 ಅದನ್ನು ಕೊಡ್ಬೋದು, ಏನು ಸಮಸ್ಯೆ ಆಗುದಿಲ್ಲ, ವಿಶ್ವಸಂಸ್ಥೆ ಸ್ವಲ್ಪ ನಮ್ಗೆ ಕೊಟ್ಟಿದೆ, ಎಲ್ಲ ಮಾಡಿ ಮಾಡ್ಬೋದು. ಆದ್ರೆ ಮತ್ತೆ ಈಗ ರಾಜ್ಯ ಸರ್ಕಾರಗಳು 400 ಕೋಟಿ ಕೊಟ್ಟು ಯಾಕೆ ತಗೋಬೇಕು, ಖಾಸಗಿ ಯಾಕೆ ತಗೊಳ್ಬೇಕು ಅಂತ ಪ್ರಶ್ನೆಗಳನ್ನ ನಾನು ಕೇಳಿದ್ದೆ. ಸರಿಯಾಗಿ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ತಾನು ಹೇಳಿರುವುದನ್ನ ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರಗಳು ಕೂಡ ಆರೋಗ್ಯಕ್ಕೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಏನಿದೆ ಇದಕ್ಕೆ ಹಣವನ್ನ ಖರ್ಚು ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಟಿ ಬಿ ಇರ್ಬೋದು, ಲೆಪ್ರಸಿ ಇರ್ಬೋದು, ಅಥವಾ ಬೇರೆ ಯಾವುದೇ ರೋಗ ಇರ್ಬೋದು, ಇವತ್ತು ಈ ಎಲ್ಲಕ್ಕಿಂತ ದೊಡ್ಡದಾಗಿ ನಾವು ಕೊರೋನಾವನ್ನೇ ಕಾಣ್ತಾ ಇದ್ದೀವಿ. ಯಾವ ರೀತಿ ಆರೋಗ್ಯ ವ್ಯವಸ್ಥೆ ಕುಸಿದು ಹೋಗಿದೆ, ನಾವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಇದರಲ್ಲೂ ಕಾಣ್ತಾ ಇದೆ. ಸರ್, ಇನ್ನು 2 ಪ್ರಶ್ನೆ ಇದೆ, ಅದರಲ್ಲಿ ಒಂದೇನಂತ ಹೇಳಿದ್ರೆ ಸರ್, ಸ್ಯೂಡೋ ಸೈನ್ಸ್ ಅಂದ್ರೆ ಈಗ ಕೆಲವರು ಉಟ್ಕೊಂಡ್ಬಿಟ್ಟಿದ್ದಾರೆ, ಮುಖಕ್ಕೆ ಕೊಬ್ಬರಿ ಎಣ್ಣೆ, ಮೂಗಿಗೆ ಕೊಬ್ಬರಿ ಎಣ್ಣೆ ಬಿಟ್ಟುಕೊಂಡ್ರೆ ಕೊರೋನಾ ಬರುದಿಲ್ಲ, ಅಥವಾ ಮೂಗಲ್ಲಿ ನಿಂಬೆಹಣ್ಣು ರಸ ಬಿಟ್ಟುಕೊಂಡ್ರೆ ಇದು ಮಾಡುದಿಲ್ಲ. ಇದ್ರ ಬಗ್ಗೆ ಅದರ ಇದ್ರ ವಿರುದ್ಧವಾಗಿ ಅಥವಾ ಇದ್ರ ವಿಜ್ಞಾನ ಅಥವಾ ಸತ್ಯನ ತಿಳಿಸುವಂತ ಕೆಲಸ ಯಾರು ಯಾಕೆ ಮಾಡ್ತಾ ಇಲ್ಲ, ಅಥವಾ ಮಾಡಿದ್ರು ಅದು ಯಾಕೆ ಜನರಲ್ಲಿ ತಲುಪಿಸ್ತಾ ಇಲ್ಲ, ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಈ ನೀವು ಮಾತಾಡ್ತಾ ಇರುವಾಗ ನನಗೆ ಇವತ್ತು ಮಧ್ಯಾಹ್ನ ವಾರ್ತಾ ಭಾರತಿ ಅವರು ಒಂದು ವಿಡಿಯೋ ಕಳಿಸಿದ್ರು.
ಮಂಗಳೂರಿನ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಕ್ಕರ್ ಪ್ರೆಷರ್ ಕುಕ್ಕರ್ ನಿಂದ ಆವಿ ಬಂದು ಆ ಆವಿಯನ್ನ ಮೂರು ನಳಿಕೆಗಳಿಗೆ ಕೊಟ್ಟು ಪೊಲೀಸ್ ಸಿಬ್ಬಂದಿ ಆ ಆವಿಯನ್ನ ತೆಗೆದುಕೊಳ್ಳೋದನ್ನ ಏನೋ ಬಹಳ ದೊಡ್ಡ ಅತಿನೂತನ ಆವಿಷ್ಕಾರ ಅಂತ ಹೇಳೋ ತರದ ವಿಡಿಯೋವನ್ನ ಇವತ್ತು ಹರಡ್ತಾ ಇದೆ. ಮತ್ತೆ ಮೊನ್ನೆ ಒಬ್ರು ಲಿಂಬೆಹೊಳಿ ರಸ ಹಾಕೊಳ್ಬೇಕು ಅಂತಂದ್ರು. ಈಗ ನೀವು ಸಾಮಾಜಿಕ ತಾಣಗಳಲ್ಲಿ ನೋಡ್ತಾ ಇರೋದು ಏನಂತಂದ್ರೆ, ಸರ್ಕಾರದ ಪರವಾಗಿರುವವರು ಏನೇ ಅಸಂಬದ್ಧ ಮಾತಾಡಿದ್ರು ಕೂಡ ಅದು ಸರಿಯೇ ಅಂತ ವಾದಿಸುವಂತ ಸೋ ಕಾಲ್ಡ್ ಸುಶಿಕ್ಷಿತರನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಇವತ್ತು ನಾನು ಮತ್ತೆ ವೈದ್ಯಕೀಯ ಸಂಘಟನೆಗಳನ್ನ ನನ್ನ ನಿಮ್ಮ ಸಹೋದ್ಯೋಗಿಗಳನ್ನೇ ಇದಕ್ಕೆ ಜವಾಬ್ದಾರರನ್ನಾಗಿ ಮಾಡ್ತೇನೆ. ನೀವು ಕೇಳಿದ್ರೆ ಯಾಕೆ ಈ ಸೂಡೋ ಸೈನ್ಸ್ ಅನ್ನ ಈ ಪ್ರವೃತ್ತಿಗಳನ್ನ ನಾವು ಯಾಕೆ ವಿರೋಧಿಸ್ತಾ ಇಲ್ಲ, ಭಾರತ ಯಾರು ವಿರೋಧಿಸ್ಬೇಕು ಹೇಳಿ? ಭಾರತೀಯ ವೈದ್ಯಕೀಯ ಸಂಘ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಖಿನ್ನತೆಯನ್ನ ಏನು ಸರಿಪಡಿಸೋದಕ್ಕೆ ಅಥವಾ ಚಿಕಿತ್ಸೆ ನೀಡೋದಕ್ಕೆ ನಿಮಾನ್ಸ್ನಂತ ಅತ್ಯುತ್ತಮವಾದಂತಹ ಸಂಸ್ಥೆಗಳ ನೆರವನ್ನ ಪಡೆಯುವುದನ್ನು ಬಿಟ್ಟು ನಮ್ಮದೇ ಆಧುನಿಕ ವೈದ್ಯ ವಿಜ್ಞಾನದಲ್ಲಿರುವ ಮನೋರೋಗ ತಜ್ಞರ ಸಲಹೆಗಳನ್ನು ಪಡೆಯುವುದನ್ನು ಬಿಟ್ಟು ಯಾವುದೋ ಎರಡು ಮೂರು ಯೋಗ ಕೇಂದ್ರಗಳ ಆಶ್ರಮಗಳ ಗುರುಗಳ ಮೊರೆ ಹೋಗ್ತಾರೆ ಅಂತಂದ್ರೆ, ಯಾಕಂತಂದ್ರೆ ಅವ್ರು ಏನೋ ಫಂಡಿಂಗ್ ಕೊಡ್ತಾರೆ ಅಂತ ಹೇಳೋ ಕಾರಣಕ್ಕೆ ಭಾರತೀಯ ವೈದ್ಯಕೀಯ ಸಂಘ ಈ ಕೆಲಸವನ್ನ ಮಾಡ್ತಾ ಇದೆ. ನಾವು ನೀವು ಅದನ್ನ ಅವತ್ತು ವಿರೋಧಿಸಿದೆವು, ನಮ್ಮ ಮೇಲೆ ಟೀಕೆಗಳಾದವು. ಆದ್ರೆ ಈಗ ಅದಲ್ಲಿಗೆ ಒಮ್ಮೆಗೆ ನಿಲ್ಲಿಸಿದ್ರು ಅದನ್ನ, ಈಗ ಅದನ್ನ ಮುಂದುವರಿಸ್ತಾ ಇದೆ. ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಇರ್ಬೋದು, ಬೇರೆ ಯಾವ ವೈದ್ಯಕೀಯ ಸಂಘಟನೆ ಇರ್ಬೋದು, ಎಲ್ಲಾ ಸಮ್ಮೇಳನಗಳಲ್ಲಿ ಆಶಯ ಭಾಷೆಗಳನ್ನ ಮಾಡುವಂತವರು ಸದ್ಗುರುಗಳು, ಶ್ರೀ ಶ್ರೀಗಳು, ಬಾಬಾಗಳು. ಯಾವುದೇ ಆಹ್ವಾನ ಪತ್ರಿಕೆಯನ್ನು ತಗೊಂಡು ನೋಡಿ, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಕಷಾಯ ಇರ್ಬೋದು, ಇದನ್ನ ಇದು ಜನರಿಗೆ ಇದರಿಂದ ಅಪಾಯ ಆಗ್ತದೆ, ಈ ಕಷಾಯದಿಂದ ಚರ್ಮರೋಗ ಇರ್ಬೋದು, ಕರುಳಿನ ಸಮಸ್ಯೆ ಇರ್ಬೋದು, ಉಬ್ಬಸ ಇರ್ಬೋದು, ಇದು ಉಲ್ಬಣಿಸಬಹುದು, ವಾಂತಿ ಭೇದಿ ಇತ್ಯಾದಿಗಳಾಗ್ಬೋದು, ಕೊರೋನಾ ಕೂಡ ಉಲ್ಬಣಿಸಬಹುದು. ಈ ರೀತಿಯಾಗಿ ಹತಾಶೆಯಿಂದ ನೀವು ಕೆಲಸ ಮಾಡಬೇಡಿ, ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಬೇಕಾದ ಜವಾಬ್ದಾರಿ ಆಧುನಿಕ ವೈದ್ಯರ ಸಂಘಟನೆಗಳ. ಆದ್ರೆ ಈ ಸಂಘಟನೆಗಳು ಇವತ್ತು ತಮ್ಮನ್ನು ತಾವು ಈ ಬದಲಿ ಪದ್ಧತಿಗಳಿಗೆ ಏನು ಶರಣಾಗತರಾಗಿದ್ದಾವೆ. ಸೊ ಇದನ್ನ ಹೇಗೆ ಸರಿ ಮಾಡೋದು ಹೇಳಿ? ಜವಾಬ್ದಾರಿ ತಗೊಂಡಿರೋ ಜವಾಬ್ದಾರಿ ಮಾಡಿ ಏನಂತ ಹೇಳ್ತಾರೆ? ಅವರು ಇದಕ್ಕೆ ವಿರುದ್ಧವಾದದನ್ನು ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು IMA ಯೋಗವನ್ನ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಖಿನ್ನತೆಗೆ ಯೋಗದಿಂದ ಪರಿಹಾರ ಇದೆ ಅಂತ ಒಂದು ಮೆಡಿಕಲ್ ಅಸೋಸಿಯೇಷನ್ ಹೇಳ್ತದೆ ಅಂತಾದ್ರೆ, ಇವತ್ತು ವೈದ್ಯಕೀಯ ವಿದ್ಯಾರ್ಥಿಗಾಗ್ಲಿ ಯಾರಿಗೆ ಆಗ್ಲಿ ಖಿನ್ನತೆ ಇದ್ರೆ ಅವರು ಯೋಗ ಇತ್ಯಾದಿಗಳನ್ನ ನಂಬಿಕೊಂಡಿದ್ರೆ ಖಿನ್ನತೆ ಉಲ್ಬಣಿಸಿ ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಬರ್ಬೋದು. ಏನ್ ಹೇಳ್ತಾ ಇದ್ದೇನೆಂದ್ರೆ, ಭಾರತೀಯ ವೈದ್ಯಕೀಯ ಸಂಘ ತನ್ನ ಸ್ವಂತ ತನ್ನ ಆಧುನಿಕ ವೈದ್ಯ ವಿಜ್ಞಾನದ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನೇ ಇವತ್ತು ಕಡೆಗಣಿಸಿ ಯೋಗವನ್ನ ಮುಂದೋತ್ತಾ ಇದೆ ಅಂತಂದ್ರೆ ಇದನ್ನ ಏನ್ ಮಾಡೋದು ಹೇಳಿ? ಇದಕ್ಕೆ ಪರಿಹಾರ ಏನಂತ ಹೇಳ ಸರ್? ಇದರಲ್ಲಿ ಲಾಸ್ಟ್ ಕೊನೆದಾಗ ಒಂದ್ ಪ್ರಶ್ನೆ, ವ್ಯಾಕ್ಸಿನ್ ಬಗ್ಗೆ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆಗಳು ಹುಟ್ಕೊಂಡ್ಬಿಟ್ಟಿದೆ, ಇದ್ರ ವ್ಯಾಕ್ಸಿನ್ ಬಗ್ಗೆ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಭಾರತ್ ವ್ಯಾಕ್ಸಿನ್ ಬಗ್ಗೆ ನಾನಾಗ್ಲಿ ನೀವು ಆಗ್ಲಿ ಬಹುಶಃ ಯಾವುದೇ ಒಂದು ವ್ಯಾಕ್ಸಿನ್ ತಗೊಳ್ಳಿ ಅಂತಾನು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ, ತಗೋಬೇಡಿ ಅಂತಾನು ನಾವು ಹೇಳಲಿಕ್ಕೆ ಆಗೋದು. ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇವತ್ತು ಈ ಪ್ರಶ್ನೆ ಯಾಕೆ ಪದೇ ಪದೇ ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಚರ್ಚೆಗಳಲ್ಲಿ ಈ ಪ್ರಶ್ನೆಯನ್ನು ಯಾಕೆ ಕೇಳಲಾಗ್ತಾ ಇದೆ ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡ್ತೇವೆ, ಇದರಲ್ಲಿರುವ ಸಮಸ್ಯೆ ಅರ್ಥ ಆಗುತ್ತೆ. ನಾನು ಇನ್ನೇನೋ ಅದನ್ನೇ ಹೇಳಿದೆ, ಪ್ರತಿ ಸಲ ಅದನ್ನ ಹೇಳ್ತಾ ಇದ್ದೀನಿ. ಈಗ ಒಂದು ನಾಯಿ ಕಡಿತ ಆದ್ರೆ ವ್ಯಾಕ್ಸಿನ್ ತಗೊಳ್ಬೇಕೋ ಬೇಡೋ ಅಂತ ಹೇಳೋ ಪ್ರಶ್ನೆ ಉದ್ಭವಿಸೋದೇ ಇಲ್ಲ, ತಗೊಳ್ಳೇಬೇಕು. ಒಂದು ಮಗು ಹುಟ್ಟಿದ ದಿನ ಅದಕ್ಕೆ ಕೊಡಬೇಕಾದ ಲಸಿಕೆ, ಆಮೇಲೆ 6, 10, 14 ವಾರಗಳಲ್ಲಿ ಬೇಕಾದ ಲಸಿಕೆಗಳ ಬಗ್ಗೆ ಯಾರು ಪ್ರಶ್ನೆಗಳನ್ನ ಕೇಳೋದಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಅವೆಲ್ಲವೂ ಅವುಗಳ ಸಾಧಕ ಬಾಧಕಗಳು ಎಲ್ಲವೂ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದರಿಂದ ಎಷ್ಟು ಪ್ರಯೋಜನ ಇದೆ, ಅದು ತಗೊಳ್ಳದಿದ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು, ಇದೆಲ್ಲ ನಮಗೆ ಗೊತ್ತಿರೋದ್ರಿಂದ ಯಾವ ಪ್ರಶ್ನೆನು ಅಲ್ಲಿ ಉದ್ಭವಿಸೋದಿಲ್ಲ, ಎಲ್ಲರೂ ಹೋಗಿ ಹಾಕುತ್ತಾರೆ. ಇದಕ್ಕೆ ಯಾಕೆ ಇಂಥ ಪ್ರಶ್ನೆಗಳು ಬರ್ತಾ ಇದೆ ಅಂತಂದ್ರೆ, ಈ ಲಸಿಕೆಗಳ ಪರೀಕ್ಷೆಗಳು ಇನ್ನೂ ಮುಗಿದಿಲ್ಲ. ಈಗ ತಾನೇ ಒಬ್ರು ಫೋನ್ ಮಾಡಿದ್ರು, ಸರ್ ನನಗೆ ಏನು ಅಸ್ತಮ ಇದೆ, ಏನೋ ಒಂದು ಕಾಯಿಲೆ ಹೆಸರು ಹೇಳಿದ್ರು, ಅವರು ನಾನು ಲಸಿಕೆ ತಗೋಬಹುದಾ ಅಂತ. ನಾನು ಹೇಳಿದೆ, ನೋಡಿ ಈ ಮಾಹಿತಿಯನ್ನ ಕೊಡ್ಬೇಕಾಗಿರೋದು ಲಸಿಕೆ ಕೊಡ್ತಾ ಇರೋ ಕಂಪನಿ,
ಮತ್ತೆ ಸರ್ಕಾರ ಅವರು ಇಂಥ ಪಟ್ಟಿಯನ್ನ ಏನು ಬಿಡುಗಡೆ ಮಾಡಿಲ್ಲ. ಸೊ ಅದು ನನಗೆ ಬಿಡುಗಡೆ ಮಾಡಿರಲಿಲ್ಲದ ಕಾರಣಕ್ಕೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ್ರಿಂದ ನಾನು ನಿಮ್ಮನ್ನ ತಗೊಳ್ಳಿ ಅಥವಾ ತಗೋಬೇಡಿ, ಅಪಾಯ ಇದೆ ಅಥವಾ ಅಪಾಯ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ನಾನು ನೋಡಿ. ಇವತ್ತು ಕೋವ್ಯಾಕ್ಸಿನ್ ಲಸಿಕೆ ಏನು ನಮ್ಮ ದೇಶದಲ್ಲಿ ಬಳಕೆ ಮಾಡಿದ್ರು ಇವರು, ಅದನ್ನು ಪರ್ಮಿಷನ್ ಕೊಟ್ಟಿರೋದೇ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಇನ್ ಕ್ಲಿನಿಕಲ್ ಟ್ರಯಲ್ ಮೋಡ್. ಅಂದ್ರೆ ಯಾರ್ಯಾರು ಲಸಿಕೆ ತಗೊಂಡಿದ್ದಾರೆ ಅವರೆಲ್ಲರೂ ಪ್ರಯೋಗ ಪಶುಗಳು ಅಂತ ಹೇಳಿ ಸೈನ್ ಹಾಕೊಂಡೆ ಲಸಿಕೆ ತಗೊಂಡಿದ್ದಾರೆ. ಸೊ ಅದರಿಂದ ಮತ್ತೆ ಈಗ ಇನ್ನೊಂದು ಪ್ರಶ್ನೆ ಸಮಸ್ಯೆ ಏನು ಉದ್ಭವಿಸಿದೆ ಅಂದ್ರೆ, ನಾವು ಈ ರೀತಿಯಾಗಿ ಲಸಿಕೆಯನ್ನ ಕೊಡ್ಲಿಕ್ಕೆ ಹೊರಟಿರೋದ್ರಿಂದ ಏನು ಎಲ್ರಿಗೆ ಕೊಡ್ಲಿಕ್ಕೆ ಹೊರಟು ಆ ಕಡೆ 45 ವರ್ಷಕ್ಕಿಂತ ಮೇಲಿನವರಿಗೆ ಅಂತ ಹೇಳಿದ್ವಿ, ಅವರಿಗೂ ಸಂಪೂರ್ಣ ಕೊಡ್ಲಿಕ್ಕೆ ಆಗಿಲ್ಲ. ಒಂದನೇ ಡೋಸ್ ತಗೊಂಡವರಿಗೆ ಎರಡನೇ ಡೋಸ್ ಇವತ್ತು ಸಿಗ್ತಾ ಇಲ್ಲ. ಅದಕ್ಕೆ ಮಾಡಿದಂತ ಆಪ್ ಸರಿಯಾಗಿ ಕೆಲಸ ಮಾಡಿಲ್ಲ. ಇವತ್ತು ಜನ ಹೋಗಿ ಗಂಟೆ ಗಟ್ಟಲೆ ಕಾದು ನಿಂತುಕೊಂಡ್ರು ಕೂಡ ಲಸಿಕೆ ಇಲ್ಲದೆ ಮತ್ತೆ ವಾಪಸ್ ಬರುವಂತ ಪರಿಸ್ಥಿತಿ ಇದೆ. ಮಾರ್ಚ್ ಮೊದಲಲ್ಲೇ ಇದು ಆರಂಭ ಆದಾಗಲೇ ಈ ಕಷ್ಟಗಳನ್ನ ಹಲವು ಮಾಧ್ಯಮಗಳು ಕೂಡ ವರದಿ ಮಾಡಿದ್ವು. ಈ ರೀತಿ ಜನಸಂದಣಿ ಆಗೋದನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ರು. ಈ ಹಿರಿಯ ವಯಸ್ಕರು ಮತ್ತೆ ಇತರರು ಯಾರು ಈ 1 ವರ್ಷ ಬಹಳ ಎಚ್ಚರಿಕೆಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡಿದ್ರು, ಅವರೆಲ್ಲರನ್ನು ಈಗ ವ್ಯಾಕ್ಸಿನೇಷನ್ ಹೆಸರಲ್ಲಿ ಹೊರಗಡೆ ಕರ್ಕೊಂಡು ಬಂದು ಈ ರೀತಿಯಲ್ಲಿ ಜನಜಂಗುಳಿಯಲ್ಲಿ ಸಾಲುಗಟ್ಟಿ ನಿಲ್ಲಿಸಿ ಅಥವಾ ಕೂರಿಸಿ ಅವರಿಗೂ ಕೂಡ ಸೋಂಕು ತಗಲುವ ಸಾಧ್ಯತೆಗಳಿದೆ ಅಂತ ಮಾರ್ಚ್ನಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಆದರೆ ಅದನ್ನ ಸರ್ಕಾರ ಆಗ್ಲಿ ಯಾರು ಪರಿಹಾರಕ್ಕೆ ಕಾಣೋದಿಲ್ಲ. ಈಗ ಎರಡನೇ ಅಲೆ ಬರ್ತಾ ಇರುವಾಗ ಅಂತವರಿಗೆ ಎಷ್ಟು ಜನರಿಗೆ ಕೊರೋನಾ ಬಂದಿದೆ ಅಂತ ಹೇಳುವ ಮಾಹಿತಿಯನ್ನ ಹುಡುಕಬೇಕಾದಂತ ಅಗತ್ಯ ಖಂಡಿತಕ್ಕೂ ಇದೆ. ಅದು ಆಗಿದ್ದು ಹೌದಾದ್ರೆ ಸರ್ಕಾರ ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಇದನ್ನ ಒಪ್ಪಿಕೊಂಡು ಇಲ್ಲ ಇದು ಈ ತರ ಆಗಿದೆ, ಆದ್ರಿಂದ ನಾವು ಇಂಥ ಎಚ್ಚರಿಕೆಗಳನ್ನು ವಹಿಸ್ತಾ ಇದ್ದೇವೆ, ಸದ್ಯಕ್ಕೆ ಇದನ್ನ ನಾವು ತಡೆ ಹಿಡಿತೇವೆ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳೋ ಕ್ರಮಗಳ ಜನರ ಆರೋಗ್ಯದ ಬಗ್ಗೆ ನಿಜವಾಗಿ ಸರ್ಕಾರಕ್ಕೆ ಕಾಳಜಿ ಇದ್ರೆ ಈ ರೀತಿಯ ವಸ್ತುನಿಷ್ಠ ವೈಜ್ಞಾನಿಕ ಕೆಲಸಗಳನ್ನ ಸರ್ಕಾರ ಮಾಡಬೇಕಾಗಿದೆ ಅಂತ ನಾನು ಹೇಳ್ಬೋದು ಅಷ್ಟೇ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಡಾಕ್ಟರ್ ಭರತೇಶ್ ಅವರೇ. ಈಗ ಚೇತನ್ ಜೀರಾಳ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಈ ಲೈವ್ ನೋಡ್ತಿರುವಂತ ಕೆಲವು ವೀಕ್ಷಕರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದನ್ನ ಕೂಡ ಪಟ್ಟಿ ಮಾಡ್ಕೊಂಡಿದ್ದಾರೆ. ಹಾಗೆ ಅವ್ರ ಪ್ರಶ್ನೆಗಳನ್ನು ಕೂಡ ತಮ್ಮ ಮುಂದೆ ಇಡ್ತಾರೆ ಸರ್. ಚೇತನ್ ಜೀರಾಳ್ ಅವರು ಸರ್ ನಮಸ್ತೆ ಸರ್. ಇವಾಗ ಅದೇ ಒಂದಷ್ಟು ಪ್ರಶ್ನೆಗಳು ಜನರಿಂದ ಬಂದಿರೋ. ಸೊ ಮೊದಲನೇದು ಅದೇ ನೀವು ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತಿದ್ವಿ, ಫಸ್ಟ್ ಕ್ವೆಶನ್ ಇರೋದು ಕೋವಿಡ್ ಪಾಸಿಟಿವ್ ಬಂದವರು ಎಷ್ಟು ದಿನ ಅಥವಾ ತಿಂಗಳು ಬಿಟ್ಟು ವ್ಯಾಕ್ಸಿನ್ ತಗೋಬೇಕು ಅಂತ ಒಬ್ರು ಪ್ರಶ್ನೆ ಕೇಳಿ. ಕೋವಿಡ್ ಪಾಸಿಟಿವ್ ಬಂದಿರೋರು ಎಷ್ಟು, ಕೋವಿಡ್ ಪಾಸಿಟಿವ್ ಅಂದ್ರೆ ಸೋಂಕು ರೋಗದಿಂದ ಈಗಾಗಲೇ ಅದರ ರೋಗ ಲಕ್ಷಣಗಳನ್ನು ಹೊಂದಿದ್ದು ರೋಗ ವಾಸಿಯಾದವರು ಅಂತ ನಾನು ತಿಳ್ಕೊತೀನಿ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್, ಹೌದು. ಸೊ ಯಾರಿಗೆ ಆಗಲೇ ಸೋಂಕು ಸಂಪೂರ್ಣವಾಗಿ ತಗಲಿ ಅದರ ರೋಗ ಲಕ್ಷಣಗಳು ಬಂದು ಹೋಗಿ ಆಗಿದೆ, ಅದು ವಾಸಿ ಆಗಿದೆ, ಅವರು ಲಸಿಕೆಯನ್ನ ತಗೊಳ್ಳುವ ಅಗತ್ಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಇವತ್ತು ವಿಶ್ವಸಂಸ್ಥೆ ಆರೋಗ್ಯ ಸಂಸ್ಥೆ ಇರ್ಬೋದು, CDC ಇರ್ಬೋದು, ಇವರೆಲ್ಲರೂ ಕೂಡ ಯಾರಿಗೆ ಸೋಂಕು ತಗಲಿದೆ ಅವರು ಬೇಕಿದ್ದರೆ ಲಸಿಕೆಯನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ, ತಗೊಳ್ಳೇಬೇಕು ಅಂತ ಯಾರು ಅದನ್ನ ಹೇಳಿಲ್ಲ. ಈಗ ಇನ್ನೊಂದು ಉದಾಹರಣೆ, ನಾನು ನನ್ನ ಸಹೋದ್ಯೋಗಿಗಳ ಜೊತೆ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕೆಲವರು ನಾನು ಹೇಳಿದನ್ನ ಒಪ್ಕೋತಾರೆ, ಸುರಿಗೆ ಒಪ್ಕೊಳ್ಳಲ್ಲ, ಆಮೇಲೆ ಒಪ್ಕೋತಾರೆ, ಕೆಲವರು ಕೊನೆ ತನಕ ಒಪ್ಕೊಳ್ಳೋದಿಲ್ಲ. ಈಗ ಒಂದು ಉದಾಹರಣೆ ನಾನು ಕೊಡ್ತೀನಿ. ಈಗ ಒಬ್ಬನಿಗೆ ಹೆಪಟೈಟಿಸ್ ಬಿ ಬಂದಿದೆ ಅಂತ ಇಟ್ಕೊಳ್ಳಿ. ಇದು ವೈದ್ಯಕೀಯ ವಲಯದಲ್ಲಿ ನಮಗೆ ವೈದ್ಯರಿಗೆ ಮತ್ತೆ ಯಾರು ರೋಗಿಗಳ ಜೊತೆ ಕೆಲಸ ಮಾಡ್ತೀವಿ ಆರೋಗ್ಯ ಕಾರ್ಯಕರ್ತರಿಗೆ ರಕ್ತದ ಮೂಲಕ ಹರಡಬಹುದು ಅಂತ ಒಂದು ಸೋಂಕು. ಈಗ ಕಳೆದ 30 ವರ್ಷಗಳಿಂದ ಅದಕ್ಕೆ ಲಸಿಕೆ ಇದೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನ್. ಸೊ ಯಾರು ಈ ರಿಸ್ಕ್ ಕೆಟಗರಿಯಲ್ಲಿ, ಈಗ ಮಕ್ಕಳಿಗೂ ಕೊಡ್ಲಿಕ್ಕೆ ಶುರು ಮಾಡಿದೀವಿ ನಾವು ಕಳೆದ ಕೆಲವು ವರ್ಷಗಳಿಂದ ಈ ಹೆಪಟೈಟಿಸ್ ಬಿ ಲಸಿಕೆಯನ್ನು ತಗೋತೀವಿ. ಆ ದಿನಗಳಲ್ಲಿ ಯಾರಿಗೆ ಹೆಪಟೈಟಿಸ್ ಬಿ ಬಂದ ಆಗಿದೆ ಅವನು ಗುಣಮುಖನಾಗಿದ್ದಾನೆ, 100 ಜನರಿಗೆ ಅದು ತನ್ನಿಂದ ತಾನಾಗಿ ಗುಣ ಆಗ್ತದೆ, 10 ಜನರಲ್ಲಿ ಅದು ಇನ್ನಷ್ಟು ದೇಹದಲ್ಲಿ ಉಳ್ಕೊಳ್ಬಹುದು ಅದು ಬಿಡಿ. ಸೊ ಯಾರಿಗೆ ಅದು ವಾಸಿಯಾಗಿದೆ ಅಂತವರಿಗೆ ವ್ಯಾಕ್ಸಿನ್ ಕೊಡ್ತೀವಾ? ನಾವು ಕೊಡಲ್ಲ ಅವನಿಗೆ ವ್ಯಾಕ್ಸಿನ್. ಅವನಿಗೆ ಹೆಪಟೈಟಿಸ್ ಬಿ ಬಂದ ಆಗಿದೆ, ಅವನಿಗೆ ಯಾಕೆ ಲಸಿಕೆ ಕೊಡ್ಬೇಕು? ಅವನಿಗೆ ಕೊಡಲ್ಲ. ಸೊ ಕೊರೋನಾ ವೈರಸ್ ಕೂಡ ಅದೇ ರೀತಿ, ಒಂದು ಸಾರಿ ನಿಮಗೆ ಕೊರೋನಾ ಇನ್ಫೆಕ್ಷನ್ ಬಂದಿದೆ ಅಂತಂದ್ರೆ ನೀವು ಆ ಇಡೀ ವೈರಸ್ ಅನ್ನ ಅದು ಎಷ್ಟು ನೀವು ಒಳಗೆ ಸೇವಿಸಿದೀರಿ, ಎಷ್ಟು ನೀವು ನಿಮ್ಮ ಉಸಿರಿನ ಮೂಲಕ ಅದು ನಿಮ್ಮ ಗಂಟ್ಲಿಗೆ ಮೂಗಿನೊಳಗೆ ಹೋಗ್ತಿದೆ, ಹೋಗಿ ನಿಮ್ಮ ಮೂಗಿನೊಳಗೆ ಅದು ಇನ್ನಷ್ಟು ಬೆಳೆದಿದೆ, ಬೆಳೆದು ಅದು ಇನ್ನಷ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ನಿಮ್ಮಲ್ಲಿ ಉಂಟು ಮಾಡಿ ಒಂದಷ್ಟು ಪ್ರತಿಕಾಯಗಳನ್ನು ಹುಟ್ಟಿಸಿ ಅದು ನಿರ್ನಾಮ ಆಗಿ ಹೋಗಿದೆ, ನಿಮ್ಮಲ್ಲಿ ಅದರ ನೆನಪು, ಅದರ ಎಲ್ಲಾ ಪ್ರೋಟೀನ್ಗಳ ನೆನಪು
ಜೀವನ ಪರ್ಯಂತ ಉಳಿತದೆ. ಇದು ಇವತ್ತು ಶತಸಿದ್ಧ ಆಗಿರುವಂತ ವಿಷಯ. ಲೈಫ್ ಲಾಂಗ್ ಇಮ್ಯುನಿಟಿ ಒನ್ಸ್ ಯು ಆರ್ ಇನ್ಫೆಕ್ಟೆಡ್ ವಿತ್ ದಿಸ್ ಸಾರ್ಸ್ ಕೋವಿಡ್ 2 ವೈರಸ್. ಸೊ ಹಾಗಿರುವಾಗ ಅಂತವರು ಲಸಿಕೆಯನ್ನ ಮತ್ತೆ ತೆಗೆದುಕೊಳ್ಳುವ ಪ್ರಶ್ನೆ ಬರೋದಿಲ್ಲ. ನಾನಂತೂ ಅದನ್ನ ತಗೊಳ್ಳಿ ಅಂತ ನಾನಂತೂ ಹೇಳೋದು. ಸರ್, ಇದಕ್ಕೆ ರಿಲೇಟೆಡ್ ಆಗಿ ಒಂದ್ ಪ್ರಶ್ನೆ. ಇವಾಗ ನೀವು ಹೇಳಿದ್ರಿ, ಒಂದ್ಸರಿ ಕೋವಿಡ್ ಪಾಸಿಟಿವ್ ಬಂದು ಆರಾಮಾಗಿದ್ರೆ ಸೊ ಅವ್ರಿಗೆ ಲಸಿಕೆ ಬೇಡ ಅಂತ ನೀವು ಹೇಳ್ತಿದ್ದೀರಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದು ಇನ್ಸ್ಟೆನ್ಸಸ್ ಅಲ್ಲಿ ರಿಪೀಟೆಡ್ ಕೋವಿಡ್ ಪಾಸಿಟಿವ್ ಬಂದಿರೋ ಕೇಸಸ್ ಇರುತ್ತಲ್ಲ, ಸೊ ಅದು ಯಾವ ರೀತಿಲಿ ಆಗುತ್ತೆ ಸರ್? ಇಲ್ಲ ನೋಡಿ, ಈ ಬಗ್ಗೆನೂ ಬಹಳ ಆಳವಾದ ವ್ಯಾಪಕವಾದ ಅಧ್ಯಯನಗಳು ಎಲ್ಲ ಹೆಚ್ಚಿನ ದೇಶಗಳಲ್ಲಿ ಆಗಿದೆ. ಮತ್ತೆ ನಮ್ಮ ದೇಶದಿಂದಲೂ ಪ್ರಕಟ ಆಗಿರುವಂತಹ ಎರಡು ವರದಿಗಳನ್ನು ಹಿಂದೆ ಕಳೆದ ವರ್ಷವೇ ಪ್ರಕಟ ಆದ ವರದಿಗಳನ್ನ ನಾನು ಓದಿದ್ದೇನೆ. ನೋಡಿ, ರೀಇನ್ಫೆಕ್ಷನ್ ಅಂದ್ರೆ ಏನು ಅಂತ ಅನ್ನೋದನ್ನ ನಾವು ಮೊದಲು ಸ್ಪಷ್ಟಪಡಿಸ್ಬೇಕು. ಒಬ್ಬನಿಗೆ ಒಮ್ಮೆ ಕೊರೋನಾ ಸೋಂಕು ತಗಲಿ, ಅವನಿಗೆ ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಇದ್ದು ಅವನು ವಾಸಿ ಆದ ಮೇಲೆ ಎರಡನೇ ಬಾರಿ ಅವನಿಗೆ ಮತ್ತೆ ಕೊರೋನಾ ತಗಲಿ, ಮತ್ತೆ ಜ್ವರ, ಕೆಮ್ಮು, ನೆಗಡಿ ಮತ್ತು ಅದು ಎಲ್ಲ ರೋಗ ಲಕ್ಷಣಗಳು ಬಂದಂತ ಪ್ರಕರಣಗಳು ಇದ್ದರೆ ಅದನ್ನ ನಿಜಕ್ಕೂ ರೀಇನ್ಫೆಕ್ಷನ್ ಅಂತ ಕರಿಬಹುದು. ಅಂತ ಪ್ರಕರಣಗಳು ನಾನು ಓದಿಕೊಂಡಿರುವ ಮಟ್ಟಿಗೆ ಸಾಧಾರಣ ಎಲ್ಲ, ಈಗ ಮೊನ್ನೆ ತಾನೇ ಪ್ರಕಟ ಆದ ಇನ್ನೊಂದು ಇಂಗ್ಲೆಂಡಿನ ಅಧ್ಯಯನವನ್ನು ಕೂಡ ನಾನು ಓದಿದೆ. 11,500 ಆರೋಗ್ಯ ಕಾರ್ಯಕರ್ತರಲ್ಲಿ ನಡೆಸಿದ ಅಧ್ಯಯನ ಅದು. ಕೇವಲ 3 ವ್ಯಕ್ತಿಗಳಲ್ಲಿ ಮಾತ್ರ ಮತ್ತೆ ಸೋಂಕನ್ನು ಗುರುತಿಸಲಾಯಿತು. ಆ 3 ಜನರಲ್ಲಿ ಕೂಡ ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ. ಅಂದ್ರೆ ನಾನು ಆಗ ಮೊದಲಲ್ಲೇ ಹೇಳಿದಾಗೆ, ಇದು ಮೊದಲ ಬಾರಿಗೆ ನಾವು ಒಂದು ವೈರಸ್ ಅನ್ನ ಅದರ ಜಾಡು ಹಿಡಿದು ಕಡ್ಡಿ ಹಾಕಿ ಪರೀಕ್ಷೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು RT-PCR ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದ ಕೂಡಲೇ ಅವನಿಗೆ ಕೊರೋನಾ ರೋಗ ತಗಲಿದೆ ಅಂತ ಆಗೋದಿಲ್ಲ. ವೈರಸ್ ಅವನ ಮೂಗಿನಲ್ಲಿ ಗಂಟಲಲ್ಲಿ ಇದೆ ಅಂತ ಆಗ್ತದೆ ಹೊರತು ಮತ್ತೆ ಅದು ರೋಗ ಬಂದಿದೆ, ಅದು ರೀಇನ್ಫೆಕ್ಷನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಈ ಸರಿಯಾದ ಸ್ಪಷ್ಟವಾದ ಮಾಹಿತಿ ಇಲ್ಲದೇನೆ ರೀಇನ್ಫೆಕ್ಷನ್ ಆಗಿದೆ ಅಂತೇಳಿ ಸುಮ್ಮನೆ ಹೀಗೆ ಊಹಾಪೋಹವನ್ನು ಮಾಡೋದು ಸರಿಯಲ್ಲ. ಅದು ಜನರಲ್ಲಿ ಇನ್ನಷ್ಟು ಗೊಂದಲಗಳಿಗೆ, ಭಯಕ್ಕೆ ಕಾರಣ ಆಗ್ತದೆ. ಈಗ ಇದರಲ್ಲಿ ಕೊನೆ ಒಂದು ವಾಕ್ಯವನ್ನು ನಾನು ಸೇರಿಸ್ತೇನೆ. ಈಗ ನಾನು ಹೇಳಿದೆ, ಒಂದು ಫುಲ್ ಬ್ಲೋನ್ ಇನ್ಫೆಕ್ಷನ್ ಆದ್ರೆ ಸಂಪೂರ್ಣ ಸೋಂಕು, ಪೂರ್ಣ ಪ್ರಮಾಣದ ಸೋಂಕು ತಗಲಿದ್ರೆ ಅದು ಮತ್ತೆ ಬರೋದಿಲ್ಲ ಅಂತ ನಾನು ಹೇಳಿದೆ. ಈಗ ಇವರು ಹೇಳುವ ತರದಲ್ಲಿ ರೀತಿಯಲ್ಲಿ ಒಮ್ಮೆ ಪೂರ್ಣ ಪ್ರಮಾಣದ ಸೋಂಕು ತಗಲಿದೆ, ಅವನಿಗೆ ಮತ್ತೆ ಸೋಂಕು ತಗಲುವ ಸಾಧ್ಯತೆ ಇದೆ ಅಂತ ಆದ್ರೆ ಇಡೀ ವೈರಸ್ನ ಒಂದು ಸಣ್ಣ ಪ್ರೋಟೀನ್ ಅನ್ನ ಬಳಕೆ ಮಾಡಿ ಕೊಡುವಂತ ಲಸಿಕೆಯಿಂದ ಸೋಂಕನ್ನ ತಡೀಲಿಕ್ಕಾಗ್ಲಿ, ಸೋಂಕಿನ ಸಮಸ್ಯೆಯನ್ನ ನಿರ್ವಹಣೆ ಮಾಡೋದಕ್ಕಾಗ್ಲಿ ಹೇಗೆ ಸಾಧ್ಯ ಇದೆ? ಅದನ್ನ ಯಾರಾದ್ರೂ ನನಗೆ ವಿವರಿಸ್ಬೇಕು ಅಂತ ಕೇಳ್ಕೊತೀನಿ. ಇಡೀ ವೈರಸ್ ನಿಂದ ರೋಗ ರಕ್ಷಣೆ ಸಿಗೋದಿಲ್ಲ ಅಂತಾದ್ರೆ ಅದರ ಒಂದು ಸಣ್ಣ ಸ್ಪೈಕ್ ಪ್ರೋಟೀನ್ ಅನ್ನ ಸ್ವಲ್ಪವೇ ಪ್ರಮಾಣದಲ್ಲಿ ಚುಚ್ಚಿದಾಗ ಅದರಿಂದ ಎಲ್ಲರೂ ಸಮಸ್ಯೆ ಪರಿಹಾರ ಆಗ್ತದೆ, ರೋಗ ಹರಡುವಿಕೆ ನಿಲ್ತದೆ, ಅದೇ ನಮ್ಮ ದೇಶಕ್ಕೆ ಇರುವ ಪರಿಹಾರ ಅಂತ ನಾವು ಹೇಗೆ ಹೇಳಿಕ್ ಸಾಧ್ಯ? ಅದೇ ಹೇಗಾಗುತ್ತೆ ಸರ್? ಇನ್ನೊಂದು ಪ್ರಶ್ನೆ, ಈ ಕೋವಿಡ್ ಇನ್ಫೆಕ್ಷನ್ ಇದರಲ್ಲಿ ಮುಂಚೆ ವೇವ್ ಒನ್ ಇದ್ದಾಗ ಈ ಹರ್ಡ್ ಇಮ್ಯುನಿಟಿ ಬಗ್ಗೆ ಒಂದಷ್ಟು ಮಾತು ಡಿಸ್ಕಷನ್ಸ್ ಆಯ್ತು ಅವಾಗ. ಸೊ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗ್ತಾ ಇದೆ, ಗ್ರಾಜ್ಯುಯಲಿ ಜನರಲಿ ಈ ಕೋವಿಡ್ ಈ ಸಾಮಾನ್ಯ ನೆಗಡಿ ಜ್ವರ ತರಣೆ ಆಗೋಗಿ ಆಮೇಲೆ ಕಾಣೆಯಾಗಬಹುದು ಅನ್ನೋ ಒಂದು ಮಾತು ಅವಾಗ ಕೇಳ್ಬರ್ತಾ ಇತ್ತು. ಆಮೇಲೆ ಇನ್ನೊಂದು, ಇತ್ತೀಚೆಗೆ ಪೇಪರ್ಗಳಲ್ಲಿ ಅಥವಾ ಬೇರೆ ಬೇರೆ ಆರ್ಟಿಕಲ್ಸ್ಗಳಲ್ಲಿ ನೋಡ್ತಿರಂಗೆ ಈ ವೈರಸ್ ನೀವು ಆಗ್ಲೇ ಮ್ಯೂಟೇಷನ್ ಬಗ್ಗೆನೇ ಮಾತಾಡಿದ್ರಿ, ಈ ವೈರಸ್ ರೂಪಾಂತರ ಆಗಿ ಆ ರೂಪಾಂತರ ಆಗಿರೋ ವೈರಸ್ಸು, ಅದೇ ನೀವು ಟೆಸ್ಟ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ರಿ ಸರ್, ಬಟ್ ರೂಪಾಂತರ ಆಗಿರೋ ವೈರಸ್ನಿಂದ ಮತ್ತೆ ಜಾಸ್ತಿ ಹರಡ್ತಾ ಇದೆ ಕೋವಿಡ್ ಅನ್ನೋ ಎರಡು ಮಾತನ್ನು ನಾವು ಈ ಕಳೆದ ಒಂದು ವರ್ಷದಲ್ಲಿ ಕೇಳಿದೀವಿ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ತಿಳಿಸ್ಕೊಟ್ರೆ. ಹರಡ್ ಇಮ್ಯುನಿಟಿ ಅಂತಂದ್ರೆ ಒಂದು ಸಮುದಾಯದಲ್ಲಿ 60-70% ಜನರಿಗೆ ಸೋಂಕು ತಗಲಿ ಆದಾಗ ಅಂದ್ರೆ ಅಷ್ಟು ಜನರಿಗೆ ರೋಗ ರಕ್ಷಣೆ ಬಂದಾಯ್ತು ಅಂತ. ಆಮೇಲೆ ಅವರಿಗೆ ಸೋಂಕು ತಗಲೋದಿಲ್ಲ, ಅವರಿಂದ ಬೇರೆಯವರಿಗೆ ಸೋಂಕು ತಗಲುವ ಸಾಧ್ಯತೆಗಳು ಇಲ್ಲ. ಈಗ ನನಗೆ ಸೋಂಕು ಇದ್ರೆ ನನ್ನಿಂದ ನನ್ನ ಎದುರುಗಡೆ ಇದ್ದವನಿಗೆ ಸೋಂಕು ನಾನು ಹರಡ್ತೇನೆ. ನನಗೆ ಸೋಂಕು ಬಂದಾಗಿದೆ, ನನಗೆ ರೋಗ ರಕ್ಷಣಾ ಶಕ್ತಿ ಬಂದಾಗಿದೆ, ನನ್ನಲ್ಲಿ ಇನ್ನೆಂದಿಗೂ ಸೋಂಕು ತಗಲೋದಿಲ್ಲ ಅಂತ ಆದ್ಮೇಲೆ ನನ್ನಿಂದ ಬೇರೊಬ್ಬನಿಗೆ ರೋಗ ಹರಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಒಟ್ಟಾರೆಯಾಗಿ ಸಮುದಾಯದಲ್ಲಿ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ, ಸೋಂಕಿತರಿಂದ ಇನ್ನೊಬ್ಬರಿಗೆ ಹರಡುವಂತ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅದನ್ನು ನಾವು ಸಮಷ್ಟಿಯ ರೋಗ ರಕ್ಷಣೆ ಅಥವಾ ಏನು ಹರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಈ ರೀತಿ ಆಗ್ಬೇಕಾದ್ರೆ 60-70% ಜನರಿಗೆ ಸೋಂಕು ತಗಲಿ ವಾಸಿ ಆಗಿರ್ಬೇಕು ಅಂತ ಒಂದು ಅಂದಾಜು. ಇದನ್ನ ಬ್ರಿಟನ್ನ ಯಾವುದೋ ಒಂದು ವಿಶ್ವವಿದ್ಯಾನಿಲಯದವರು 60-70 ಎಲ್ಲ ಬೇಡ, 43 ಇದ್ರೆ ಸಾಕು ಅಂತ ಒಂದು ಲೆಕ್ಕಾಚಾರ ಮಾಡಿ ಹೇಳಿದ್ರು. ಬೇಡ, ನಾವು 60-70 ಅಂತಾನೆ ಇಟ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಏನಾಯ್ತು ಅಂತಂದ್ರೆ
ಕಳೆದ ಅಕ್ಟೋಬರ್ ನಲ್ಲಿ ನಮ್ಮ ರಾಜ್ಯದ ಆರೋಗ್ಯ ಸಚಿವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿರುವ ಸೀರೋ ಸರ್ವೆ ಆರ್ ಟಿ ಪಿ ಸಿ ಆರ್ ನ ಇನ್ನೊಂದು ಇದು ಅಂದ್ರೆ ಆರ್ ಟಿ ಪಿ ಸಿ ಆರ್ ಅಲ್ಲಿ ನಾವು ವೈರಸ್ ಅನ್ನ ನೋಡ್ತೇವೆ. ಸೀರೋಲಾಜಿಕಲ್ ಪರೀಕ್ಷೆಗಳಲ್ಲಿ ನಾವು ನಮ್ಮ ದೇಹ ಅದರ ವಿರುದ್ಧವಾಗಿ ಉತ್ಪಾದಿಸಿರುವಂತ ಪ್ರತಿಕಾಯಗಳನ್ನ ಪರೀಕ್ಷೆ ಮಾಡ್ತೇವೆ. ಅಂದ್ರೆ ಸೀರೋ ಸರ್ವೆಯಲ್ಲಿ ಪಾಸಿಟಿವ್, ಈ ಸೀರೋಲಾಜಿಕಲ್ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು ಅಂತಂದ್ರೆ ಅವನು ರೋಗ ರಕ್ಷಣೆಯನ್ನ ಪಡ್ಕೊಂಡಿದ್ದಾನೆ, ಅಂದ್ರೆ ಅಷ್ಟು ಜನರಿಗೆ ರೋಗ ರಕ್ಷಣೆ ಬಂದಿದೆ. ಸೊ ಇದರ ಆಧಾರದಲ್ಲಿ ಡಾಕ್ಟರ್ ಸುಧಾಕರ್ ಏನ್ ಹೇಳಿದ್ರು ಕಳೆದ ಅಕ್ಟೋಬರ್ ಅಲ್ಲಿ, ರಾಜ್ಯದ 40% ಜನರಿಗೆ ಈಗ ಸೀರೋ ಪಾಸಿಟಿವಿಟಿ ಇದ್ದಂಗಿದೆ. ಸುಮಾರು 3 crore ಆ ಸಂಖ್ಯೆಯನ್ನು ಕೂಡ ಹೇಳಿದ್ರು ಅವರು, 3 crore ಜನರಿಗೆ ಕರ್ನಾಟಕದಲ್ಲಿ ಈಗಾಗಲೇ ಸೋಂಕು ತಗಲಿರ್ಬೋದು. ಆದ್ರಿಂದ ಇದು ಸದ್ಯದಲ್ಲೇ ಇದರ ಉಬ್ಬರ ಏನಿದೆ ಇದು ಇಳಿಯುತ್ತದೆ ಅಂತ ಅವ್ರು ಹೇಳಿದ್ರು. ಡಿಸೆಂಬರ್ ಅಲ್ಲಿ ಕೇಂದ್ರದ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ತಜ್ಞರು ಇನ್ನೊಂದು ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಮಾಡಿ, ಸೂಪರ್ ಮಾಡೆಲಿಂಗ್ ಅಂತ ಮಾಡಿ, ಫೆಬ್ರವರಿ ವೇಳೆಗೆ ಸುಮಾರು 60-70% ಭಾರತೀಯರಿಗೆ ಸೋಂಕು ತಗಲ್ತದೆ. ಆ ವೇಳೆ ಆ ನಂತರ ಇದರ ಸೋಂಕಿನ ಇಳಿವಿಕೆ ಆರಂಭ ಆಗ್ತದೆ ಅಂತ ಅವ್ರು ಹೇಳಿದ್ರು. ನಾವು ನಮ್ಮ ನಿತ್ಯದಲ್ಲಿ ಇಲ್ಲಿ ನೋಡ್ತಾ ಇರುವಂತ ಏನು ಪ್ರಕರಣಗಳ ಪ್ರಮಾಣ ಇತ್ಯಾದಿಗಳನ್ನು ನಾನು ನಗರದಲ್ಲಿದ್ದೇನೆ ನೋಡಿದಾಗ ಬಹುಶಃ ಇದು ಅಂದಾಜು ಸರಿ ಇರಬಹುದು ಅಂತ ನನಗೆ ಅನಿಸುತ್ತೆ. ಯಾವ್ದಾದ್ರು ಒಂದನ್ನಾದ್ರೂ ನಾವು ಒಪ್ಕೊಳ್ಬೇಕಲ್ಲ, ಮನೆ ಸರ್ಕಾರ ಹೇಳೋದು ಎಲ್ಲವನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಹೋಗುವಾಗ ಬಹುಶಃ ಇದು ನನ್ನ ಇಲ್ಲಿ ನಾನು ನೋಡ್ಕೊಂಡಿದ್ದ ರೀತಿಯಲ್ಲಿ ನೋಡುವಾಗ ಇರ್ಬೋದು 40% ಆಗಿರ್ಬೋದು ಅಕ್ಟೋಬರ್ ಬೆಳಗ್ಗೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಈ ಎಲ್ಲ ರೀತಿಯಿಂದ ಬಹುಶಃ ಸರ್ಕಾರ ಕೂಡ ಈ ಅಂದಾಜನ್ನು ಮಾಡಿ ಫೆಬ್ರವರಿ ವೇಳೆಗೆ ಹರ್ಡ್ ಇಮ್ಯುನಿಟಿಯ ಮಟ್ಟ ಮುಟ್ಟಿರಬಹುದು ಅಂತ ತಿಳ್ಕೊಂಡು, ಆದ್ರೆ ಈ ಲೆಕ್ಕಾಚಾರದಲ್ಲಿಯೂ ತಪ್ಪಿದೆ, ಈ ಸೀರೋ ಸರ್ವೆಯಲ್ಲಿಯೂ ತಪ್ಪಿದೆ ಅಂತ ಅನ್ನುವಂಥದ್ದು ಈಗ ನಮಗೆ ಕಾಣ್ತಾ ಇದೆ. ಬಹುಶಃ 70% ಅಲ್ಲದಿದ್ರೂ 40-50% ಜನರಿಗೆ ಈಗಾಗಲೇ ನಮ್ಮ ದೇಶದಲ್ಲಿ ಸೋಂಕು ತಗಲಿರೋ ಸಾಧ್ಯತೆ ಇದೆ. ಅಂದ್ರೆ ಇನ್ನೂ 50% ಜನ ಸೋಂಕಿತರಾಗ್ಲಿಕ್ಕೆ ಬಾಕಿ ಇದ್ದವರು ಇದ್ದಾರೆ. ಇಂಥವರು ಈಗ ವಿಶೇಷವಾಗಿ ನೀವು ನೋಡ್ತಾ ಇರೋದೇನು, ವಯಸ್ಸಾದವರು, ಯಾರು ಮನೆಯೊಳಗೆ ಇದ್ರು ಅವರು ಬೇರೆ ಬೇರೆ ಕಾರಣಗಳಿಂದ ಹೊರಗೆ ಬಂದವರು. ಒಂದೇ ಸಲಕ್ಕೆ ನಾವು ಎಲ್ಲಾ ಸಮಾರಂಭಗಳನ್ನ, ಸಭೆಗಳನ್ನ, ಜಾತ್ರೆಗಳನ್ನ, ಆಮೇಲೆ ಚುನಾವಣಾ ರ್ಯಾಲಿಗಳನ್ನ ಇತ್ಯಾದಿಗಳನ್ನ ಜನಕ್ಕೆ ಅಂತ ಹೇಳಿದ್ರು ಕೂಡ 3,000-5,000 ಜನರ ಮದುವೆಗಳನ್ನ ಮಾಡಿರೋದನ್ನ ಇತ್ಯಾದಿಗಳನ್ನ ನಾವು ನಡೆಸ್ತಾ ಹೋದೆವು. ಅದರ ಜೊತೆಗೆ ನಾನಾಗ್ಲೇ ಹೇಳಿದಾಗೆ ಲಸಿಕೆಗಾಗಿ ಜನರನ್ನ ಹೊರಗೆ ಕರ್ಕೊಂಡ್ ಬಂದ ಎಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ, ಮಂಗಳೂರು ನಗರದಂತ ಕಡೆಗಳಲ್ಲಿ ಮೊದಲು ಆ ಅಪಾರ್ಟ್ಮೆಂಟ್ಗಳ ಒಳಗೆ ಯಾರನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹೊರಗೆ ಹೋಗ್ಲಿಕ್ಕೆ ಹೋಗ್ತಿರ್ಲಿಲ್ಲ ಯಾರು. ಅಲ್ಲಿ ಜನರ ಏನು ಚಲನವಲನ ಸಹಜ ಸ್ಥಿತಿಗೆ ಬಂತು. ಈ ಎಲ್ಲ ಕಾರಣದಿಂದ ಸೋಂಕು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡ್ಲಿಕ್ಕೆ ಶುರುವಾಗಿ ಈ ಕಾರಣದಿಂದ ಹಲವಾರು ಜನರು ಒಮ್ಮೆ ಸೋಂಕಿತರಾದ ಕಾರಣಕ್ಕೆ ಈಗ ಒಮ್ಮಿಂದೊಮ್ಮೆಗೆ ಇದು ಸೋಂಕಿನಲ್ಲಿ ಏರಿಕೆಯಾಗಿದೆ. ಸೊ ಅಂದಾಜಿನ ಪ್ರಕಾರ ಕಳೆದ ಬಾರಿ 50 ಆಗಿದ್ರೆ ಈ ಎರಡನೇ ಅಲೆಯಲ್ಲಿ ಒಂದು 20-25% ಜನಸಂಖ್ಯೆಗೆ ಇದು ಸೋಂಕು ತಗಲ್ಬಹುದು. ಆದ್ರೆ ಇದು ಒಮ್ಮಿಂದೊಮ್ಮೆಗೆ ಒಂದು 2 ಅವಧಿಯಲ್ಲಿ ಆಗ್ತಾ ಇರೋದ್ರಿಂದ ಒಮ್ಮೆಗೆ ಒಂದಷ್ಟು ಇವರಲ್ಲಿ 1% ಕಡಿಮೆ ಅಂದ್ರೂ ಕೂಡ 1,000 ಜನರಿಗೆ ಆಗುವಾಗ 100 ಜನರಿಗೆ ಸಮಸ್ಯೆ ಆಗ್ತದೆ. ಅವರನ್ನ ಇವತ್ತು ಆಸ್ಪತ್ರೆಗೆ ದಾಖಲು ಮಾಡ್ಲಿಕ್ಕೆ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲದ ಕಾರಣ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ನೋಡಿ, ಅಮೆರಿಕದಲ್ಲಿ, ಇಟಲಿಯಲ್ಲಿ, ಯುರೋಪ್ನಲ್ಲಿ ಅತ್ಯಂತ ಹೆಚ್ಚು ವೆಂಟಿಲೇಟರ್ಗಳು ಮತ್ತೆ ಆಸ್ಪತ್ರೆ ಸೌಲಭ್ಯಗಳು ಇರುವಂತಲ್ಲಿ ಕೂಡ ಕೊರೋನಾದಿಂದ ಒಂದೇ ಸಲಕ್ಕೆ ಒಂದಷ್ಟು ಸೋಂಕಿತರು ಬಂದ ಕಾರಣಕ್ಕೆ ಅವರಿಗೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಯ್ತು. ಅದೇ ಕಷ್ಟ ಇವತ್ತು ನಾವು ಇವತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ. ಇನ್ನೊಂದು ಏನಂದ್ರೆ ನೀವು ಇದು ಹರ್ಡ್ ಇಮ್ಯುನಿಟಿ ಬಗ್ಗೆ, ಆದ್ರಿಂದ ಮತ್ತೆ ಹರ್ಡ್ ಇಮ್ಯುನಿಟಿ ವ್ಯಾಕ್ಸಿನೇಷನ್ ಕೊಟ್ಟು ಹರ್ಡ್ ಇಮ್ಯುನಿಟಿ ಅನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಬಟ್ ವ್ಯಾಕ್ಸಿನೇಷನ್ ಇಂದ ಹರ್ಡ್ ಇಮ್ಯುನಿಟಿ ನಮ್ಮ ದೇಶದಲ್ಲಿ ಬರಲಿಕ್ಕೆ 20-30% ಜನಸಂಖ್ಯೆಗೆ ಇನ್ನಷ್ಟು ಇಷ್ಟು ಜನ ಎಕ್ಸ್ಟ್ರಾ ಜನರಿಗೆ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಇನ್ನೊಂದು 4-5 ಬೇಕಾಗ್ಬೋದು. ಈಗ ಅದು ಕುಂಟುತ್ತಾ ಸಾಗಿರೋದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಅದರಿಂದ ಲಸಿಕೆಯನ್ನ ಕೊಟ್ಟು ಹರ್ಡ್ ಇಮ್ಯುನಿಟಿ ಬರೆಸಿ 2nd ಅಲೆ 3nd ಅಲೆಯನ್ನ ತಡಿತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಆಗಲಾರದ ಮಾತು. ನನಗನಿಸದೆ ಈ ಲಸಿಕೆ ಕೊಡ್ತಾ ಇರುವ ಹಾಗೆನೇ ಇದು ರೋಗ ಹರಡ್ತಾ ಇದೆ ಇನ್ನೊಂದು ಕಡೆಯಿಂದ ಇನ್ನಷ್ಟು ಜೋರಾಗಿ. ಆದ್ರಿಂದ ಅದರ ಮೊದಲೇ ಬಹುಶಃ ಸೋಂಕಿನಿಂದಲೇ, ಲಸಿಕೆಯಿಂದ ಅಲ್ಲ, ಸೋಂಕಿನಿಂದಲೇ ಹರ್ಡ್ ಇಮ್ಯುನಿಟಿ ಬರೋ ಸಾಧ್ಯತೆ ಇದೆ. ಇನ್ನೊಂದು ನೀವು ಹೇಳಿದ್ರೆ ರೂಪಾಂತರಿತ ವೈರಸ್ನಿಂದಾಗಿ, ನಾನಾಗಲೇ ಹೇಳಿದೆ ರೂಪಾಂತರಿತ ವೈರಸ್ನಿಂದ ಈ ಹೊಸ ಸೋಂಕುಗಳು ಆಗ್ತಾ ಇರುವುದು ಇದ್ರೂ ಕೂಡ ಈಗಾಗಲೇ ಸೋಂಕಿತರಾದವರಿಗೆ ಮತ್ತೆ ಸೋಂಕು ಬರ್ತಾ ಇಲ್ಲ. ಈಗೆಲ್ಲ ಸೋಂಕಿತರಾಗ್ತಾ ಇರುವವರು ಹೊಸದಾಗಿ ಸೋಂಕಿತರಾಗ್ತಾ ಇರುವವರೇ. ಆದ್ರಿಂದ ಅದು ಹಳೆ ವೈರಸ್ ಇರ್ಬೋದು, ರೂಪಾಂತರಿತ ವೈರಸ್ ಇರ್ಬೋದು, ಅದರಿಂದ ನಾವು ಚರ್ಚೆಗೋಸ್ಕರ ಅದನ್ನ ಮಾತಾಡ್ಬೋದೇ ಹೊರತು ಅದರಿಂದ ಬೇರೆ ಯಾವ ವ್ಯತ್ಯಾಸವೂ ಕೂಡ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು 2 ಪ್ರಶ್ನೆ ಬಂದಿದೆ ನಿಮ್ಮ ಮಾತಾಡ್ತಾ ಇರೋ ಹಾಗೆ.
ಸೊ ಒಂದು ಪ್ರಾಬಬ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಹೇಳಿದ್ರೆ ಇದು ನೀವು ಮಾತಾಡಿದ್ರ ಬಗ್ಗೆ ಸಾಮಾನ್ಯ ಜ್ವರ ಮತ್ತೆ ಕೋವಿಡ್ ಜ್ವರಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಒಬ್ರು ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆ. ಸೊ ನೋಡಿ, ಕೋವಿಡ್ನ ಸ್ಪಷ್ಟವಾದ ರೋಗ ಲಕ್ಷಣಗಳನ್ನ ಇವತ್ತು ನಾವು ಗುರುತಿಸಿದ್ದೇವೆ. ತಲೆನೋವು 100 to 100 ಜನರಿಗೆ ಇರುತ್ತೆ. ಕೋವಿಡ್ ಸೋಂಕಿತರಾದವರಿಗೆ ಎಲ್ರಿಗೂ ತಲೆನೋವು ಇರುತ್ತೆ. ಬಹಳಷ್ಟು ಜನರಿಗೆ ಮೈಕೈ ನೋವು ಇರುತ್ತೆ. ಸುಮಾರು 70-80% ಜನರಿಗೆ ಜ್ವರ ಇರುತ್ತೆ. 95% ಜನರಲ್ಲಿ ಸೋಂಕಿತರಾದವರಲ್ಲಿ ಇದು ರೋಗ ಲಕ್ಷಣ ಆರಂಭಗೊಂಡ ದಿನ ಅಥವಾ 2-3 ದಿನಗಳ ನಂತರ ಮೂಗಿನಲ್ಲಿ ವಾಸನೆ ಗ್ರಹಿಸುವ ಶಕ್ತಿ ನಷ್ಟ ಆಗತ್ತೆ. ಹೆಚ್ಚಿನವರಲ್ಲಿ ಬಾಯಿ ರುಚಿ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಕೂಡ ನಷ್ಟ ಆಗತ್ತೆ. ಸೊ ಇವಿಷ್ಟು ಇದ್ರೆ ಮತ್ತೆ ಗಂಟ್ಲು ಕೆರೆತ, ನೆಗಡಿ ಮತ್ತೆ ಸ್ವಲ್ಪ ಮಟ್ಟಿನ ಕೆಮ್ಮು. ಮುಖ್ಯವಾಗಿ ತಲೆನೋವು, ಜ್ವರ, ಮೈಕೈ ನೋವು, ವಾಸನೆ ಮತ್ತೆ ಬಾಯಿ ರುಚಿ ನಷ್ಟ ಆಗುವಂಥದ್ದು, ಸಣ್ಣ ಮಟ್ಟಿನ ಗಂಟ್ಲು ಕೆರೆತ ಮತ್ತೆ ಕೆಮ್ಮು, ಇವಿಷ್ಟು ಇದ್ರೆ ಇದನ್ನ ಕೋವಿಡ್ ಅಂತಾನೇ ನಾವು ಇವತ್ತು ಪರಿಗಣಿಸ್ಬೇಕು. ಸೊ ಈ ರೋಗ ಲಕ್ಷಣಗಳು ಇವರು ದಯವಿಟ್ಟು ಕೂಡಲೇ ಮನೆಯಲ್ಲಿ ಕೂತ್ಕೊಳ್ಳಿ, ಮನೆಯಲ್ಲಿ ಬೇರೆಯವರಿಂದ ಪ್ರತ್ಯೇಕವಾಗಿರಿ. ನೀವು ಯಾವುದೇ RT-PCR ಪರೀಕ್ಷೆ ಇತ್ಯಾದಿ ಪರೀಕ್ಷೆಗಳಿಗಾಗಿ ಹೊರಗಡೆ ಎಲ್ಲೂ ತಿರುಗಾಡಿಕೊಂಡು ಹೋಗುವ ಅಗತ್ಯ ಇಲ್ಲ. ನೀವು ಹೋದ್ರೆ ಅಥವಾ ಚಿಕಿತ್ಸೆಗಾಗಿ ಹೊರಗಡೆ ತಿರುಗಾಡಬೇಡಿ. ಡಾಕ್ಟರ್ ಹತ್ರನು ಹೋಗ್ತಾ ಇದ್ರೆ ಸುಮ್ಮನೆ ಅಲ್ಲಿ ಎಲ್ಲ ಕೂತ ಉಳಿದ ರೋಗಗಳಿಗೆ ಬಂದವರಿಗೆಲ್ಲ ನೀವು ರೋಗ ಹರಡಲಿಕ್ಕೆ ಕಾರಣ ಆಗ್ತೀರಿ. ದಯವಿಟ್ಟು ಮನೆಯಲ್ಲೇ ಇರಿ. ಮೊದಲ 5-6 ದಿನಗಳಲ್ಲಿ ನಾನಾಗ್ಲೇ ಹೇಳಿದಾಗೆ 90% ಹೆಚ್ಚು ಜನರಲ್ಲಿ ಇದು ತನ್ನಿಂತಾನಾಗಿ ಯಾವುದೇ ಚಿಕಿತ್ಸೆ ಇಲ್ಲದೇನೆ, ಯಾವುದೇ ಕಷಾಯ ಮಾತ್ರೆ ಐವರ್ಮೆಕ್ಟಿನ್ ಯಾವುದು ಇಲ್ಲದೇನೆ ತನ್ನಿಂತಾನಾಗಿ ವಾಸಿ ಆಗ್ತದೆ. ಒಳ್ಳೆ ಆಹಾರ ತಗೊಳ್ಳಿ. ಒಳ್ಳೆ ಆಹಾರ ಅಂದ್ರೆ ಈ ರೋಗವನ್ನ ಬಿಗಡಾಯಿಸುವಂತ ಸಕ್ಕರೆ, ಹಣ್ಣು, ಹಣ್ಣಿನ ರಸಗಳು, ಮೈದಾ ಇತ್ಯಾದಿಗಳನ್ನ ತ್ಯಜಿಸಿ ತರಕಾರಿ, ಮೀನು, ಮಾಂಸ, ಮೊಟ್ಟೆ, ಬೀಜಗಳು ಇದನ್ನ ಹೆಚ್ಚು ಮಾಡಿ. ನಿಮ್ಮ ರೋಗ ತನ್ನಿಂತಾನಾಗಿ ವಾಸಿ ಆಗ್ತದೆ. ಇದು ಒಂದನೇದು. ಮತ್ತೆ 5-6 ದಿನಗಳ ನಂತರ ರೋಗ ಬಿಗಡಾಯಿಸುವವರಲ್ಲಿ ಹೊಳಲಿಕೆ ಜಾಸ್ತಿ ಆಗ್ತದೆ, ಆಮೇಲೆ ಕೆಮ್ಮು ಜಾಸ್ತಿ ಆಗ್ತದೆ, ಆಮೇಲೆ ಉಸಿರಾಟದ ಕಷ್ಟ ಸ್ವಲ್ಪ ಅನಿಸ್ಬೋದು, ಅಂತೂ ತಾನು ಆರಾಮಿಲ್ಲ ಅಂತ ಅನಿಸ್ಲಿಕ್ಕೆ ಶುರು ಆದ್ರೆ, ಮತ್ತೆ ನಿಮ್ಮ ರಕ್ತದ ಆಮ್ಲಜನಕದ ಮಟ್ಟ 90 ಅದನ್ನ ನೋಡ್ತಾ ಇರಿ ದಯವಿಟ್ಟು. ಅದು 6-7 ದಿನಗಳ ನಂತರ ಅದು ಬಿಗಡಾಯಿಸ್ಲಿಕ್ಕೆ ಆರಂಭ ಆಗ್ತದೆ. ಅಂಥದ್ದು ಇದ್ರೆ ನಿಮ್ಮ ಆಮ್ಲಜನಕ 95 ಕಡಿಮೆ ಬಂದ್ರೆ ತಕ್ಷಣ ನಿಮ್ಮ ವೈದ್ಯರಿಗೆ ಅಥವಾ ನಿಮ್ಮ ಆಸ್ಪತ್ರೆಗೆ ಅಥವಾ ಆರೋಗ್ಯ ಕೇಂದ್ರಕ್ಕೆ ಕರೆ ಮಾಡಿ ಮುಂದಿನ ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಸರ್, ಇನ್ನೊಂದು, ಕೆಲವರಿಗೆ ವ್ಯಾಕ್ಸಿನ್ ತಗೋಬೇಕಾ ಬೇಡವಾ ಅಂತ ಗೊಂದಲ ಇದೆ ಅಂತ ಕೇಳಿದ್ದಾರೆ. ತಗೋಬೇಕೋ ಬೇಡವೋ? ಇಲ್ಲ, ಇದನ್ನು ಭರತ್ ಕೇಳಿದಾಗ ಆಗ್ಲೇ ನಾನು ಉತ್ತರ ಹೇಳಿದೆ ಇದಕ್ಕೆ. ನೋಡಿ, ಈ ಗೊಂದಲ ಯಾಕಿದೆ ಅಂತಂದ್ರೆ, ಸರ್ಕಾರವಾಗ್ಲಿ, ವ್ಯಾಕ್ಸಿನ್ ಅನ್ನು ತಯಾರು ಮಾಡಿದವರಾಗ್ಲಿ, ವೈದ್ಯಕೀಯ ಸಂಘಟನೆಗಳಾಗಲಿ, ಜನರೇ ಕನ್ವಿನ್ಸ್ ಮಾಡುವಂತ, ಜನರ ಒಪ್ಪಬಹುದಾದಂತ, ನಂಬಬಹುದಾದಂತ ಮಾಹಿತಿಯನ್ನ ಜನರ ಮುಂದೆ ಇನ್ನೂ ಇಟ್ಟಿಲ್ಲ. ಆದ್ರಿಂದ ವೈಯಕ್ತಿಕವಾಗಿ ಅವರವರೇ ಈ ತೀರ್ಮಾನ ತೆಗೆದುಕೊಳ್ಳಬೇಕೇ ಹೊರತು ನಾನಾಗ್ಲಿ, ಭರತ್ ಆಗ್ಲಿ, ನಾವು ಯಾರು ವೈದ್ಯರಾಗ್ಲಿ, ನೀವು ತಗೊಳ್ಳಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ತಗೊಳ್ಬೇಡಿ ಅಂತಾನು ನಾವು ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಈ ತೀರ್ಮಾನಗಳನ್ನ ದಯವಿಟ್ಟು ಅವರವರೇ ಮಾಡ್ಬೇಕು. ಇದನ್ನು ನಮ್ಮ ಹತ್ರ ಏನ್ ಹೇಳೋದು ಹೇಳಿ, ನೀವು ಏನೇ ಮಾಹಿತಿ ಕೇಳಿ ನನ್ನ ಹತ್ರ ಈ ರೋಗಕ್ಕೆ ತಗೊಳ್ಬಹುದಾ ಅಂತಂದ್ರೆ, ಆ ಮಾಹಿತಿ ಸರ್ಕಾರದ ಬಳಿಯಲ್ಲೇ ಇಲ್ವಲ್ಲ, ನಾನು ಹೇಗೆ ಉತ್ತರಿಸ್ಲಿಕ್ಕೆ ಸಾಧ್ಯ ಅದಕ್ಕೆ? ಸೊ ಆಯಾ ಜನರಿಗೆ ಅವರ ವಿವೇಚನೆಗೆ ಬಿಟ್ಟಂತ, ಅವರವರ ವಿವೇಚನೆಗೆ. ನಾನಂತೂ ಅದೇ ಉತ್ತರವನ್ನು ಹೇಳ್ಬೋದು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚು ನಾನು ಏನ್ ಹೇಳಿಕ್ತಾ ನೋಡಿ, ನನ್ನ ವೈಯಕ್ತಿಕ ವಿಷಯದಲ್ಲಿ ನಾನು ಹೇಳೋದಾದ್ರೆ, ನಮ್ಮೆಲ್ಲ ಹೆಚ್ಚಿನವರಿಗೆ, ನಮಗೆಲ್ಲ, ನಾವು ಕಳೆದ 1 ವರ್ಷದಲ್ಲಿ ಕೊರೋನಾ ಸೋಂಕಿತರ ಜೊತೆ ಕೆಲಸ ಮಾಡುವಾಗ ನಮಗೆಲ್ಲ ಸೋಂಕು ತಗಲಿ ಇರ್ಬೋದು, ನಮ್ಮ ಆಂಟಿಬಾಡಿಗಳು ಪಾಸಿಟಿವ್ ಇದೆ. ಸೊ ನಾವು, ಅಟ್ಲೀಸ್ಟ್ ನಾನು ಲಸಿಕೆಯನ್ನ ತಗೊಳ್ತಾ ಇಲ್ಲ, ಯಾಕಂದ್ರೆ ನನ್ನ ಆಂಟಿಬಾಡಿ ಈಗಾಗಲೇ ಪಾಸಿಟಿವ್ ಇದೆ. ಆದ್ರಿಂದ ನಾನು ಲಸಿಕೆಯನ್ನ ತಗೋತಾ ಇಲ್ಲ. ಆದ್ರೆ ಇದನ್ನ ನಾನು ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರ ಆಂಟಿಬಾಡಿ ಪಾಸಿಟಿವ್ ಇಲ್ಲ ಅಂತ ಹೇಳಿ ಅವ್ರು ಲಸಿಕೆ ತಗೊಳ್ಳದೆ ಇದ್ದು ನಾಳೆ ಕೊರೋನಾ ಸೋಂಕು ತಗಲಿದ್ರೆ ನೀವು ಬೇಡ ಅಂತ ಹೇಳಿದಕ್ಕೆ ನಾನು ತಗೊಂಡಿಲ್ಲ ಅಂತ ಹೇಳೋ ಮಾತುಗಳು ಬರಬಾರದು. ಆದ್ರೆ ನಮ್ಮ ತೀರ್ಮಾನವನ್ನ ನಾನು ನಿಮ್ಗೆ ಹೇಳಿದ್ದೆ, ನಾನು ಮಾಡಿರೋದು. ಓಕೆ ಸರ್. ಸರ್, ಮುಂದಿನ ಪ್ರಶ್ನೆ, ಇವಾಗ ಇದು ಆಯುರ್ವೇದ ಔಷಧಿ ಒಪ್ತಿರೋ ಇಲ್ವೋ ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಔಷಧಿ ಪದ್ಧತಿ ಅಲ್ಲ, ಆಯುರ್ವೇದ ಪದ್ಧತಿಯನ್ನ ಒಪ್ಪೋದು ಬಿಡೋದು ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಆಯುರ್ವೇದ ಅನ್ನುವಂಥದ್ದು 3,000-4,000 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಮೊದಲೇ ನಮ್ಮ ದೇಶದಲ್ಲಿ ಏನು ಪಾಲನೆ ಮಾಡ್ತಾ ಇದ್ದಂತ ವೈದ್ಯಕೀಯ ಪದ್ಧತಿ. ಅದೇ ರೀತಿ ಗ್ರೀಸ್ನಲ್ಲಿ ಅಲ್ಲಿದ್ದಿತ್ತು, ಮತ್ತೆ ಚೀನಾದಲ್ಲಿ ಅವರದ್ದು ಪದ್ಧತಿ ಇತ್ತು. ಎಲ್ಲಾ ಪ್ರಾಚೀನ ಜನ ಸಮುದಾಯಗಳಲ್ಲಿ, ಪ್ರಾಚೀನ ನಾಗರಿಕತೆಗಳಲ್ಲಿ ಅಲ್ಲಲ್ಲಿನ ವೈದ್ಯಕೀಯ ಪದ್ಧತಿಗಳು ಇದ್ವು. ಆ ಕಾಲದಲ್ಲಿ ನೀವು ಆಯುರ್ವೇದದ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಅಥವಾ ವಾಗ್ಭಟನ ಅಷ್ಟಾಂಗ ಹೃದಯಗಳನ್ನ ನೋಡಿದ್ರೆ ಅತ್ಯುತ್ತಮವಾದ ವೈದ್ಯಕೀಯ ಪುಸ್ತಕಗಳು ಅವು ಅಂತ ಖಂಡಿತಕ್ಕೂ ಹೇಳ್ಬೋದು.
ಬಹಳ ವೈಜ ಆ ಕಾಲದಲ್ಲಿ ನಾನು ಈಗ ಅದನ್ನ ಹೇಳ್ತೇನೆ, 3,000 ವರ್ಷಗಳ ಹಿಂದೆ ಅಥವಾ 2,500 ವರ್ಷಗಳ ಹಿಂದೆ ಇವುಗಳನ್ನು ರಚಿಸಿದ ಕಾಲದಲ್ಲಿ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಅವರಿಗೆ ಏನು ಕಲೀಲಿಕ್ಕೆ ಎಲ್ಲಿ ಅದನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗಿತ್ತು. ಆ ಎಲ್ಲಾ ವೈದ್ಯಕೀಯ ಪದ್ಧತಿಗಳ ಸಾರವನ್ನ ಸಂಗ್ರಹಿಸಿ ಪ್ರಶ್ನೋತ್ತರದ ರೂಪದಲ್ಲಿ ಚರ್ಚೆಯ ರೂಪದಲ್ಲಿ ಈ ಕೃತಿಗಳನ್ನು ರಚಿಸಲಾಗಿದೆ. ಅದನ್ನ ನೀವು ಓದಿದ್ರೆ ಆ ಕಾಲಕ್ಕೆ ಇದ್ದಂತ ಒಳ್ಳೆಯ ಮಾಹಿತಿ ಏನಿದೆ, ಅವಾಗ ಎಷ್ಟು ಈ ಬಗ್ಗೆ ಮಾಹಿತಿ ಇತ್ತು, ದೇಹದ ಶರೀರದ ರಚನೆಯ ಬಗ್ಗೆ, ಅದ್ರ ಬಗ್ಗೆ ಏನೇನು ಪರಿಕಲ್ಪನೆ ಇತ್ತು ಅವೆಲ್ಲವೂ ಅದರಲ್ಲಿ ಇದೆ. ಇವತ್ತು 3,000 ವರ್ಷಗಳ ನಂತರ ವೈದ್ಯ ವಿಜ್ಞಾನ ಇದನ್ನೆಲ್ಲ ಪಡ್ಕೊಂಡು ನೋಡಿ, ಭಾರತದ ಆಯುರ್ವೇದ ಆಮೇಲೆ ಗ್ರೀಕ್ ವೈದ್ಯಕೀಯ ಪದ್ಧತಿ ಬಗ್ಗೆ ನಾನು 2 ಲೇಖನಗಳನ್ನೇ ಬರೆದಿದ್ದೀನಿ. ಇಲ್ಲಿನ ನಂತರ ಅದು ಗ್ರೀಕರ ವೈದ್ಯಕ್ಕೆ ಅಲ್ಲಿ ಕೂಡ ಇದೆ, ಇಲ್ಲಿ ಏನೋ ಪಂಚಭೂತ ಅಂತ ಇದೆ, ಅಲ್ಲಿ 4 ಹ್ಯೂಮರ್ಸ್ ಅಂತೀವಿ. ಇಲ್ಲಿ ತ್ರಿದೋಷಗಳಂತ ಇರೋದು ಅಲ್ಲಿ ಕೂಡ ಅದೇ ರೀತಿಯ ದೋಷಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಇವೆಲ್ಲ ಒಂದಕ್ಕೊಂದು ಪರಸ್ಪರ ಸಂಪರ್ಕದಲ್ಲಿದ್ದಂತ, ಪರಸ್ಪರ ತಿಳುವಳಿಕೆಯನ್ನ ಅರಿವನ್ನ ವಿನಿಮಯ ಮಾಡಿಕೊಂಡಿದ್ದಂತ ವೈದ್ಯಕೀಯ ವ್ಯವಸ್ಥೆಗಳು. ಸೊ ಇಲ್ಲಿ ಆಯುರ್ವೇದ ಕಡಿಮೆ ಅದ್ರ ಇಳಿ ಇದಾಗ್ತಾ ಬಂದಾಗ ಬುದ್ಧನ ಕಾಲಾನಂತರ ಯುಗ ಏನು ಮತ್ತೆ ನಾವು ಅವೈಜ್ಞಾನಿಕತೆಯ ವೈಚಾರಿಕತೆಯನ್ನ ನಾಶ ಮಾಡುವಂತ ಯುಗ ಏನು ಬಂತು ಭಾರತದಲ್ಲಿ, ಆ ಕಾಲದಲ್ಲಿ ಆಯುರ್ವೇದವನ್ನು ಹೊಸಕಿ ಹಾಕಲಾಯಿತು. ಆವಾಗ ಅದು ಗ್ರೀಸ್ನಲ್ಲಿ ಅಲ್ಲಿನ ಏನು ನಾಗರಿಕತೆ ಇದು ಏನು ಸಿವಿಲೈಸೇಷನ್ ಅಂತ ನಾವು ಏನ್ ಹೇಳ್ತೇವೆ ಅಲ್ಲಿನ ಇದು ಅಲ್ಲಿ ಉತ್ತುಂಗ, ಅರಿಸ್ಟಾಟಲ್, ಪ್ಲೇಟೋ ಇತ್ಯಾದಿ ಮತ್ತೆ ಹಿಪೋಕ್ರೆಟಸ್ ಇಂಥವರ ಕಾಲ ಅದು, ಕ್ರಿಸ್ತಪೂರ್ವ 3-4 ಶತಮಾನ ಅಲ್ಲಿ ಅದು ಬೆಳೀತು. ಅಲ್ಲಿ ಪತನ ಆದಾಗ ಆಮೇಲೆ ಪರ್ಷ್ಯಾದಲ್ಲಿ ಬೆಳೀತು, ಅದು ಪತನ ಆದಾಗ ಮತ್ತೆ ಏನು ಔದ್ಯೋಗಿಕ ಕ್ರಾಂತಿಯ ಸಮಯದಲ್ಲಿ ಯುರೋಪಿನಲ್ಲಿ ಬೆಳೀತು, ಅಮೆರಿಕದಲ್ಲಿ ಬೆಳೀತು. ಅಲ್ಲಿಂದ ಬೆಳೆದದ್ದನ್ನ ನಾವೆಲ್ಲರೂ ಪಡ್ಕೊಂಡು ಇಡೀ ಜಗತ್ತಿನ ಏನು ಜನರು ಇವತ್ತು ಈ ಆಧುನಿಕ ವೈದ್ಯ ವಿಜ್ಞಾನವನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ. ಇಂಥ ಸನ್ನಿವೇಶದಲ್ಲಿ 3,000 ವರ್ಷ ಹಿಂದೆ ಬರೆದಿದ್ದಂತ ಆಯುರ್ವೇದ ಅವತ್ತಿಗೆ ಅದು ಮೋಸ್ಟ್ ರಿಲೆವೆಂಟ್, ಅತ್ಯುತ್ತಮ ಆಗಿದ್ದಿರಬಹುದು, ಆದ್ರೆ ಇವತ್ತು ಕೂಡ ಅದನ್ನೇ ನಾವು ಅತ್ಯುತ್ತಮ, ಅದನ್ನೇ ಬಳಕೆ ಮಾಡಬೇಕು, ಅದನ್ನ ಎಲ್ಲರೂ ಒಪ್ಕೋಬೇಕು. ಮತ್ತೆ ಆಧುನಿಕ ವೈದ್ಯ ವಿಜ್ಞಾನವನ್ನು ಅದು ಮೀರಿತ್ತು, ನಿಮ್ಗೆ ಯಾರಿಗೆ ಇದು ಅರ್ಥ ಆಗೋದಿಲ್ಲ ಅಂತ ಹೇಳುವಂತದ್ದು ಇದೆಯಲ್ಲ, ನಾನು ಹೇಳ್ತೀನಿ ಈ ರೀತಿ ಮಾತಾಡುವಂಥದ್ದು ಮೂಲ ಆಯುರ್ವೇದ ಏನಿದೆ ಅದಕ್ಕೆ ಮಾಡುವಂತ ಅಪಚಾರ, ಅವಮಾನ. ಇವತ್ತೇನಾದ್ರೂ ಮೂಲ ಆಯುರ್ವೇದದ ವೈದ್ಯರುಗಳು ಅಥವಾ ಇವ್ರು ಏನು ಇವತ್ತು ಇರ್ತಾ ಇದ್ದಿದ್ರೆ ಈ ರೀತಿ ಇವತ್ತು ಏನು ಮಾತಾಡ್ತಾ ಇದ್ದಾರಲ್ಲ ಇವರನ್ನು ಖಂಡಿತ ದಂಡಿಸ್ತಾ ಇದ್ದೆ. ನಾವು ಈ ತರ ವೈದ್ಯ ಪ್ರಾಕ್ಟೀಸ್ ಮಾಡಿಲ್ಲಪ್ಪ, ನಾವು ವೈಜ್ಞಾನಿಕವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆವು, ನೀನು ವೈದ್ಯ ವಿಜ್ಞಾನವನ್ನು ಬಿಟ್ಟುಬಿಟ್ಟು ನಾನು ಆಗ ಬರೆದದ್ದನ್ನ ಸರಿ ಅಂತ ಈಗ ಕಿರುಚಾಡ್ತಾ ಇದೆಯಲ್ಲ ಅಂತ ಇವರನ್ನ ಅವರು ಖಂಡಿತಕ್ಕೂ ದಂಡಿಸ್ತಾ ಇದ್ರು ಅಂತ ನನಗೆ ಅನಿಸ್ತದೆ. ಆದ್ರಿಂದ ಆಯುರ್ವೇದ ಒಪ್ಪೋದು ಬಿಡೋದು ಪ್ರಶ್ನೆ ಬರೋದಿಲ್ಲ. ಇವತ್ತಿನ ದಿನದಲ್ಲಿ ಪ್ರತಿಯೊಂದು ನೋಡಿ, ಈಗ ಕೊರೋನಾದ ಬಗ್ಗೆ ನಾನು ಇಷ್ಟೆಲ್ಲ ಹೇಳಿದೆ, ಅದು ಜೀವಕೋಶದೊಳಗೆ ಹೇಗೆ ACE2 ರಿಸೆಪ್ಟರ್ ಅನ್ನ ಬಳಕೆ ಮಾಡಿ ಹೋಗ್ತದೆ, ಅದಕ್ಕೆ ಲಸಿಕೆಗಳೇನು, ವೈರಸ್ ಅಂದ್ರೆ ಏನು, ಬ್ಯಾಕ್ಟೀರಿಯಾ ಅಂದ್ರೆ ಏನು, ಇತ್ಯಾದಿ ಇತ್ಯಾದಿ. ಆಯುರ್ವೇದದಲ್ಲಿ ಇವೆಲ್ಲ ಇದೆಯಾ? ಇವಿಲ್ವಲ್ಲ, ಸೂಕ್ಷ್ಮಾಣು ಅಂತ ಹೇಳೋ ವಿಷಯನೇ ಆಯುರ್ವೇದದಲ್ಲಿ ಇಲ್ಲ. ಸೊ ಈ ಆಯುರ್ವೇದದವರು ಬಂದ್ಬಿಟ್ಟು ಸೂಕ್ಷ್ಮಾಣು ಕೊರೋನಾ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ನ ಆಯುರ್ವೇದ ಔಷಧಿ ತಗೊಳ್ಳಿ ಅಂತಂದ್ರೆ ಹೆಂಗಾಗ್ತದೆ? ಇದು ಜನರಿಗೆ ಮಾಡ್ತಾ ಇರುವ ಮೋಸ, ಇದು ಆಯುರ್ವೇದಕ್ಕೆ ಮಾಡ್ತಾ ಇರುವ ಅವಮಾನ ಅಂತ ನಾನು ಹೇಳ್ತೀನಿ. ತುಂಬಾ ಒಳ್ಳೆ ಉತ್ತರ ಸರ್. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಪ್ರಾಬ್ಲಿ ಮೆಡಿಕಲ್ ಟರ್ಮ್ಸ್ ಅನ್ಕೋತೀನಿ, ಇಂಗ್ಲಿಷ್ ಅಲ್ಲೇ ಓದ್ತೀನಿ ಇದನ್ನ. COVID-19 ಇನ್ಫೆಕ್ಷನ್ ವಿಲ್ ಇಟ್ ಇನ್ಕ್ರೀಸ್ ಆರ್ ಕಾಸ್ ಇನ್ಕ್ರೀಸ್ ಇನ್ ಡಿ ಡೈಮರ್ CRP ಅಂಡ್ HGPT? ವಾಟ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಇಟ್ ಅಂತ ಒಬ್ಬರು ಕೇಳಿದ್ದಾರೆ. ಅಲ್ಲ, ಇವೆಲ್ಲವೂ ಕೂಡ ಡಿ ಡೈಮರ್ ಇರ್ಬೋದು, ಫೆರೆಟಿನ್ ಇರ್ಬೋದು, CRP ಇರ್ಬೋದು, ಮತ್ತೆ ಇನ್ನೊಂದು ನಾವು ಬಳಕೆ ಮಾಡ್ತೇವೆ LDH ಇರ್ಬೋದು, ಇವೆಲ್ಲವೂ ಕೂಡ ನಾನು ಆಗ್ಲೇ ಮೊದಲಿಗೆ ಹೇಳಿದೆ, ನಾವು ವೈದ್ಯಕೀಯ ನಮ್ಮ ಏನು ಪರಿಣತಿ ಇದೆ ಇದನ್ನ ಬಳಕೆ ಮಾಡಿಕೊಂಡು ಕೆಲವು ಸರಳವಾದ ರಕ್ತದ ಪರೀಕ್ಷೆಗಳನ್ನ ಮಾಡಿಕೊಂಡು ರೋಗಿಯ ಸ್ಥಿತಿಗತಿಯನ್ನ ನಾವು ನಿರ್ಧರಿಸಬಹುದು ಅಂತ ನಾನು ಆಗ್ಲೇ ಹೇಳಿದೆ. ಈ CRP, ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಉರಿಯೂತ ಎಷ್ಟಿದೆ ಅಂತ ಅನ್ನೋದನ್ನ ಸೂಚಿಸ್ತದೆ. ಅದು ಒಂದೇ ಸಮನೆ ಏರ್ತಾ ಹೋದ್ರೆ ರೋಗಿಯ ಉರಿಯೂತದ ಮಟ್ಟ ಏರ್ತಾ ಇದೆ, ಅವನ ರೋಗ ಬಿಗಡಾಯಿಸ್ತಾ ಇದೆ ಅಂತ ಹೇಳೋದನ್ನ ತೋರಿಸ್ತದೆ. ಸುಮಾರಾಗಿ 30 CRP ಯಾವುದೇ ಸಮಸ್ಯೆ ಇಲ್ಲದವರಲ್ಲಿ 1 ಅಥವಾ ಅದಕ್ಕಿಂತ ಕಡಿಮೆ ಇರ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳು ಸೋಂಕಿನ ಸೌಮ್ಯ ಸೋಂಕಿದ್ದವರಲ್ಲಿ 3, 4, 5 ಇಷ್ಟು ಇರ್ಬೋದು. 30 ಮೇಲೆ ಅದು ಹೋಗ್ತಾ ಇದೆ ಅಂತಂದ್ರೆ ಸೋಂಕು ಬಹುಶಃ ಸ್ವಲ್ಪ ಉಲ್ಬಣಗೊಳ್ತಾ ಇದೆ ಅಂತ ಅರ್ಥ. ಆದ್ರೆ 30 ಆದ ಕೂಡಲೇ ಯಾರು ಗಾಬರಿ ಆಗ್ಬೇಕಾಗಿಲ್ಲ. 50 ಮೇಲೆ ಹೋಯ್ತಂದ್ರೆ ಅದು ಇನ್ನೂ ಸ್ವಲ್ಪ ಬಿಗಡಾಯಿಸಿದೆ. 100 ಮೇಲೆ ಹೋಯ್ತು ಅಂತಂದ್ರೆ ಸ್ವಲ್ಪ ಗಂಭೀರ ಆಗ್ತಾ ಇದೆ, ಇಂಥ ರೋಗಿಗೆ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಅಗತ್ಯ ಬರಬಹುದು. ಇವತ್ತು ತೀವ್ರ ನಿಗಾ ಘಟಕಗಳಲ್ಲಿ ದಾಖಲಾಗಬೇಕಾಗಿ ಬಂದಿರುವ ಕೊರೋನಾ ರೋಗಿಗಳಲ್ಲಿ ಹೆಚ್ಚಿನವರಲ್ಲಿ CRP ಸರಾಸರಿಯಾಗಿ 100
ಜಾಸ್ತಿಯೇ ಇದ್ದದನ್ನ ನಾವು ಗಮನಿಸಿದ್ದೇವೆ. ಹಾಗಂತ ಹೇಳಿ 100 ಆದ ತಕ್ಷಣ ಐಸಿಯುಗೆ ಅಡ್ಮಿಟ್ ಮಾಡಬೇಕು ಅಂತ ಅರ್ಥ ಅಲ್ಲ. ಅದು ಏನ್ ಸೂಚಿಸ್ತದೆ ಅಂದ್ರೆ ಉರಿಯೂತ ಸ್ವಲ್ಪ ಹೆಚ್ಚುತ್ತಾ ಇದೆ ಅಂತ ನಾವು ಸೂಚಿಸ್ತೇವೆ. ಈ LDH ಅಂತ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವ ಜೀವಕೋಶಗಳು ನಾಶ ಆದಾಗ ಅದು ಬಿಡುಗಡೆ ಆಗುವಂತ ಒಂದು ಕಿಣ್ವ. ಸೊ ಕೆಂಪು ರಕ್ತ ಕಣ ನಾಶ ಆದ್ರೂ ಕೂಡ LDH ಜಾಸ್ತಿ ಆಗುತ್ತೆ. ಶ್ವಾಸಕೋಶಗಳ ಏನು ಜೀವಕೋಶಗಳಿದೆ ಅವುಗಳಿಗೆ ಹಾನಿಯಾದ್ರೂ ಕೂಡ LDH ಜಾಸ್ತಿ ಆಗುತ್ತೆ. ಆದ್ರಿಂದ ಕೊರೋನಾದಿಂದ ನಮ್ಮ ದೇಹದ ಅಂಗಾಂಗಗಳಿಗೆ ಎಷ್ಟು ಹಾನಿಯಾಗಿದೆ ಅಂತ ಅಂದಾಜು ಮಾಡೋದಕ್ಕೆ LDH ಅನ್ನ ಬಳಕೆ ಮಾಡಬಹುದು. ಈ LDH ಸುಮಾರಾಗಿ 250-300 ಇರುತ್ತೆ. ಅದು 500 ಅಥವಾ 500 ಮೇಲೆ ಹೋದ್ರೆ ಬಹುಶಃ ಕೊರೋನಾದಿಂದ ಅಂಗಾಂಗಗಳಿಗೆ ಹಾನಿ ಆಗ್ತಾ ಇರೋದು ಕೂಡ ಹೆಚ್ಚಾಗ್ತಾ ಇದೆ ಅಂತ ನಾವು ಅಂದಾಜಿಸ್ಲಿಕ್ಕೆ ಸಾಧ್ಯ ಇದೆ. ಇವೆರಡು ಬಹಳ ಸರಳವಾದ ಪರೀಕ್ಷೆಗಳು, ಅವುಗಳಿಗೆ ಹೆಚ್ಚು ದುಡ್ಡು ಕೂಡ ಏನು ವೆಚ್ಚ ಕೂಡ ಇಲ್ಲ. ಆದ್ರಿಂದ ಇದನ್ನ ನಾವು ಅಗತ್ಯ ಇದ್ದಾಗ ಕೆಲವರಲ್ಲಿ ಬಳಕೆ, ಯಾರಲ್ಲಿ ರೋಗ ಬಿಗಡಾಯಿಸುವ ಲಕ್ಷಣಗಳು ಕಂಡು ಬರ್ತಾ ಇದೆ ಅದು ಎಷ್ಟು ಜೋರಿದೆ ಅಂತ ನೋಡೋದಕ್ಕೆ ಈ ಪರೀಕ್ಷೆಗಳನ್ನ ಬಳಕೆ ಮಾಡಬಹುದು. ಡಿ ಡೈಮರ್ ನಮ್ಮ ರಕ್ತದ ಹೆಪ್ಪುಗಟ್ಟುವಿಕೆಯ ಸಮಸ್ಯೆ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಅದನ್ನ ಬಳಕೆ ಮಾಡ್ತೀವಿ. ಕೊರೋನಾದಲ್ಲಿ ಕೆಲವರಲ್ಲಿ ಈ ಉರಿಯೂತದ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟುವಂತ ಸಮಸ್ಯೆ ಉಂಟಾಗುವುದನ್ನು ನಾವು ಗಮನಿಸಿದ್ದೇವೆ, ಎಲ್ಲರಲ್ಲಿಯೂ ಅಲ್ಲ. ಆದ್ರಿಂದ ಡಿ ಡೈಮರ್ 1,000 ಜಾಸ್ತಿ ಆದ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಸೂಚಿಸ್ತದೆ. ಆದ್ರೆ ಅದು ಜಾಸ್ತಿ ಆಯ್ತು ಅಂತ ಅಂದ ಕೂಡಲೇ ಅದಕ್ಕೆ ಮತ್ತೆ ಒಂದಷ್ಟು ಔಷಧಗಳನ್ನು ಕೊಡಬೇಕು ಅಂತ ಅದು ಹೇಳೋದಿಲ್ಲ. ಅಮೆರಿಕದ ನಾನಾಗ್ಲೇ ಹೇಳಿದೆ NIH ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಜಾಸ್ತಿ ಆಯ್ತು ಅಂತ ಹೇಳಿದ ಕಾರಣಕ್ಕೆ ನೀವು ಯಾವುದೇ ಔಷಧವನ್ನು ಕೊಡಬೇಕಾಗಿಲ್ಲ ಅಂತ. ಆದ್ರಿಂದ ಅದು ಡಿ ಡೈಮರ್ ಬಗ್ಗೆ. ಫೆರಿಟಿನ್ ಕೂಡ ಉರಿಯೂತವನ್ನ ಸೂಚಿಸ್ತದೆ. ಸೊ ಈ ಎಲ್ಲ ಪರೀಕ್ಷೆಗಳು SGPT ನಮ್ಮ ಯಕೃತ್ತಿನ ಏನು ಅಲ್ಲಿಂದ ಬರ್ತಾ ಇರುವಂತ ಕಿಣ್ವ, ಅದು ಕೊರೋನಾದಿಂದ ಮಾತ್ರ ಅಲ್ಲ, ಈಗ ಯಕೃತ್ತಿನ ಸಮಸ್ಯೆ ಮೊದಲೇ ಇದ್ದವರಲ್ಲಿ ಯಕೃತ್ತಿನ ಕಿಣ್ವ ಜಾಸ್ತಿ ಆಗ್ಬೋದು, ಔಷಧಗಳಿಂದನೂ ಅದು ಜಾಸ್ತಿ ಆಗ್ಬೋದು. ಆದ್ರಿಂದ ಅದಕ್ಕೆ ಕೊರೋನಾದ ನೆಲೆಯಿಂದ ಅವನು ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನ ನಾವು ಕೊಡಬೇಕಾಗಿಲ್ಲ. ಆದ್ರೆ CRP LDH ಇವೆರಡು ಅತ್ಯಂತ ಸುಲಭವಾಗಿ ಸರಳವಾಗಿ ಮಾಡಬಹುದಾದಂತ ಪರೀಕ್ಷೆಗಳು. ನಾನು ಕೂಡ ಅದನ್ನ ನನ್ನ ಏನು ನಾನು ಚಿಕಿತ್ಸೆ ಕೊಡುವನಿದ್ದೇನೆ, ಅವರನ್ನ ಏನು ಅವರ ಸ್ಥಿತಿಯನ್ನ ಅಂದಾಜು ಮಾಡ್ಲಿಕ್ಕೆ ಇದನ್ನ ಬಳಕೆ ಮಾಡ್ತೀನಿ. ತುಂಬಾ ಧನ್ಯವಾದ ಸರ್. ಕೊನೆ ಪ್ರಶ್ನೆ ಇದೆ, ಸ್ಟೀಮ್ ತಗೊಳ್ಳೋದ್ರಿಂದ ಏನಾದ್ರು ಪ್ರಯೋಜನ ಆಗುತ್ತಾ ಅಂತ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಸ್ಟೀಮ್ ತಗೊಳ್ಳೋದ್ರಿಂದ ಆಗ್ಲಿ, ಬಿಸಿನೀರು ಕುಡಿಯೋದ್ರಿಂದ ಆಗ್ಲಿ, ಅರಸಿನ ಹಾಲು ಕುಡಿಯೋದ್ರಿಂದ ಆಗ್ಲಿ, ನಿಂಬೆ ಹಣ್ಣು ತೆಂಗಿನೆಣ್ಣೆ ಇತ್ಯಾದಿಗಳನ್ನ ಮೂಗು ಗಂಟ್ಲಿಗೆ ಹಾಕಿಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಅದರಿಂದ ಸಮಸ್ಯೆನೆ ಆಗಬಹುದು. ಈಗ ಹಲವಾರು ನಮ್ಮ ಗಂಟಲು ಮತ್ತೆ ಮೂಗಿನ ತಜ್ಞರುಗಳು, ಶ್ವಾಸಾಂಗದ ತಜ್ಞರುಗಳು ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಏನಂತಂದ್ರೆ ನೀವು ಪದೇ ಪದೇ ಇದನ್ನ ತೆಗೆದುಕೊಳ್ಳೋದ್ರಿಂದ, ಬಿಸಿನೀರನ್ನ ಗಂಟ್ಲಿಗೆ ಹಾಕಿಕೊಳ್ಳೋದ್ರಿಂದ, ಆವಿಯನ್ನ ತಗೊಳ್ಳೋದ್ರಿಂದ ನಿಮ್ಮ ಮೂಗು ಗಂಟ್ಲುಗಳ ಶ್ವಾಸನಾಳಗಳು ಏನಲ್ಲಿ ಶ್ವಾಸನಾಳದ ಪದರಗಳಿವೆ ಅವುಗಳಿಗೆ ಹಾನಿ ಆಗಬಹುದು. ವೈರಸ್ ದಾಳಿ ಮಾಡೋದಕ್ಕೆ ಮತ್ತೆ ಬಿಗಡಾಯಿಸುವುದಕ್ಕೆ ಅದು ಸಹಾಯ ಆಗಬಹುದೇ ಹೊರತು ವೈರಸ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಸಹಾಯ ಆಗೋದಿಲ್ಲ. ಆದ್ರಿಂದ ಇದನ್ನ ನೀವು ಬಳಸೋದು ಸರಿಯಲ್ಲ ಅಂತ ಹಲವರು ಇವತ್ತು ಹೇಳ್ತಾ ಇದ್ದಾರೆ. ಅದರಿಂದ ಇದರಲ್ಲಿ ಒಂದು ವಾಕ್ಯವನ್ನು ಈಗಲೇ ಹೇಳಿಬಿಡ್ತೇನೆ ನಾನು. ಈಗಾಗಲೇ ಇಷ್ಟು ಹೊತ್ತು ಹೇಳಿರುವ ವಿಷಯದ ಏನು ಸಾರಾಂಶ ಏನಂತಂದ್ರೆ, ಕೊರೋನಾ 100 in 99 ಜನರಲ್ಲಿ, ಸಣ್ಣ ವಯಸ್ಸಿನವರಲ್ಲಿ, ಮಕ್ಕಳಲ್ಲಿ, ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೇ ಇರುವವರಲ್ಲಿ, ಯಾವುದೇ ತೊಂದರೆಯನ್ನ ಉಂಟು ಮಾಡದೆ 3-4 ತನ್ನಿಂತಾನಾಗಿ ವಾಸಿಯಾಗ್ತದೆ. ನೀವು ಪ್ಯಾರಾಸಿಟಮಾಲ್ ಕೂಡ ತಗೊಳ್ಳುವ ಅಗತ್ಯ ಇಲ್ಲ. 103-104 ಡಿಗ್ರಿ ಜ್ವರ ಇದ್ರೆ ಮಾತ್ರ ಪ್ಯಾರಾಸಿಟಮಾಲ್ ತಗೊಳ್ಳಿ. ಈಗ ಕೆಲವರು ದಿನಕ್ಕೆ 3-5 ಪ್ಯಾರಾಸಿಟಮಾಲ್ ತಗೊಂಡು ಅದರಿಂದಾಗಿ ಗ್ಯಾಸ್ಟ್ರೈಟಿಸ್, ಜಠರದ ಉರಿಯೂತ ಮಾಡಿಕೊಂಡು ವಾಂತಿ ಮಾಡ್ಕೊಂಡಿರೋರನ್ನು ಕೂಡ ನಾನು ನೋಡಿದ್ದೇನೆ. ಅದರಿಂದ ಅನಗತ್ಯವಾಗಿ ಪ್ಯಾರಾಸಿಟಮಾಲ್ ಕೂಡ ತಗೋಬೇಡಿ. ಸಣ್ಣ ಪುಟ್ಟ ಜ್ವರ ಇದ್ರೆ ಪರವಾಗಿಲ್ಲ, ಆ ಜ್ವರದಿಂದನೇ ನಿಮ್ಮ ವೈರಸ್ ನಾಶ ಆಗ್ತದೆ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಹ ವೈರಸ್ ಅನ್ನ ಮಣಿಸುವುದಕ್ಕೆ ಮಾಡ್ತಾ ಇರುವ ಏನು ಪ್ರಯತ್ನ ಇದೆ ಅದರಲ್ಲಿ ಜ್ವರ ಬರೋದು, ಜ್ವರವೇ ವೈರಸ್ ಅನ್ನ ಮಣಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಅದರಿಂದ ಸಣ್ಣ ಪುಟ್ಟ ಜ್ವರ ಇದ್ರೆ ಅದನ್ನು ತಗೋಬೇಡಿ. ತುಂಬಾ ಜ್ವರ, ತುಂಬಾ ಮೈಕೈ ನೋವು, ತಲೆನೋವು ಇದ್ರೆ ಮಾತ್ರ ಪ್ಯಾರಾಸಿಟಮಾಲ್ ಬಳಕೆ ಮಾಡಿ. ಆಮೇಲೆ ಬೇರೆ ಯಾವುದೇ ಔಷಧವನ್ನ ತೆಗೆದುಕೊಳ್ಳುವ ಅಗತ್ಯ ಇಲ್ಲ, ತಗೊಂಡ್ರೆ ಹಾನಿಯೇ ಆಗ್ಬೋದಲ್ಲದೆ ಪ್ರಯೋಜನ ಇಲ್ಲ. ಆಯುರ್ವೇದದ ಕಷಾಯಗಳಿಂದಲೂ ಹಾನಿಯೇ ಆಗ್ಬೋದಲ್ಲದೆ ಪ್ರಯೋಜನ ಆಗೋದಿಲ್ಲ. ಹೋಮಿಯೋಪತಿಯೂ ಅಷ್ಟೇ, ಮತ್ತೆ ಈ ಏನು ಆವಿಯನ್ನ ಪಡೆಯೋದು ಇವೆಲ್ಲವೂ ಅಷ್ಟೇ. ಯಾರಿಗೆ ಮುಖ್ಯ ಅಂದ್ರೆ ಆಹಾರವನ್ನ ಜಾಗ್ರತೆ ಮಾಡಿ. ಸಕ್ಕರೆ, ಸಿಹಿ ತಿನಿಸುಗಳು, ಬೆಲ್ಲ, ಜೇನು, ಮತ್ತೆ ಹಣ್ಣು ಹಣ್ಣಿನ ರಸಗಳು, ಮತ್ತೆ ಮೈದಾ, ಮತ್ತೆ ಇದರಿಂದ ತಯಾರು ಮಾಡಿದ ಬ್ರೆಡ್, ಬಿಸ್ಕತ್, ನೂಡಲ್ಸ್ ಇತ್ಯಾದಿ ಇವೆಲ್ಲವೂ ಕೂಡ ಸಕ್ಕರೆ. ಈ ಸಕ್ಕರೆ ಈ ಕೊರೋನಾ ವೈರಸ್ ನಮ್ಮ ದೇಹದ ಒಳಗೆ ಪ್ರವೇಶಿಸುವ ದ್ವಾರಗಳನ್ನ, ಬಾಗಿಲುಗಳನ್ನ ತೆರೆದಿಡ್ತದೆ. ಅಂದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಈ ವೈರಸ್ ನಮ್ಮ ದೇಹದೊಳಗೆ ಪ್ರವೇಶಿಸ್ಲಿಕ್ಕೆ ಇವು ಅನುಕೂಲ ಮಾಡಿಕೊಡ್ತವೆ. ಹೆಚ್ಚು ಸಂಖ್ಯೆಯಲ್ಲಿ ವೈರಸ್ ಪ್ರವೇಶಿಸಿದಾಗ ಅವು ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬೆಳಿಲಿಕ್ಕೆ ಇದು ಅನುಕೂಲ ಮಾಡಿಕೊಡ್ತದೆ.
ಮತ್ತೆ ಈ ವೈರಸ್ ಏನ್ ಮಾಡ್ತದೆ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ACE2 ಅಂತ ಹೇಳುವ ಒಂದು ಕಿಣ್ವದ ಮೂಲದ ದೇಹವನ್ನು ಪ್ರವೇಶಿಸುವುದರಿಂದ ಈ ACE2 ಕಿಣ್ವ ಈ ರಕ್ತದ ಸಕ್ಕರೆಯ ನಿಯಂತ್ರಣದಲ್ಲಿ, ರಕ್ತದ ಕಟ್ಟು ಏನು ಹೆಪ್ಪುಗಟ್ಟುವಿಕೆಯ ನಿಯಂತ್ರಣದಲ್ಲಿ ಅದಕ್ಕೆ ಪಾತ್ರ ಇದೆ. ಇದೇ ಕಾರಣಕ್ಕೆ ಇವತ್ತು ಈ ಕೊರೋನಾ ವೈರಸ್ ಏನಂತಂದ್ರೆ, ಹೊಸ ವೈರಸ್ ನಮ್ಮ ಹೊಸ ಆಹಾರ ಮತ್ತೆ ಹೊಸ ಜೀವನ ಶೈಲಿಗಳ ಜೊತೆಗೆ ಸೇರಿಕೊಂಡು ಈ ರೀತಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಯಾರು ತೂಕ ಜಾಸ್ತಿ ಇದ್ದವರಿದ್ದೀರಿ, ಯಾರು ಈ ಸಕ್ಕರೆ ಸಿಹಿ ಹಣ್ಣುಗಳನ್ನ ವಿಪರೀತ ಸೇವನೆ ಮಾಡುವವರಿದ್ದೀರಿ, ಯಾರು ಸಕ್ಕರೆ ಕಾಯಿಲೆಯವರಿದ್ದೀರಿ, ನಿಮ್ಮ ಇಂಥವರಲ್ಲಿ ರೋಗ ಬಿಗಡಾಯಿಸುವುದಕ್ಕೆ ಮೂಲ ಕಾರಣ ಈ ಆಹಾರದ ಪದ್ಧತಿ. ಆದ್ರಿಂದ ನಾವೆಲ್ಲರೂ ಕೂಡ ಈ ಆಹಾರವನ್ನ ಇವತ್ತಿನಿಂದ ಇವತ್ತಿಗೆ ತ್ಯಜಿಸಿ ಪಾರಂಪರಿಕವಾದಂತ ಒಳ್ಳೆಯ ಆಹಾರವನ್ನು ಅಂದ್ರೆ ತರಕಾರಿ, ಮೀನು, ಮಾಂಸ, ಮೊಟ್ಟೆ ಎಂತ ಏನು ಪೌಷ್ಟಿಕ ಆಹಾರಗಳು, ಆಮೇಲೆ ಬೀಜಗಳು, ಗೋಡಂಬಿ, ಬಾದಾಮಿ ಇತ್ಯಾದಿ ಬೀಜಗಳು, ಅಲ್ಲಿ ಮತ್ತೆ ಒಣಗಿದ ಹಣ್ಣುಗಳನ್ನ ಸೇವನೆ ಮಾಡಬೇಡಿ. ಖರ್ಜೂರ, ಒಣಗಿದ ದ್ರಾಕ್ಷಿ, ಅಂಜಿ, ಹತ್ತಿ ಇತ್ಯಾದಿ ಹಣ್ಣುಗಳು ಬೇಡ, ಅವುಗಳು ಕೂಡ ಸಕ್ಕರೆಯೇ. ಸೊ ಒಳ್ಳೆ ಆಹಾರವನ್ನ ಸೇವನೆ ಮಾಡಿ, ದಿನಕ್ಕೆ 1/2 ಗಂಟೆ / 3/4 ಗಂಟೆ ನಿಯತವಾದ ವ್ಯಾಯಾಮ ಏನು ನಡೆದಾಡುವುದಿರ್ಬೋದು ಅಥವಾ ವ್ಯಾಯಾಮ ಇರ್ಬೋದು, ಇದನ್ನ ಮಾಡುವುದರ ಮೂಲಕ ನಮ್ಮ ರೋಗ ರಕ್ಷಣಾ ವ್ಯವಸ್ಥೆಯನ್ನ ಸದೃಢವಾಗಿ ಇಟ್ಟರೆ ಕೊರೋನಾವನ್ನ ಗೆಲ್ಲುವುದಕ್ಕೆ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ. ಆದ್ರಿಂದ ಇದನ್ನು ನಾವೆಲ್ಲರೂ ಮಾಡೋಣ. ಯಾರಲ್ಲಿ ಈ ಕಾಯಿಲೆಗಳಿದೆ ಮತ್ತೆ ಯಾರಲ್ಲಿ ಈ ಸಮಸ್ಯೆಗಳು ಇರ್ಬೋದು, ನಾನು ಈಗಾಗ ಆಹಾರದ ಸಮಸ್ಯೆ ಕೂಡ ಸಮಸ್ಯೆನೆ, ಈ ಆಧುನಿಕ ಸಮಸ್ಯೆಗಳಿದ್ದವರು ದಯವಿಟ್ಟು ಅದನ್ನ ಸರಿಯಾಗಿ ನಿಯಂತ್ರಣದಲ್ಲಿಟ್ಟುಕೊಡಿ, ಕೊರೋನಾ ಬರದ ಹಾಗೆ ಎಚ್ಚರ ವಹಿಸಿ. ನಿಮಗೆ ಒಂದು ವೇಳೆ ಕೊರೋನಾದ ರೋಗ ಲಕ್ಷಣಗಳು ಆರಂಭಗೊಂಡ್ರೆ 15 ದಿನಗಳ ಕಾಲ ನಿಮ್ಮ ದೇಹ ಸ್ಥಿತಿಯ ಮೇಲೆ ನಿಗಾ ವಹಿಸಿ, ಆಮ್ಲಜನಕದ ಮಟ್ಟ 95ಕ್ಕಿಂತ ಕೆಳಗೆ ಇಳಿಲಿಕ್ಕೆ ಆರಂಭ ಆದ ತಕ್ಷಣ ವೈದ್ಯರನ್ನ ಕಾಣಬೇಕು. ಅದನ್ನ ಮತ್ತೆ ತಡ ಮಾಡಬೇಡಿ. ಮನೆಯಲ್ಲಿ ಆಕ್ಸಿಜನ್ ತಂದು ಶೇಖರಿಸಿ ಇಟ್ಟುಕೊಳ್ಳಬೇಡಿ. ಹೋಮ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ತಂದು ಮನೆಯಲ್ಲಿ ಇಟ್ಟುಕೊಂಡು ಅದನ್ನು ನಂಬಿಕೊಂಡು ನಿಮ್ಮನ್ನು ನೀವೇ ನಿಗಾ ವಹಿಸುತ್ತೇವೆ ಅಂತ ಹೇಳಿ ಕಾದು ಕೂತ್ಕೊಳ್ಬೇಡಿ. ಆಕ್ಸಿಜನ್ 95 ಇದ್ದದ್ದು 80ಕ್ಕೆ ಬಂದು 60ಕ್ಕೆ ಬಂದ್ರೆ ಆಗ ನೀವು ಆಸ್ಪತ್ರೆಗೆ ಓಡ್ಕೊಂಡು ಬಂದ್ರೆ ಬಹಳ ಕಷ್ಟ ಆಗ್ತದೆ, ತಡ ಆಗ್ತದೆ. ಆದ್ರಿಂದ ಆ ತರದ ಕೆಲಸವನ್ನು ಯಾರು ಮಾಡಬೇಡಿ. ಮತ್ತೆ ಈ ವ್ಯವಸ್ಥೆಗಳನ್ನ ಸರ್ಕಾರ ಮಾಡೋದಕ್ಕೆ ಅಂದ್ರೆ, ಯಾರು ಮನೆಯಲ್ಲಿ ಇದ್ದಾರೆ ತಮ್ಮ ರೋಗವನ್ನು ನಿಗಾ ವಹಿಸಿಕೊಂಡು, ಅಂತವ್ರನ್ನ ಹೋಗಿ ಪರೀಕ್ಷೆ ಮಾಡೋದಕ್ಕೆ ಸಂಚಾರಿ ಘಟಕಗಳನ್ನ ಆಯಾ ವಲಯದಲ್ಲಿ ಸರ್ಕಾರ ಸ್ಥಾಪನೆ ಮಾಡಬಹುದು. ನಿಮ್ಮ ಸಂಘಟನೆಯಿಂದನೂ ನೀವು ಮಾಡಬಹುದು. ಈ ಏನು ತಂಡಗಳಲ್ಲಿ ಈಗಾಗಲೇ ಸೋಂಕಿತರಾಗಿ ವಾಸಿಯಾಗಿ ಏನು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡವರು ಧೈರ್ಯವಾಗಿ ಇದರಲ್ಲಿ ಭಾಗವಹಿಸಬಹುದು. ಅಫ್ಕೋರ್ಸ್ ನೀವು ಹೋಗುವಾಗ ಮಾಸ್ಕ್ ಇತ್ಯಾದಿಗಳನ್ನು ಧರಿಸಿ, ಬಟ್ PPE ಎಲ್ಲ ಹಾಕೊಳ್ಬೇಕಾದ ಅಗತ್ಯ ಇಲ್ಲ. ಸಾಕಷ್ಟು ಎಚ್ಚರಿಕೆಯನ್ನು, ಈ ಸಣ್ಣ ಸರಳ ಎಚ್ಚರಿಕೆಗಳನ್ನು ವಹಿಸಿಕೊಂಡು ಈ ಕೆಲಸಗಳನ್ನು ಮಾಡಬಹುದು. ಯಾರು ಬಿಗಡಾಯಿಸುವಂತವ್ರು ಇದ್ದಾರೆ ಅಂತವರನ್ನ ಹತ್ತಿರದ ಏನು ಆರೋಗ್ಯ ಕೇಂದ್ರಗಳಲ್ಲಿ, ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಕೊಡೋದಕ್ಕಾಗಿ ನೀವು ದಾಖಲು ಮಾಡಬಹುದು. ಇನ್ನಷ್ಟು ಬಿಗಡಾಯಿಸುವವರನ್ನ ಉನ್ನತ ಆಸ್ಪತ್ರೆಗಳಿಗೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡಬಹುದು. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಸರ್ಕಾರ ಮಾಡುವ ರೀತಿಯಲ್ಲಿ ಸರ್ಕಾರಕ್ಕೆ ಒತ್ತಡ ಹೇರುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಮಾಡಬೇಕಾಗಿದೆ. ಸರ್, ಇನ್ನು ಎರಡು ಪ್ರಶ್ನೆ ತಗೋತೀನಿ, ತುಂಬಾ ಬರ್ತಾ ಇದೆ, ಬಟ್ ನಿಮ್ಮ ಸಮಯದ ಇದನ್ನ ಇಟ್ಕೊಂಡು ಸರ್, ಒಂದು ಈ ಮೃತ ಕೋವಿಡ್ ಪಾಸಿಟಿವ್ ಬಂದು ತೀರ್ಕೊಂಡಿರುವಂತ ಜನರನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೋದ್ರೆ ಕರೋನಾ ಕಾಂಟ್ರಾಕ್ಟ್ ಆಗೋ ಸಾಧ್ಯತೆ ಇದೆಯಾ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. March 15, 2020 ಕೇಂದ್ರ ಸರ್ಕಾರ ಕೊರೋನಾ ದಿಂದ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನ ಹೇಗೆ ನಡೆಸಬೇಕು ಅಂತ ಹೇಳುವ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಇದಕ್ಕೆಲ್ಲದಕ್ಕೆ ಉತ್ತರಗಳನ್ನ ಹೇಳಲಾಗಿದೆ. ಅದರಲ್ಲಿ ಎಲ್ಲಿಯೂ ಕೂಡ ಮೃತದೇಹವನ್ನ ಸರ್ಕಾರವೇ ಅಂತ್ಯಕ್ರಿಯೆ ನಡೆಸಬೇಕು ಅಂತ ಹೇಳಿಲ್ಲ. ಮೃತದೇಹವನ್ನ ಶುದ್ಧ ಮಾಡಿ ಮೂಗು ಮತ್ತೆ ಬಾಯಿಯಲ್ಲಿ ಏನು ಸ್ರಾವಗಳಿದೆ ಅದನ್ನೆಲ್ಲ ತೆಗೆದು, ಅಂದ್ರೆ ಇದು ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಅದು ಹೊರಬರದಾಗೆ ಅಲ್ಲಿಗೆ ಹತ್ತಿಯೋ ಅಥವಾ ಗೌಜ್ ಯಾವ್ದನ್ನಾದ್ರೆ ಇಟ್ಟು ಮೃತದೇಹಗಳನ್ನ ಪ್ಲಾಸ್ಟಿಕ್ ಅದು ಏನು ಕವರ್ ಇದೆ ಅದರಲ್ಲಿಟ್ಟು ರೋಗಿಯ ಮನೆ ಮೃತರ ಮನೆಯವರಿಗೆ ಹಸ್ತಾಂತರ ಮಾಡಬಹುದು ಅಂತ ಹೇಳುವುದನ್ನು ಅದರಲ್ಲಿ ಹೇಳಲಾಗಿದೆ. ಮೃತದೇಹದಿಂದ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇಲ್ಲವೇ ಇಲ್ಲ. ಕೊರೋನಾ ಹರಡುವುದು ಸೋಂಕಿತ ವ್ಯಕ್ತಿಯ ಉಸಿರಿನಲ್ಲಿ, ಅವನ ಉಸಿರಾಟದ ಸ್ರಾವ, ಅವನ ಶ್ವಾಸಾಂಗದ ಸ್ರಾವಗಳಲ್ಲಿ ಹೊರಬರುವ ವೈರಸ್ ಗಾಳಿಯ ಮೂಲಕ ಅವನ ಸಮೀಪ ಇದ್ದ ವ್ಯಕ್ತಿಯ ಮೂಗು ಅಥವಾ ಬಾಯಿಯ ಒಳಕ್ಕೆ ಹೊರಕಾಗ ಅಷ್ಟೇ ರೋಗ ಹರಡುವಂತ. ಮೃತದೇಹದಿಂದ ಯಾವುದೇ ಗಾಳಿಯಾಗ್ಲಿ ಅವನು ಉಸಿರಾಡುವುದಿಲ್ಲ, ಮೃತ ವ್ಯಕ್ತಿ ಉಸಿರಾಡುವುದಿಲ್ಲ, ಆದ್ರಿಂದ ಅಥವಾ ಸೀನುವುದಿಲ್ಲ ಅಥವಾ ಕೆಮ್ಮುವುದಿಲ್ಲ, ಆದ್ರಿಂದ ಅವರ ದೇಹದಿಂದ ಈ ವೈರಸ್ ಹೊರಗೆ ಬರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಆದ್ರಿಂದ ಅಂತ್ಯಕ್ರಿಯೆಯನ್ನ ಮಾಡುವುದಕ್ಕೆ ಮನೆಯವರಾಗ್ಲಿ ಇತರರಾಗ್ಲಿ ಹೆದರ್ಬೇಕಾದಂತ ಅಗತ್ಯ ಇಲ್ಲ.
ಏನು ಸರಳವಾದ ಅದನ್ನ ಬಳಸಿ ಎಲ್ಲ ಅವರ ಪಾರಂಪರಿಕ ಏನು ಅವರ ಮನೆಯ ಅವರ ಕುಟುಂಬದ ಆಚರಣೆಗಳಿದೆ ಏನಿದೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ಅದೇ ರೀತಿಯಲ್ಲಿ ಅಂತ್ಯಕ್ರಿಯೆಗಳನ್ನ ಖಂಡಿತಕ್ಕೂ ನಡೆಸಬಹುದು. ಅದಕ್ಕೆ ಯಾವ ಅಡಚಣೆಯೂ ಇಲ್ಲ. ಆದ್ರೆ ಇದರಲ್ಲಿ ಒಂದು ವಿಷಯ ಏನಂತಂದ್ರೆ, ಕೊರೋನಾ ಸೋಂಕಿತರಾದವರ ಈ ಮೃತರಾದ ವ್ಯಕ್ತಿಯ ಮನೆಯವರಿಗೂ ಕೂಡ ಕೊರೋನಾ ತಗಲಿರುವ ಸಾಧ್ಯತೆಗಳು ಹೆಚ್ಚಿನ ಸಂದರ್ಭದಲ್ಲಿ ಇರುವುದರಿಂದ ಅವರು ಅಂತ್ಯಕ್ರಿಯೆಗಳನ್ನು ನಡೆಸಲಿಕ್ಕೆ ಬಂದಾಗ ಅವರಿಂದ ಇತರರಿಗೆ ಸೋಂಕು ಹರಡುವ ಸಾಧ್ಯತೆಗಳು ಇರುವ ಕಾರಣಕ್ಕೆ ಅಂತ ವ್ಯಕ್ತಿಗಳಿಂದ ಉಳಿದವರು ಈ 6 ಅಡಿ ಅಂತರವನ್ನು ಕಾಯುವುದು, ಅವರ ಹತ್ರ ಮಾತಾಡುವಾಗ ಎಚ್ಚರಿಕೆಯನ್ನು ವಹಿಸುವುದು, ಮಾಸ್ಕ್ ಧರಿಸುವುದು ಇತ್ಯಾದಿ ಜಾಗ್ರತೆಗಳನ್ನು ವಹಿಸಬೇಕು. ಮತ್ತೆ ಮೃತದೇಹವನ್ನು ಮುಟ್ಟಬಾರದು ಅನಗತ್ಯವಾಗಿ. ಮುಟ್ಟಿದ್ರೆ ಅದರ ಸ್ರಾವಗಳು ಏನಾದರೂ ಕೈಗೆ ತಗಲಿದೆ ಅಂತಾದ್ರೆ ಕೈಯನ್ನ ಸೋಪು ಮತ್ತೆ ನೀರಿನಿಂದ ಏನು ತೊಳೆದುಕೊಂಡ್ರೆ ಅದನ್ನು ಕೂಡ ಏನು ಅಲ್ಲಿಗೆ ನಿಭಾಯಿಸ್ಲಿಕ್ಕೆ ಆ ರೀತಿಯಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಮೊದಲು ಯಾವ ತರ ಅಂತ್ಯವಿಧಿಗಳನ್ನ ನಾವು ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಾಡಬಹುದು. ಈ ಸರಳ ಎಚ್ಚರಿಕೆಗಳನ್ನ ವಹಿಸಿದ್ರೆ ಆಯ್ತು. ಓಕೆ ಸರ್, ಕೊನೆ ಪ್ರಶ್ನೆ ನಿಮ್ಗೆ, ಈ ಕೊರೋನಾದಿಂದ ಈ ಹೃದ್ರೋಗ ಅಥವಾ ಮೂತ್ರಪಿಂಡ ವೈಫಲ್ಯ ಅಥವಾ ಬೇರೆ ತರದ ಯಾವುದಾದ್ರೂ ಇತರ ಅನಾರೋಗ್ಯ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆಗಳಿದೆಯಾ ಕೊರೋನಾ ಬರೋದ್ರಿಂದ? ಒಳ್ಳೆ ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಯನ್ನು ಕೇಳಿದಿರಿ, ಒಳ್ಳೆ ಪ್ರಶ್ನೆ. ನೋಡಿ, ಕೊರೋನಾದಲ್ಲಿ ನಾನು ಹೇಳಿದೆ ಉರಿಯೂತ ಹೆಚ್ಚಳ ಆಗ್ತದೆ ಅಂತ. ನಾನು ಹೇಳಿದೆ ಯಾರಲ್ಲಿ ಆಗಲೇ ಹೃದಯದ ಕಾಯಿಲೆ ಇದೆ, ಯಾರಲ್ಲಿ ಆಗಲೇ ರಕ್ತನಾಳಗಳು ಮುಚ್ಚಿಕೊಂಡಂತ ಒಂದು ಸೇ ಒಂದು 85-90% ಮುಚ್ಚಿಕೊಂಡಿದೆ ಅಂತ ಇಟ್ಕೊಳ್ಳಿ, ಅವರಿಗೆ ಸ್ವಲ್ಪ ಹೃದಯ ಸಂಬಂಧಿತ ರೋಗ ಲಕ್ಷಣಗಳು ಇದ್ದಿರಬಹುದು. ನಡೆದಾಡುವಾಗ ಕಷ್ಟ ಆಗುವಂಥದ್ದು ಅಥವಾ ನಡೆದಾಡುವಾಗ ಏನು ಹೆಚ್ಚಿನವ್ರು ಗ್ಯಾಸ್ ಬಂದಾಗ ಆಗ್ತದೆ ಅಂತ ಹೇಳ್ತಾರಲ್ಲ, ಹೊಟ್ಟೆ ಉಬ್ಬರಿಸಿದಂಗೆ ಆಗುವಂಥದ್ದು, ಕುತ್ತಿಗೆ ಹಿಡಿದಾಗುವುದು, ಇವೆಲ್ಲ ಹೃದಯ ಸಂಬಂಧಿತವಾದಂತ ಸಾಮಾನ್ಯ ಲಕ್ಷಣಗಳು. ಆದ್ರೆ ಏನಾಗ್ತದೆ, ಹೆಚ್ಚಿನವರು ಇದನ್ನ ಕಡೆಗಣಿಸ್ತಾರೆ ಅಥವಾ ಅವರಿಗೆ ಗೊತ್ತೇ ಇರುವುದಿಲ್ಲ ಇದು ಹೃದಯದ ಲಕ್ಷಣ ಇರ್ಬೋದು ಅಂತೇಳಿ. ಜನಸಾಮಾನ್ಯರಿಗೆ ಗೊತ್ತಿರಲ್ಲ, ಇದೇನೋ ಗ್ಯಾಸ್ ಬಂದಿದೆ, ಇದೇನೋ ಇಲ್ಲಿ ಸ್ವಲ್ಪ ಏನೋ ಭಾರ ಆದಂಗೆ ಆಗ್ತಾ ಇದೆ ಅಂತ ಅವ್ರು ತಿಳ್ಕೊಳ್ತಾರೆ. ಆದ್ರಿಂದ ಅದು ಆ ವಿಷಯವನ್ನು ಇಲ್ಲಿ ಹೇಳ್ಬಿಡ್ತೇನೆ. ಯಾರಿಗಾದ್ರೂ ಇವತ್ತು ಬಹಳಷ್ಟು ಯುವಕರು ಇವತ್ತು ಮೃತರಾಗ್ತಾ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು, ಕೋವಿಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತ ಇವತ್ತು ಒಬ್ರು ಪತ್ರಕರ್ತರದ್ದು ವರದಿಯನ್ನು ನಾವು ಓದ್ತಾ ಇದ್ದೇವೆ. ಸೊ ಇವರಲ್ಲಿ ಹೆಚ್ಚಿನವರಿಗೆ ಹೃದಯದ ಸಮಸ್ಯೆಯ ಲಕ್ಷಣಗಳು ಮೊದಲಿಂದಲೂ ಇದ್ದಿರ್ತವೆ. ಆದ್ರೆ ಅವರು ಅದರ ಅರಿವಿಲ್ಲದೆ ಅಥವಾ ಅರಿವಿದ್ದು ಕೂಡ ಕಡೆಗಣಿಸಿರ್ತಾರೆ. ಅದಕ್ಕೆ ಯಾರಿಗೆ ಆಗ್ಲಿ, ತಮ್ಮ ನಿತ್ಯದ ಕೆಲಸಗಳನ್ನ ಮಾಡುವಾಗ, ಮೆಟ್ಟಲುಗಳನ್ನ ಏರುವಾಗ ಕುತ್ತಿಗೆ ಹಿಡಿದಂಗಾಗೋದು ಅಥವಾ ಗಂಟ್ಲು ಕಟ್ಟಿದಂಗಾಗೋದು, ಎದೆ ಒತ್ತಿದಂಗಾಗೋದು, ಎದೆ ಭಾರ ಅನಿಸೋದು, ಅಥವಾ ಹೊಟ್ಟೆಯಲ್ಲಿ ಮೇಲ್ಭಾಗದಲ್ಲಿ ಉಬ್ಬರಿಸಿದಾಗ ಆಗೋದು, ಗ್ಯಾಸ್ ತುಂಬಿದಾಗ ಆಗೋದು, ಅಥವಾ ಭುಜದಲ್ಲಿ ದವಡೆಯಲ್ಲಿ ನೋವು ಬಂದಾಗ ಆಗೋದು, ತಲೆ ಸುತ್ತಿದಾಗ ಆಗೋದು, ಉಸಿರು ಕಟ್ಟಿದಂಗಾಗೋದು, ಒಟ್ಟಾರೆಯಾಗಿ ನಡೆದಾಡ್ತಾ ಇರುವಾಗ ಕಷ್ಟ ಅನಿಸಿದರೆ, ಇಂಗ್ಲಿಷ್ ನಲ್ಲಿ ಎಕ್ಸಸೈಸ್ ಇಂಟಾಲರೆನ್ಸ್ ಅಂತ ನಾವೇನ್ ಹೇಳ್ತೇವೆ, ನಿತ್ಯ ಮಾಡ್ತಾ ಇರುವಂತ ಕೆಲಸವನ್ನ ಮಾಡುವಾಗ ಕಷ್ಟ ಅನಿಸಿದ್ರೆ ಅದು ಹೃದಯ ಸಂಬಂಧಿತ ಸಮಸ್ಯೆ ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡಿಕೊಳ್ಳುವಂತ ಅಗತ್ಯ ಖಂಡಿತಕ್ಕೂ ಇದೆ. ಸೊ ಇಂಥ ಸಮಸ್ಯೆಗಳಿದ್ದವರಿಗೆ ಕೊರೋನಾ ಬಾಧಿಸಿದ್ರೆ ಅವರಿಗೆ ಮೊದಲೇ ಆ ಹೃದಯದ ರೋಗ ಇದೆ ಅಂತ ಗೊತ್ತಿಲ್ಲದೆ ಇರ್ಬೋದು. ಕೊರೋನಾ ಬಂದ್ರೆ ಕೊರೋನಾದಿಂದ ಉರಿಯೂತ ಜಾಸ್ತಿ ಆಗುವುದರಿಂದ, ಆ ಉರಿಯೂತದಿಂದ ರಕ್ತದ ಹೆಪ್ಪುಗಟ್ಟುವಿಕೆ ಜಾಸ್ತಿ ಆಗುವ ಸಾಧ್ಯತೆ ಇರುವುದರಿಂದ, ಈ ರಕ್ತನಾಳ ಮೊದಲೇ ಬ್ಲಾಕ್ ಆಗಿರುವಲ್ಲಿ ಅದರ ಜೊತೆಗೆ ಇದು ಸೇರಿಕೊಂಡು ಹೃದಯಾಘಾತ ಆಗುವ ಸಾಧ್ಯತೆ ಇದೆ. ಆದ್ರೆ ಯಾವುದೇ ಸಮಸ್ಯೆಗಳು ಇಲ್ಲದವರಿಗೆ, ಆರೋಗ್ಯವಂತರಾಗಿರುವವರಿಗೆ, ಆರೋಗ್ಯವಂತ ಅಂದ್ರೆ ನಾನು ಈಗ ಹೇಳಿದಂಥದ್ದನ್ನು ಬಿಟ್ಟು, ಇವರು ಕೂಡ ಹೊರಗಿಂದ ನೋಡೋಕೆ ಆರೋಗ್ಯವಂತರೇ, ಆದ್ರೆ ಒಳಗಿಂದ ಸಮಸ್ಯೆ ಇರ್ತದೆ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಇಲ್ಲದೇನೆ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಏನೂ ಇಲ್ಲದೆ ಆರೋಗ್ಯವಂತರಾಗಿರುವವರಲ್ಲಿ ಕೊರೋನಾದಿಂದ ಹೃದಯಾಘಾತ ಆಗುವಂಥದ್ದು ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಹೃದಯಾಘಾತ ಮಾತ್ರ ಅಲ್ಲ, ಈ ರೀತಿ ಪಾರ್ಶ್ವವಾಯು ಕೂಡ ಕೊರೋನಾ ಪೀಡಿತರಲ್ಲಿ ಕೆಲವರಲ್ಲಿ ಆಗಬಹುದು, ಇದೇ ಕಾರಣಗಳಿಂದ, ನಾನು ಈಗಾಗಲೇ ಹೇಳಿದ ಕಾರಣಗಳಿಂದ. ಮೂತ್ರಪಿಂಡದ ವೈಫಲ್ಯ ಕೊರೋನಾದ ಕಾರಣಕ್ಕೆ ಆಗುವ ಸಾಧ್ಯತೆಗಳು ಇಲ್ಲ. ಕೊರೋನಾದಿಂದಾಗಿ ನಾವೇನು ವೆಂಟಿಲೇಟರ್ಗೆ ಆಗ್ತೀವಿ ಅಥವಾ ಬೇರೆ ಇತರ ಅಂಗಾಂಗಗಳಿಗೆಲ್ಲ ಅವೆಲ್ಲ ವೈಫಲ್ಯ ಆಗಿ ಅದರಿಂದಾಗಿ ರಕ್ತದ ಒತ್ತಡ ಕಡಿಮೆ ಆಗೋದು ಅಥವಾ ಬೇರೆ ಸೋಂಕು ತಗಲುವುದು ಇಂಥದ್ದೆಲ್ಲ ಆಗಿ ಏನು ಮಲ್ಟಿ ಆರ್ಗನ್ ಇನ್ವಾಲ್ವ್ಮೆಂಟ್ ಬಹು ಅಂಗಗಳ ವೈಫಲ್ಯ ಆದಾಗ ಅದರ ಜೊತೆಗೆ ಏನು ಮೂತ್ರಪಿಂಡಗಳಿಗೆ ತೊಂದರೆ ಆಗ್ಬೋದು. ಅದು ಬಿಟ್ಟರೆ ಕೊರೋನಾದಿಂದಾಗಿಯೇ ಎಕ್ಸ್ಕ್ಲೂಸಿವ್ಲಿ ಮೂತ್ರಪಿಂಡಗಳ ಸಮಸ್ಯೆ ಆಗುವಂಥದ್ದು ಅಷ್ಟು ಸಾಮಾನ್ಯವಾದಲ್ಲ. ಕೊರೋನಾ ಮುಖ್ಯವಾಗಿ ಶ್ವಾಸಕೋಶಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ಕಾಯಿಲೆ, ಅದರ ಜೊತೆಗೆ ದೇಹದ ಉರಿಯೂತವನ್ನ ಹೆಚ್ಚು ಮಾಡುವ ಕಾಯಿಲೆ. ಈ ಉರಿಯೂತದಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಆಗ್ತವೆ.
ಸರ್ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ, ಬಟ್ ಒಂದು ಅಂದ್ರೆ ಇನ್ ಜನರಲ್ ನಾನು ನೋಡ್ತಿರಂಗೆ ಕೆಲವಷ್ಟು ಜನ ಏನ್ ಹೇಳ್ತಾರೆ, ಹೊರಗಿಂದ ನೋಡಿದಾಗ ಆರೋಗ್ಯವಾಗಿದ್ದಾರೆ ಜನ, ಬಟ್ ಹಾಸ್ಪಿಟಲ್ ಸೇರ್ಕೊಂಡು 2-3 ದಿನದಲ್ಲೇ ತೀರ್ಕೊಂಡಿರೋ ಇನ್ಸ್ಟೆನ್ಸಸ್ ಬಹಳ ಇದೆ ಅಂತಾನು ಕೆಲವಷ್ಟು ಕಾಮೆಂಟ್ಸ್ ನೋಡ್ತಿದ್ದೀನಿ. ಸರ್ ಈಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಆರೋಗ್ಯವಾಗಿರೋ ಅಥವಾ ಹೊರಗಡೆಯಿಂದ ಆರೋಗ್ಯವಾಗಿ ನಾವು ಕಾಣಿಸ್ತಿರೋರು ಎಷ್ಟನೇ ವಯಸ್ಸಿಂದ ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಅದ್ರ ಬಗ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಮಾತು ನೀವು ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಲ್ಲ, ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಗಿಂತ ತನ್ನ ಶರೀರದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳುದನ್ನು ತಾನು ತಾನಾಗಿ ನೋಡಿಕೊಳ್ಳುವುದು ಬಹಳ ಮುಖ್ಯ. ಇದ್ರ ಬಗ್ಗೆ ಒಂದು ಲೇಖನ ನನ್ನ ಇದರಲ್ಲಿ ಆರೋಗ್ಯ ಆಶಯ ಕಾಲಂ ಬರೀತಾ ಇರುವಾಗ ಬರ್ತಿದ್ದೆ, ಒಂದು ಲ್ಯಾಬೊರೇಟರಿಯಲ್ಲಿ ಆಗಿರೋ ಘಟನೆಯನ್ನ ಇದ್ ಮಾಡಿ ಉದ್ಧರಿಸಿ ಬರ್ತಿದ್ದೆ ನಾನು. ನೀವು ರೆಗ್ಯುಲರ್ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದು ನಿಮ್ ನಿಮ್ಮ ಆಯ್ಕೆ. ಆದ್ರೆ ಹೆಲ್ತ್ ಚೆಕಪ್ ಗೆ ಹೋದಾಗ ಅವರು ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳ್ತಾರ, ಆ ಸಮಸ್ಯೆಗಳಿಗೆ ಸರಿಯಾದ ಪರೀಕ್ಷೆಗಳನ್ನು ಮಾಡ್ತಾರ, ಆ ಮಾಡಿದ ಪರೀಕ್ಷೆಗಳ ವರದಿಗಳನ್ನು ಅವರು ಸರಿಯಾಗಿ ನೋಡಿ ನಿಮಗೆ ಸರಿಯಾದ ಏನು ಸಲಹೆ ಸೂಚನೆಗಳನ್ನು ಕೊಡ್ತಾರ ಅಂತ ಹೇಳುವಂತದ್ದು ಎಲ್ಲವೂ ಬಹಳ ದೊಡ್ಡ ಪ್ರಶ್ನೆಗಳೇ. ಅದಕ್ಕೆ ಉತ್ತರಗಳು ನನಗಂತೂ ಇದುವರೆಗೆ ಕಾಣಲಿಕ್ಕೆ ಸಿಕ್ಕಿಲ್ಲ, ಸರಳ ಉತ್ತರ ಇಲ್ಲ. ಇಲ್ಲ, ಯಾಕಂದ್ರೆ ಅಲ್ಲಿ ಹೆಚ್ಚಿನ ಕಡೆ ಏನಾಗ್ತದೆ ಅಂದ್ರೆ ಯಾರೋ ಒಬ್ಬ ಇವನು ಟೆಸ್ಟ್ ಮಾಡಕ್ಕೆ ಬಂದಿದ್ದಾನೆ, ಇವನಿಗೆ ಮಾಡಿ ರಿಪೋರ್ಟ್ ಕೊಟ್ಟು ಬಿಡೋಣ ಅಂತ ಹೇಳುವ ಏನು ಆಟಿಟ್ಯೂಡ್ ಹೆಚ್ಚಿನ ಲ್ಯಾಬೊರೇಟರಿಗಳಲ್ಲಿ ನನಗಂತೂ ಕಂಡಿರುವಂತಹ. ಎಕ್ಸ್ಕ್ಲೂಸಿವ್ ಹೆಲ್ತ್ ಚೆಕಪ್ ಗಿಂತಲೂ ಹೆಚ್ಚಾಗಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕಾದಂತೂ ಬಹಳ ಮುಖ್ಯ. ಇವತ್ತಿನ ಏನು ಈ ಕೊರೋನಾದ ನೆಲೆಯಲ್ಲಿ ನಾನು ಹೇಳೋದಾದ್ರೆ ನೋಡಿ, ಬಹಳಷ್ಟು ಅವನು ಆರೋಗ್ಯವಂತನಾಗಿದ್ದಪ್ಪ, ಏನು ಇಲ್ಲ ಅವನು ತೀರ್ಕೊಂಡ ಅಂತ ಹೇಳುವಾಗ, ಈ ಆರೋಗ್ಯವಂತ ಅಂದ್ರೆ ಏನು? ಆರೋಗ್ಯವಂತ ಅಂದ್ರೆ ದೇಹದ ತೂಕ ಸರಿಯಾಗಿರ್ಬೇಕು, ಇದು ಬಹಳ ಮುಖ್ಯ ಆದದ್ದು. ದೇಹದ ತೂಕ ಹೆಚ್ಚಿದೆ ಅಂತಂದ್ರೆ ಅದು ಕೂಡ ಅನಾರೋಗ್ಯದ ಲಕ್ಷಣವೇ. ನಿಮ್ಮ ಎತ್ತರಕ್ಕೆ ಸರಿಯಾದ ಲೀನ್ ಬಾಡಿ ವೇಟ್ ಎಷ್ಟಿದೆ ಅದು ಇರ್ಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ, ಒಂದು ಸ್ವಲ್ಪ ಹೊಟ್ಟೆ ಬಂದಿದೆ ಅಂತಾದ್ರೆ, ನಿಮ್ಮ ತೂಕ ಜಾಸ್ತಿ ಇದೆ ಅಂತಾದ್ರೆ ಅದು ಕೂಡ ಅನಾರೋಗ್ಯದ ಲಕ್ಷಣವೇ. ನೀವು ಗಾಬರಿ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದಿದ್ದವರೆಲ್ಲ ಈಗ ಹೆದರಿಕೊಂಡು ಹೋಗ್ಬೇಕು ಅದೇ ಹೇಳ್ತಾ ಇಲ್ಲ, ನಿಮಗೆ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಅದು ಯಾಕೆ ಆಗ್ತಾ ಇದೆ, ನಾನು ಆಗ ಹೇಳಿದಂತ ಆಹಾರದ ಸೇವನೆಯಿಂದ, ಅನಗತ್ಯವಾಗಿ ಏನು ತುಂಬಾ ಪ್ರಮಾಣದಲ್ಲಿ ಅಕ್ಕಿ ಗೋಧಿಯನ್ನ ಸೇವನೆ ಮಾಡೋದು, ಅನಗತ್ಯವಾಗಿ ಸಿಹಿ ತಿಂಡಿಗಳು, ಹಣ್ಣಿನ ರಸಗಳು, ಸಾಫ್ಟ್ ಡ್ರಿಂಕ್ಸ್ ಗಳನ್ನ ಸೇವನೆ ಮಾಡೋದು, ಅಥವಾ ವ್ಯಾಯಾಮ ಇಲ್ಲದೆ ಇರುವಂತದ್ದು. ಈ ಕೊರೋನಾ ಕಾಲದಲ್ಲಿ ದಿಗ್ಬಂಧನ ಮಾಡಿ ಎಲ್ಲರನ್ನು ಮನೆಯಲ್ಲಿ ಕೆಲಸ ಮಾಡಕ್ ಹೇಳಿ, ಇವರೆಲ್ಲರೂ ಕೂಡ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೂ ಪುರುಸೊತ್ತಿಲ್ಲದೆ ಬ್ರೆಡ್, ಬಿಸ್ಕತ್, ಜಾಮ್ ತಿಂದ್ಕೊಂಡು ಮನೆಯಲ್ಲಿ ಯಾವ ವ್ಯಾಯಾಮ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಮಕ್ಕಳ ಮತ್ತೆ ಉಳಿದವರ ತೂಕ ಇವತ್ತು ಜಾಸ್ತಿ ಆಗಿರೋದನ್ನ ನಾವು ನೋಡಿದೆ. ಇದನ್ನ ಮೊನ್ನೆ ತಾನೇ ಬ್ರಿಟಿಷ್ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ ಒಂದು ಬಹಳ ಒಳ್ಳೆಯ ಲೇಖನವನ್ನು ಕೂಡ ಅವರು ಅಧ್ಯಯನವನ್ನು ಕೂಡ ಪ್ರಕಟ ಮಾಡಿದ. ಏನಂತಂದ್ರೆ ಈ ಮನೆಯಲ್ಲಿ ಇದ್ದವರಿಗೆ ಕೊರೋನಾದಿಂದ ಅಪಾಯ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ಆರೋಗ್ಯವಂತ ಅಂದ್ರೆ ಏನು? ನಿತ್ಯ ವ್ಯಾಯಾಮವನ್ನು ಮಾಡುವಂತವನು, ಯಾವುದೇ ರೋಗದ ಲಕ್ಷಣಗಳು, ಉಸಿರಾಟದ ಕಷ್ಟ ಇರ್ಬೋದು, ನಡೆದಾಡುವಾಗ ಕಷ್ಟ ಇರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಇಲ್ಲದೆ ಇರುವಂತದ್ದು, ರಕ್ತದೊತ್ತಡ ಸಹಜವಾಗಿರುವಂತದ್ದು, ತಲೆ ತಿರುಗುವುದಾಗ್ಲಿ, ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರುವಂತ, ದೇಹದ ತೂಕ ಸಾಮಾನ್ಯವಾಗಿರುವಂತ, ಸಹಜವಾದ ಪ್ರಕೃತಿ ಸಹಜವಾದ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ಕೊರೋನಾದಿಂದ ಸಾಯುವಂತ ಸಾಧ್ಯತೆ ಅಥವಾ ಅದು ಉಲ್ಬಣಗೊಳ್ಳುವಂತ ಸಾಧ್ಯತೆ ಇಲ್ಲವೇ ಇಲ್ಲ ಅಥವಾ ತೀರಾ ತೀರಾ ಕಡಿಮೆ ಅಂತ ಹೇಳ್ಬೋದು. ಇನ್ನು ಯಾರಲ್ಲಿ ಈ ಸಮಸ್ಯೆಗಳು ಇದೆ ಅಥವಾ ಆಹಾರದ ಇದು ಏನು ಅಭ್ಯಾಸಗಳು ಸರಿ ಇಲ್ಲ ಅಂತವರು ಆಸ್ಪತ್ರೆಗೆ ದಾಖಲಾದ 3 ದಿನಗಳಲ್ಲಿ ಅಥವಾ 1 ದಿನದಲ್ಲಿ ಸಾಯ್ತಾರೆ ಅಂತಂದ್ರೆ, ಇದಕ್ಕೆ ಕಾರಣ ನಾನಾಗ್ಲೇ ಹೇಳಿದಾಗೆ ಕೊರೋನಾದ ರೋಗ ಲಕ್ಷಣಗಳು ಆರಂಭಗೊಂಡು 8-10 ದಿನಗಳ ನಂತರನೇ ಅದು ಸಾಯುವಂತ ಮಾರಣಾಂತಿಕವಾದಂತ ಉಲ್ಬಣ ಅವಸ್ಥೆಗೆ ತಲುಪುವಂಥದ್ದು. ದಾಖಲಾಗಿ 3 ದಿನದಲ್ಲಿ ಅವನು ಅಥವಾ ಅವಳು ಅಥವಾ ಯಾರೇ ವ್ಯಕ್ತಿ ಮೃತಪಡ್ತಾರೆ ಅಂತಂದ್ರೆ, ಅದರ ಹಿಂದಿನ 10 ದಿನಗಳ ಕಾಲ ರೋಗದ ಬಗ್ಗೆ ಸರಿಯಾಗಿ ಅವರಾಗ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದವರಾಗ್ಲಿ ಸರಿಯಾದ ನಿಗಾ ವಹಿಸಿಲ್ಲ ಅಂತ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ರಿಂದ ಯಾರಿಗೆ ಆಗ್ಲಿ ರೋಗ ಲಕ್ಷಣಗಳು ಇದ್ರೆ, ರೋಗ ಲಕ್ಷಣಗಳು ಆರಂಭ ಆದ ದಿನದಿಂದ ಲೆಕ್ಕ ಹಿಡ್ಕೋಬೇಕು. ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಸರ್ ನಾನು ನಿನ್ನೆ ಟೆಸ್ಟ್ ಮಾಡಿದ್ದು, ಸರ್ ಇವತ್ತು ದಮ್ಮು ಕಟ್ತಾ ಇದೆ. ನಿನ್ನೆ ಟೆಸ್ಟ್ ಮಾಡಿರೋದು ಲೆಕ್ಕ ಅಲ್ಲ, ನಿಮ್ ರೋಗ ಲಕ್ಷಣ ಯಾವ ದಿನ ಶುರು ಆಯ್ತು ಅಲ್ಲಿಂದ ಲೆಕ್ಕ ಇಡಿ. ಅಂದಿನಿಂದ 6ನೇ ದಿನದವರೆಗೆ ಸುಮಾರಾಗಿ ಯಾರಿಗೂ ಏನು ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗುವವರಿಗೆ 6ರಿಂದ 7 ದಿನದ ನಂತರ ನಿಧಾನಕ್ಕೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. 10-12 ದಿವಸಕ್ಕೆ ಅದು ಬಹಳಷ್ಟು ಉಲ್ಬಣಗೊಳ್ಳುತ್ತದೆ. ಆ ಕಾಲದಲ್ಲಿ ಸುಮಾರು ತೀವ್ರ ನಿಗಾ ಘಟಕ ಅಥವಾ ICUನ ಅಗತ್ಯ ಬರುವಂತದ್ದು ಅಥವಾ 15-16 ದಿವಸದ ವೇಳೆಗೆ. ಸೊ ನೀವು 7-8 ದಿನದಲ್ಲೇ ರೋಗದ ಲಕ್ಷಣ ಬಿಗಡಾಯಿಸ್ಲಿಕ್ಕೆ ಆರಂಭ ಆಗಿ ಆಕ್ಸಿಜನ್ 95 ಆದಾಗಲೇ ಆಸ್ಪತ್ರೆಗೆ ಬಂದ್ರೆ, ನಿಮ್ಮನ್ನ ಅಂತವರಲ್ಲಿ 70% ಜನರಿಗೆ ಕೇವಲ ಆಮ್ಲಜನಕ ಅಷ್ಟೇ ಕೊಟ್ಟು ಅವರನ್ನ ಗುಣಪಡಿಸುವುದಕ್ಕೆ ಸಾಧ್ಯ.
ಸೊ ಅದರಿಂದ ಆಹಾರವನ್ನ ಸರಿಯಾಗಿಟ್ಟುಕೊಳ್ಳಿ, ನಿತ್ಯ ವ್ಯಾಯಾಮವನ್ನ ಮಾಡಿ, ನಿಮ್ಮ ದೇಹದ ಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಿ. ಯಾವುದೇ ರೋಗ ಲಕ್ಷಣಗಳು ತಲೆ ಸುತ್ತು ಬರೋದಿರ್ಬೋದು, ಆಯಾಸ ಆಗೋದಿರ್ಬೋದು, ಅಥವಾ ನಡೆದಾಡುವಾಗ ಕಷ್ಟ ಇರೋದಿರ್ಬೋದು, ನಿಮ್ಮ ದೇಹ ತೂಕ ಜಾಸ್ತಿ ಇದೆ ಅಂತ ಇದ್ರೆ ನಿಮ್ಮ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಎಚ್ಚರಿಕೆಯನ್ನು ವಹಿಸಿ, ಏನೇ ಇದ್ರು ಕೂಡ ನಾನು ಹೇಳಿದ ಆಹಾರದ ಕ್ರಮಗಳನ್ನ ನೀವು ಇವತ್ತಿಂದ ಪಾಲಿಸಿದ್ರೆ ಖಂಡಿತಕ್ಕೂ ಕೊರೋನಾವನ್ನ ಎದುರಿಸಲಿಕ್ಕೆ ಅದು ಸಹಾಯ ಆಗಿಯೇ ಆಗ್ತದೆ. ಧನ್ಯವಾದ ಸರ್. ಎಷ್ಟೊಂದು ಕಾಮೆಂಟ್ಸ್ ನಾನು ನೋಡ್ತಿರಂಗೆ, ನೀವು ತಿಳಿಸಿರೋ ಇಷ್ಟು ವಿಷಯಗಳ ಬಗ್ಗೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಿರುವಂತ ಮೆಸೇಜಸ್ ಜಾಸ್ತಿ ಇದೆ, ಕ್ವೆಶನ್ಸ್ ಗಿಂತ ಜಾಸ್ತಿ. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ದಿನೇಶ್, ಓವರ್ ಟು ಯು. ಸರ್, ಮತ್ತೊಂದು ಪ್ರಶ್ನೆ ನನಗೆ ಬಂದಿರುವಂತದ್ದು, ಅದು ತಂದೆ ತಾಯಿ ಇಬ್ರು ಕೂಡ ಪಾಸಿಟಿವ್ ಆಗಿ ಗುಣ ಆಗಿದ್ದಾರೆ, ಒಂದು 80-70 ವರ್ಷ ಅವರಿಬ್ರಿಗೆ. ಅವರು ಏನ್ ಮಾಡಿದಾರೆ ಅಂತ ಆಂಟಿಬಾಡೀಸ್ ಟೆಸ್ಟ್ ಮಾಡಿಸಿದ್ದಾರೆ ರೀಸೆಂಟ್ ಆಗಿ, ಅದು 8.51 ಮತ್ತೆ 4.41 ಏನೋ ಇದೆಯಂತೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮತ್ತೆ ಕೊರೋನಾ ಬರೋ ಚಾನ್ಸಸ್ ಇದೆಯಾ ಅಂತ ಒಂದು, ಎರಡನೇದು ವ್ಯಾಕ್ಸಿನ್ ತಗೋಬೇಕಾಗತ್ತಾ ಈ ಆಂಟಿಬಾಡಿ ಲೆವೆಲ್ ಅಲ್ಲಿ ಅನ್ನೋದು ಎರಡನೇದು. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ವ್ಯಾಕ್ಸಿನ್ ತಗೊಳಕ್ ಮುಂಚೆ ಈ ಆಂಟಿಬಾಡೀಸ್ ಟೆಸ್ಟ್ ಮಾಡಿಸಿ ಅದರ ಲೆವೆಲ್ ನೋಡ್ಕೊಂಡು ಬೇಕೋ ಬೇಡವಂತ ನಿರ್ಧಾರ ಮಾಡಬಹುದಾ? ಅಂದ್ರೆ ಕೆಲವರಿಗೆ ಕೊರೋನಾ ಬಂದ್ ಹೋಗಿರೋದು ಗೊತ್ತೇ ಇರೋದಿಲ್ಲ, ಅವ್ರಿಗೆ ಇದು ಏನಾದ್ರು ಆಂಟಿಬಾಡೀಸ್ ಟೆಸ್ಟ್ ಏನಾದ್ರು ಹೆಲ್ಪ್ ಆಗುತ್ತಾ ಅಂತ. ಈ ಮೊದಲಿನ ನೀವು ಇಬ್ರು ಹಿರಿಯರ ಬಗ್ಗೆ ಹೇಳಿದ್ರ, ಅಲ್ಲಿ ಪ್ರಶ್ನೆ ಏನಂತಂದ್ರೆ, ಅವರಿಗೆ RT-PCR ಮಾಡಿ ರೋಗ ದೃಢಪಟ್ಟಿದ್ದು ಹೌದಾದ್ರೆ, RT-PCR ಮಾಡ್ಲಾಗಿತ್ತ ಅವರಿಗೆ? ಕೇಳ್ತಾ ಇಲ್ಲ ದಿನೇಶ್. ದಿನೇಶ್ ಅನ್ಮ್ಯೂಟ್. ದಿನೇಶ್ ಮ್ಯೂಟ್ ಅಲ್ಲಿ ಇದ್ದೀರಿ ನೀವು. ಇಬ್ರು ಹಾಸ್ಪಿಟಲೈಸ್ ಆಗಿದ್ದವರೇನೆ ಸರ್? ಅಲ್ಲ ಅವರಿಗೆ ಯಾಕಂತಂದ್ರೆ, ಅವ್ರು ನೀವು ಆಂಟಿಬಾಡಿ ಅವ್ರದ್ದೇನು 8 ಮತ್ತೆ 4 ಅಂತ ಅಂದ್ರಲ್ಲ, ಅದು ಆಕ್ಚುಲಿ ಸ್ಟ್ರಾಂಗ್. ಒಬ್ಬರದ್ದು 8 ಇದೆ, ಒಬ್ಬರದ್ದು 4 ಇದೆ ಅಂದ್ರೆ ಆಂಟಿಬಾಡಿ ರೆಸ್ಪಾನ್ಸ್. ಆಂಟಿಬಾಡಿ ಪರೀಕ್ಷೆಗಳಲ್ಲಿ ಅವುಗಳದ್ದೇ ಆದ ಇತಿಮತಿಗಳಿವೆ. ಅಂದ್ರೆ ಕೆಲವರಲ್ಲಿ RT-PCR ಪಾಸಿಟಿವ್ ಇತ್ತು, ಖಂಡಿತಕ್ಕೂ ಸೋಂಕಿನ ಎಲ್ಲಾ ರೋಗ ಲಕ್ಷಣಗಳು ಇದ್ದವರಲ್ಲಿ ಕೆಲವೊಮ್ಮೆ ಆಂಟಿಬಾಡಿ ಪರೀಕ್ಷೆಯಲ್ಲಿ ಅದು ಸಿಗದೇ ಇರಬಹುದು, ಅಥವಾ ಒಂದಷ್ಟು 8-10 ವಾರಗಳ ನಂತರ ಪರೀಕ್ಷೆ ಮಾಡಿ ಅದರ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಬರಬಹುದು. ಮತ್ತೆ ಯಾವ ಕಿಟ್ನಲ್ಲಿ ನೀವು ಆಂಟಿಬಾಡಿ ಪರೀಕ್ಷೆ ಮಾಡಿದ್ದೀರಿ, ಸೊ ಈ ಹಲವಾರು ವಿಷಯಗಳು ಅದರಲ್ಲಿ ಬರ್ತವೆ. ಆದ್ರಿಂದ ಅವರಿಗೆ ಖಂಡಿತಕ್ಕೂ RT-PCR ಇದ್ದು ಪಾಸಿಟಿವ್ ಇದ್ದು, ಖಂಡಿತಕ್ಕೂ ಕೊರೋನಾದ ಎಲ್ಲಾ ಲಕ್ಷಣಗಳಿದ್ದು, ಅವರು ಕೊರೋನಾದಿಂದ ಬಳಲಿದ್ದು ಹೌದಾದ್ರೆ, ಅವರಲ್ಲಿ ಆಂಟಿಬಾಡಿ ಯಾವುದೇ ಇರಲಿ, ಯಾಕಂದ್ರೆ ಕೊರೋನಾದ ವಿರುದ್ಧ ರೋಗ ರಕ್ಷಣಾ ಶಕ್ತಿ ನಮಗೆ ಬರುವಂತಾಗಿ ರೋಗ ರಕ್ಷಣಾ ಕಣಗಳಿಂದ, ಅದನ್ನ ನಾವು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಥವಾ ಟಿ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೇವೆ, ಅದು ಯಾರಲ್ಲಿ ಸಿಗಲಿ ಸಿಗದೇ ಇರಲಿ ಇಮ್ಯುನಿಟಿ ಎಲ್ಲರಲ್ಲಿ ಬಂದಿರುತ್ತೆ. ಆದ ಕಾರಣಕ್ಕೆ ಹೌದಾದ ಅವರು ಲಸಿಕೆ ತಗೊಳ್ಳೋದ್ರಿಂದ ಅವ್ರಿಗೆ ಏನು ಎಕ್ಸ್ಟ್ರಾ ಲಾಭ ಏನು ಆಗಲಾರದು, ಅದು ಅವರ ಬಗ್ಗೆ ಆಯ್ತು. ಇನ್ನು ಉಳಿದವರಿಗೆ ನೀವು ಕೇಳಿದ್ರಿ ಲಸಿಕೆ ತಗೊಳ್ಳುವ ಮೊದಲು ಆಂಟಿಬಾಡಿ ಪರೀಕ್ಷೆ ಮಾಡಿ ನೋಡ್ಕೋಬಹುದು ಅಂತ, ಇದನ್ನು ಕೂಡ ನಾನು ಬೆಂಬಲ ನೀಡೋದಿಲ್ಲ ಅದಕ್ಕೆ. ಕಾರಣ ಈಗಾಗಲೇ ನಾನು ಹೇಳಿದ್ದೇನೆ, ಯಾಕಂತಂದ್ರೆ ಈ ಪರೀಕ್ಷೆಗಳು ಇನ್ನೂ ಕೂಡ ಏನು ಎಲ್ಲಾ ರೀತಿಯ ಸ್ಟ್ಯಾಂಡರ್ಡೈಸೇಷನ್ ಅದಕ್ಕೆ ಆಗಿಲ್ಲ. ಹಲವಾರು ಕಂಪನಿಗಳ ಏನು ಕಿಟ್ಗಳು ಇವತ್ತು ಲಭ್ಯ ಇದೆ, ಕೆಲವು ಚೆನ್ನಾಗಿವೆ ಕೆಲವು ಚೆನ್ನಾಗಿಲ್ಲ. ಅಮೆರಿಕದ FDA ಅಪ್ರೂವಲ್ ಆಗಿರೋದು ಅಥವಾ ನಮ್ಮ ದೇಶದ ಸಂಸ್ಥೆಗಳು ಅಪ್ರೂವಲ್ ಮಾಡಿರುವಂತಹ ಕಿಟ್ಗಳು ಬಹಳ ಕಡಿಮೆ ಇವೆ. ಆದ್ರಿಂದ ಇವನ್ನೆಲ್ಲ ನಾವು ಪರಿಗಣಿಸಿದ್ರೆ ಯಾರಿಗೆ ಲಸಿಕೆ ತಗೋಬೇಕು ಅಂತ ಮನಸ್ಸಿದೆ ಅವರು ಈ ಪರೀಕ್ಷೆ ಆಂಟಿಬಾಡಿ ನೆಗೆಟಿವ್ ಇದೆ ಅಂತ ಹೇಳ್ಕೊಂಡು ತಗೊಳ್ಳೋದು ಯಾಕೆ ಸರಿ ಕಾಣ ಅನ್ಸೋದಿಲ್ಲ ನನಗೆ. ಬಟ್ ಯಾರಿಗೆ ಖಂಡಿತಕ್ಕೂ ರೋಗ ಲಕ್ಷಣಗಳು ಬಂದಿದ್ದು, ನಾನು ಈಗ ಏನ್ ಹೇಳಿದೆ, ತಲೆನೋವು ಮೈಕೈ ನೋವು ಎಲ್ಲಕ್ಕಿಂತ ಮುಖ್ಯವಾಗಿ ವಾಸನೆ ಮತ್ತು ರುಚಿ ಸಂಪೂರ್ಣ ನಷ್ಟ ಆಗಿರುವಂತದ್ದು, ಈ ರೋಗ ಲಕ್ಷಣಗಳು ಬಂದಿದ್ದು ಹೌದಾದ್ರೆ ಖಂಡಿತಕ್ಕೂ ಅವರಿಗೆ ಕೊರೋನಾ ಬಂದು ಹೋಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಸೊ ಅಂತವರು ಲಸಿಕೆಯನ್ನ ತಗೊಳ್ಳುವ ಬಗ್ಗೆ ಮರುಪರಿಶೀಲನೆ ಮಾಡಬಹುದು. ಸರ್, ಈಗ ಮತ್ತೊಂದು, ತಾವು ವೈದ್ಯರು ಮಾತ್ರ ಅಲ್ಲ ಸಾಮಾಜಿಕ ಚಿಂತಕರು ಕೂಡ ಆಗಿರೋದ್ರಿಂದ, ಇವಾಗ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾ ಮೇನ್ಸ್ಟ್ರೀಮ್ ಮೀಡಿಯಾದಲ್ಲೂ ಕೂಡ ಒಂದು ನೆರೆಟಿವ್ ಹರಿದಾಡ್ತಾ ಇದೆ, ಅಂದ್ರೆ ಏನ್ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಇಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಈ ಆಸ್ಪತ್ರೆಗಳ ಮೇಲೆ ಒತ್ತಡ ಬಿದ್ದು ರೋಗಿಗಳಿಗೆ ಆಕ್ಸಿಜನ್ ಸಿಗ್ದಲೆ ಅಥವಾ ಬೆಡ್ಗಳು ಸಿಗ್ದಲೆ ಈ ತರ ಎಲ್ಲ ಆಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಹೊಡೆ ಜನಗಳೇ ತಾವೇ ತಾವಾಗಿ ಮಾಡ್ಕೊಂಡಿದ್ದು, ಜನ ಮನ್ಸಿಗೆ ಬಂದಂಗೆ ಓಡಾಡಿದ್ರು, ಜನ ಎಚ್ಚರಿಕೆಯನ್ನ ತಪ್ಪಿದ್ರು,
ಅನ್ನುವಂತ ಒಂದು ನೆರೆಟಿವ್ ನ ಫ್ಲೋಟ್ ಮಾಡಲಾಗ್ತಿದೆ. ಇದು ಒಂದ್ ರೀತಿ ಈಗಾಗಲೇ ಹೇಳ್ತಿಂದಿರುವಂತ ಜನಗಳಿಗೆ ಇದು ಮತ್ತೆ ಇನ್ನೊಂದು ಹೊಡೆತ, ಅಂದ್ರೆ ನಿಮ್ಮ ಸಾವಿಗೆ ನೀವೇ ಕಾರಣ ಅನ್ನುವಂತ ಒಂದು ಶರ ಬರೆದಿಡ್ತಾ ಇದ್ದಾರೆ. ನಿಜವಾಗ್ಲೂ ಇದರ ಹೊಣೆ ಹೊರಬೇಕಾಗಿತ್ತು ಯಾರು? ಸರ್ಕಾರನ ಅಥವಾ ಜನಗಳ ಅಥವಾ ವೈದ್ಯಕೀಯ ಸಂಸ್ಥೆಗಳ ಅಥವಾ ಮೀಡಿಯಾಗಳ? ಯಾರು ಇದರ ನಿಜವಾದ ಹೊಣೆಯನ್ನು ಹೊರಬೇಕಾಗಿತ್ತು? ಇದಕ್ಕೆ ಉತ್ತರ ಬಹಳ ಸರಳ ಇದೆ. ಜನರಿಗೆ ಈ ರೋಗದ ಬಗ್ಗೆ ಸ್ಪಷ್ಟವಾದ ವೈಜ್ಞಾನಿಕವಾದ ವಸ್ತುನಿಷ್ಠವಾದ ಮಾಹಿತಿಯನ್ನ ಸರ್ಕಾರ ಆಗಲಿ, ನಮ್ಮ ಆಡಳಿತ ವ್ಯವಸ್ಥೆ ಆಗಲಿ, ನಮ್ಮ ವೈದ್ಯಕೀಯ ಸಂಘಟನೆಗಳಾಗಲಿ ಕೊಟ್ಟಿದ್ದರೆ ಜನರು ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳುವ ಸ್ಪಷ್ಟ ನಿರ್ದೇಶನವನ್ನ ನಾವು ಜನರಿಗೆ ಕೊಟ್ಟಿದ್ದರೆ ಜನರನ್ನ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಬಹುದು. ಅಂತ ನಿರ್ದೇಶನವನ್ನ, ಅಂತ ಸಲಹೆ ಸೂಚನೆಗಳನ್ನ ನಮ್ಮ ಸರ್ಕಾರ ಆಗ್ಲಿ ನಮ್ಮ ವೈದ್ಯರಾಗ್ಲಿ ಕೊಟ್ಟಿದ್ದಾರೆಯೇ ಅಂತ ಹೇಳುವ ಪ್ರಶ್ನೆಯನ್ನ ಅವರು ಮತ್ತೆ ಅವರನ್ನ ಇವತ್ತು ಸಮರ್ಥಿಸ್ತಾ ಇರುವಂತವರು ಮೊದಲು ಕೇಳ್ಕೊಳ್ಬೇಕು. ನಾನು ಮೊದಲಿಂದ ಹೇಳಿದ ಮೊದಲಲ್ಲಿ ನೀವು ಪ್ರಶ್ನೆ ಕೇಳಿದ ನಾನು ಉತ್ತರ ಹೇಳಿದಂಗೆನೆ ನೀವು ಕೂಡ ಹೇಳಿದಂಗೆ ಕಳೆದ ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲರೂ ಹೇಳ್ತಾ ಇದೀವಲ್ಲ, ನಾನಾಗ್ಲಿ ನೀವಾಗ್ಲಿ ನಾವೆಲ್ಲ ಜನರಿಗೆ ಹೇಳ್ತಾ ಇದೀವಿ, ನೋಡಿ ಇದು ಮನುಷ್ಯನಿಂದ ಮನುಷ್ಯನಿಗೆ ಹತ್ತಿರದ ಸಂಪರ್ಕದಿಂದ ಮನೆಯ ಒಳಗೆ ಹರಡುವಂತ ಕಾಯಿಲೆ, ಒಬ್ಬರಿಂದ ಒಬ್ರು ಮಾತಾಡುವಾಗ ಹರಡುವಂತ ಕಾಯಿಲೆ. ಇದಕ್ಕೆ ಯಾರು ಸೋಂಕಿತನಿದ್ದಾನೆ ಅವನು ಎಲ್ಲರಿಗಿಂತ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕು. ಅವನು ತನ್ನ ಸೋಂಕಿನ ಲಕ್ಷಣಗಳು ತೊಡಗಿದ ಕೂಡಲೇ ಮನೆಯಲ್ಲಿ ಒಂದು ಕಡೆಯಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಳ್ಬೇಕು, ಅಲ್ಲಿರ್ಬೇಕು. ತನ್ನಿಂದ ಬೇರೆಯವರಿಗೆ ರೋಗ ಹರಡದಾಗೆ ತಾನು ಆರೋಡಿ ಎಚ್ಚರವನ್ನು ವಹಿಸ್ಬೇಕು. ಯಾವುದೇ ಪರೀಕ್ಷೆಗಾಗಿ ಔಷಧಿಗಳಿಗಾಗಿ ಹೊರಗಡೆ ತಿರುಗಾಡಬಾರದು. ಇದನ್ನೆಲ್ಲ ಮಾರ್ಚ್ 9 ತಾರೀಕಿಗೆ ನಾನು ಹೇಳಿದ್ದಾಗ ಅದನ್ನ ಯಾವ ರೀತಿ ವ್ಯಂಗ್ಯ ಮಾಡಿದ್ರು, ಯಾವ ರೀತಿ ಟೀಕೆ ಮಾಡಿದ್ರು, ಈ ಡಾಕ್ಟರ್ಗೆ ಇವರೊಂದು ಡಾಕ್ಟ್ರಾ ಅಂತ ಪ್ರಶ್ನೆ ಕೇಳಿದ್ದನ್ನೆಲ್ಲ ನೀವು ಗಮನಿಸಿದ್ದೀರಿ. ನೀವು ನನ್ನ ಸಮರ್ಥನೆಗೆ ಬಂದವರಲ್ಲಿ ನೀವು ಕೂಡ ಇದ್ದೀರಿ. ಅಂದ್ರೆ ಜನರಿಗೆ ನೀವು ಅದನ್ನೆಲ್ಲ ಯಾವ್ದನ್ನು ಹೇಳಿಲ್ವಲ್ಲ. ಸೊ ಜನರಿಗೆ ಏನು, ಓ ಇದು ಭಯಂಕರ ಕಾಯಿಲೆ, ಇದು ಬಂದ್ರೆ ಸತ್ತು ಹೋಗ್ತೀನಿ, ನಾನು ವೈದ್ಯರ ಹತ್ರ ಹೋಗೋಣ ಪರೀಕ್ಷೆಗೆ ಹೋಗೋಣ. ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಪರೀಕ್ಷೆಗೆ ಕಿಯೋಸ್ಕ್ಗಳನ್ನ ಮಾಡಿದ್ರು. ಕಳೆದ ಮಾರ್ಚ್ 2020ರ ರಾಜ್ಯ ಸರ್ಕಾರಕ್ಕೆ ನಾನು ಇದನ್ನೆಲ್ಲ ಬರೆದು ಕೊಟ್ಟಿದ್ದೇನೆ. ಇಂಗ್ಲೆಂಡಿನಲ್ಲಿ ಮಾಡ್ತಾ ಇದ್ದಂತ ವ್ಯವಸ್ಥೆಯ ಸಂಪೂರ್ಣ ಪ್ರತಿಯನ್ನ ನಾನು ರಾಜ್ಯದ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದೇನೆ. ಸರ್ ಇದು ಅಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ನೀವು ಮಾಡಿ ಅಂತ. ಇಲ್ಲಿ ಮಾಡಿರೋದು ಉಲ್ಟಾ, ಕಿಯೋಸ್ಕ್ಗಳನ್ನ ಮಾಡಿದ್ರು, ಎಲ್ಲರೂ ಬನ್ನಿ ಪರೀಕ್ಷೆ ಮಾಡ್ಕೊಳ್ಳಿ ತಂದ್ರು. ಅವಾಗ ಮತ್ತೆ ಸರ್ಕಾರಕ್ಕೆ ಬರ್ತದೆ, ನೋಡಿ ಸರ್ ನೀವು ಇವ್ರನ್ನೆಲ್ಲ ಕರೆದ್ರೆ ಇವರು ಅಲ್ಲಿ ಒಂದು ಲೈನ್ ನಿಲ್ತಾರೆ, ಬೇರೆ ಜ್ವರದವನು ಅಲ್ಲಿ ಲೈನ್ ನಿಂತಿರ್ತಾನೆ, ಇವನು ಬರುವ ದಾರಿಯಲ್ಲಿ ರಿಕ್ಷಾದಲ್ಲಿ ಕಾರ್ನಲ್ಲಿ ಬಸ್ನಲ್ಲಿ ಎಲ್ರಿಗೂ ರೋಗ ಹರಡ್ಕೊಂಡು ಬರ್ತಾರೆ. ಇದನ್ನ ಯಾಕೆ ಅವ್ರನ್ನ ಮನೆಯಿಂದ ಹೊರಗೆ ಕರಿತೀರಿ, ಮನೆಯಲ್ಲಿ ಕೂತ್ಕೊಳ್ಳಿ ಕೇಳಿ ಅವರಿಗೆ ಅಂತಂದ್ರೆ ಅದನ್ನು ಕೇಳಿಲ್ವಲ್ಲ. ಸೊ ಈಗ ಬಂದ್ಬಿಟ್ಟು 1 ವರ್ಷದ ನಂತರ ಎಲ್ಲ ಸಾವಿರಾರು ಜನರಿಗೆ ಪರಸ್ಪರ ಇವರು ಹರಡಿ ಆದ್ಮೇಲೆ ನೀವು ಜನರ ತಪ್ಪು ಅಂತಂದ್ರೆ ಹೆಂಗಾಗ್ತದೆ? ಅದರಿಂದ ಸರ್ಕಾರ ತಾನು ಮಾಡಬೇಕಾಗಿದ್ದ ಕೆಲಸವನ್ನ, ಮಾಧ್ಯಮಗಳು ತಾವು ಮಾಡಬೇಕಾಗಿದ್ದ ಕೆಲಸವನ್ನ, ವೈದ್ಯಕೀಯ ಸಂಘಟನೆಗಳು ತಾವು ವಸ್ತುನಿಷ್ಠ ಚಿಕಿತ್ಸೆ ಬಗ್ಗೆ ನಾನಾಗ್ಲೇ ಹೇಳಿದೆ, ಅದು ತಮ್ಮ ವೈದ್ಯಕೀಯ ಚಿಕಿತ್ಸೆಯನ್ನ ಆಧುನಿಕ ಔಷಧವನ್ನ ಸರಿಯಾಗಿ ಬಳಕೆ ಮಾಡುವ ವಿಷಯ ಇರ್ಬೋದು, ಅದಕ್ಕೊಂದು ಸರಿಯಾದ ಚಿಕಿತ್ಸಾ ಕಾರ್ಯಸೂಚಿಯನ್ನು ಮಾಡುವುದಿರ್ಬೋದು, ಅಥವಾ ಭರತ್ ಕೇಳಿದಾಗೆ ಏನು ಬದಲಿ ಚಿಕಿತ್ಸಾ ಪದ್ಧತಿಗಳ ಸುಳ್ಳುಗಳನ್ನ ಬಯಲಿಗೆಳೆಯುವುದು ಇರ್ಬೋದು. ಇವು ಯಾವ ಇದನ್ನ ಮಾಡಬೇಕಾಗಿರೋದು ವೈದ್ಯಕೀಯ ಸಂಘಟನೆಗಳು. ಅದನ್ನ ಮಾಡೋ ಬದಲಿಗೆ, ಜನರಿಗೆ ಸತ್ಯವನ್ನ ಹೇಳೋ ಬದಲಿಗೆ, ಸರ್ಕಾರ ಮಾಡಿದ್ದನ್ನ ಬೆಂಬಲ ಕೊಟ್ಟುಕೊಂಡು ತಾವು ಜನರಿಗೆ ಹೇಳಬೇಕಾದ ಮಾಹಿತಿಯನ್ನ ಕೊಡದೆ ಒಂದು ಚಿಕಿತ್ಸಾ ಕಾರ್ಯಸೂಚಿಯನ್ನ ತಯಾರು ಮಾಡದೆ ಇರುವ ವೈದ್ಯಕೀಯ ಸಂಘಟನೆಗಳು ಇವತ್ತು ಜನರ ಮೇಲೆ ಹೆಂಗೆ ದೂರ ಹಾಕ್ಲಿಕ್ಕೆ ಆಗ್ತದೆ? ಸರ್, ಈ ಸಂವಾದದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ನಮ್ಮಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಒಂದು ಮಾರ್ಗದರ್ಶನದ ಮೇರೆಗೆ ಒಂದು ಸಹಾಯವಾಣಿಯನ್ನು ಮಾಡಿದ್ದೇವೆ. ನಮ್ಮ ಅರುಣ್ ಜಾವಗಲ್ ಅವರು ಅದನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಬರ್ತಾ ಇರುವಂತ ದಿವಸಕ್ಕೆ 100+ ಕರೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬಹಳಷ್ಟು ಜನ ಕೇಳ್ತಿರೋದು ಆಕ್ಸಿಜನ್ ಬೆಡ್ಗಳು ಮತ್ತೆ ICU ಬೆಡ್ಗಳನ್ನ ಕೇಳ್ತಾ ಇದ್ದಾರೆ. ಮತ್ತೆ ರೆಮ್ಡಿಸಿವಿರ್ ಔಷಧಿ ಕೇಳ್ತಾರೆ, ಆಕ್ಸಿಜನ್ ಕೇಳ್ತಾರೆ, ಈ ತರದೆಲ್ಲ ನಡೀತಾ ಇದೆ. ನಾವು ಪ್ರತಿನಿತ್ಯ ಈ ಕರೆಗಳನ್ನ ಅಟೆಂಡ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಂದ್ರೆ ಏನ್ ಆಗ್ತಾ ಇದೆ, ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಂತೂ ಆಕ್ಸಿಜನ್ ICU ಬೆಡ್ಗಳು ಸಿಗ್ತಾನೆ ಇಲ್ಲ. ಒಂದು ಆಕ್ಸಿಜನ್ ಬೆಡ್ ಅನ್ನು ಯಾರಿಗಾದ್ರೂ ನಾವು ಕೊಡಿಸ್ಬಿಟ್ರೆ ಅದು ದೊಡ್ಡ ಏನು ಸಾಧನೆ ಅನ್ನೋ ರೀತಿ ನಮಗೆ ಭಾಸ ಆಗ್ತಾ ಇದೆ. ಅಷ್ಟು ತುಂಬಾ ಕಷ್ಟ ಇದೆ. ಆ ತರದ ಒಂದು 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 ಪ್ಯಾನಿಕ್ ಸೃಷ್ಟಿಯಾಗಿ ಹೋಗಿದೆ. ಜನ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ಹಿನ್ನೆಲೆ ಇಟ್ಕೊಂಡು ಮತ್ತೆ ಈಗ ನಾವು ಈಗೇನು ಕೇಳಿದ ಪ್ರಶ್ನೆ ಕೇಳಲಾರದಂತ ಪ್ರಶ್ನೆಗಳಿಗೆ ಏನಾದ್ರು ನೀವು ಉತ್ತರ ಕೊಡೋದಿದ್ರೆ ಅಥವಾ ಇನ್ನು ನಾವೇ
ಏನಾದ್ರು ಬಿಟ್ಟು ಹೋಗಿದ್ರೆ ಅದನ್ನ ಸಮ್ಅಪ್ ಮಾಡಿ ನಿಮ್ಮ ಮಾತುಗಳನ್ನ ಮುಗಿಸ್ಬೇಕಂತ ವಿನಂತಿಸ್ಕೊಳ್ತೇವೆ. ಇಲ್ಲ ದಿನೇಶ್ ನೋಡಿ, ನಿಮ್ಮ ಸಂಘಟನೆಯಿಂದ ಮತ್ತೆ ಉಳಿದ ಎಲ್ಲ ಸಂಘಟನೆಗಳವರು ಇವತ್ತಿಗೆ ಇವರು ಜನರ ಮೇಲೆ ದೂರ ಆಗ್ತಾ ಇದ್ದಾರಂತಂದ್ರೆ ಇವರು ತಮ್ಮ ಜವಾಬ್ದಾರಿಯನ್ನ ಕಳಚಿಕೊಂಡಿದ್ದಾರೆ ಅಂತ. ಸರ್ಕಾರ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ಎಲ್ಲ ನಿಮ್ ತಲೆ ಮೇಲೆ ನೀವೇ ಕೈ ನೀವೇ ಕೊರೋನಾ ಮಾಡ್ಕೊಂಡಿದ್ರೆ ನೀವೇ ನೋಡ್ಕೊಳ್ಳಿ, ನಮ್ದೇನು ಮಾಡ್ತಾ ಇಲ್ಲ, ನಾವು ನಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ದಂಗಾಯ್ತು. ನಿಜ ಹೇಳ್ಬೇಕಂದ್ರೆ ಆತರ ಹೇಳೋ ಬದಲು ಅವ್ರು ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೇದು, ಅಥವಾ ಈ ರಾಜ್ಯದಲ್ಲಿ ಏನು ಇದನ್ನೆಲ್ಲ ನಿಭಾಯಿಸ್ಲಿಕ್ಕೆ ಸಾಮರ್ಥ್ಯ ಇರುವಂತ ಬಹಳ ದೊಡ್ಡ ವಿದ್ವಾಂಸರುಗಳಿದ್ದಾರೆ, ಅವ್ರೆ ಹೀಗೆ ಇದನ್ನ ವಹಿಸಿಕೊಳ್ಳಿ, ಅವರು ತಮ್ಮಿ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಬಿಡೋದು. ಈಗ ನಿಮ್ಮ ಸಹಾಯವಾಣಿ ಬಹಳ ಒಳ್ಳೆ ಕೆಲಸ. ನಾನು ಆಗ್ಲೇ ಹೇಳಿದಾಗೆ ಇದನ್ನ ಮಾಡಿ ಇವತ್ತು ಏನಾಗಿದೆ ಅಂದ್ರೆ ಜನರಲ್ಲಿ ಇಷ್ಟು ಭೀತಿ ಇರೋದ್ರಿಂದ ಗೊಂದಲ ಇರೋದ್ರಿಂದ ಅಗತ್ಯ ಇಲ್ಲದವರು ಕೂಡ ಇವತ್ತು ಹೆದರ್ಬಿಟ್ಟು ಸರ್ ನಮ್ಮನ್ನೊಂದು ಆಸ್ಪತ್ರೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಅಂತ ಆಸ್ಪತ್ರೆಗೆ ದಾಖಲಾಗುವವರು ಇದ್ದಾರೆ. ಎಲ್ರು ಅಂತ ಹೇಳ್ತಾ ಇಲ್ಲ ನಾನು, ಕೆಲವರು. ಅದರಿಂದಾಗಿ ಇವತ್ತು ಆಸ್ಪತ್ರೆಗಳಲ್ಲಿ ಅಗತ್ಯ ಇರುವ ಹಾಸಿಗೆಗಳು ಯಾರಿಗೆ ಅಗತ್ಯ ಇದೆ ಅವರಿಗೆ ಇದು ಸಿಗ್ತಾ ಇಲ್ಲ. ಐಸಿಯುಗಳು ಕೂಡ ಇವತ್ತು ಒಂದೇ ನಾನಾಗ್ಲೇ ಹೇಳಿದಾಗೆ ಇಟಲಿಯಲ್ಲಿ ಅಮೆರಿಕದಲ್ಲಿ ನಮಗೆ ಬೇಕಾದಂತ ಏನು ಅಲ್ಲಿ ಅವರಿಗೆ ಬೇಕಾದಷ್ಟು ವ್ಯವಸ್ಥೆಯನ್ನ ಇದ್ದು ಕೂಡ ಅವರಿಗೆ ಇದನ್ನ ಒಂದೇ ಸಲಕ್ಕೆ ಇಷ್ಟು ಜನ ಬಂದಾಗ ನಿಭಾಯಿಸ್ಲಿಕ್ಕೆ ಆಗದೇ ಇರುವಾಗ ನಮ್ಮ ರಾಜ್ಯದಲ್ಲಿ ಇದನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವು ತಿಳ್ಕೊಳ್ಳೋದಷ್ಟೇ ಆಗುದಿಲ್ಲ. ಆಗಿದ್ದು ಕೂಡ ನಮ್ಮಿಂದ ಆದಷ್ಟು ಮಟ್ಟಿಗೆ ಇದನ್ನ ನಾವು ಮಾಡ್ಬೇಕಾಗ್ತದೆ. ಸೊ ಸರ್ಕಾರಕ್ಕೆ ನಿಮ್ಮ ಸಂಘಟನೆಯ ಮೂಲಕ ನಾವು ಏನು ಕೇಳಬೇಕು, ಇಲ್ಲ ಉಳಿದ ಸಂಘಟನೆಗಳು ಮತ್ತೆ ರಾಜ್ಯದ ಜನತೆ ಮೂಲಕ ಏನು ಕೇಳ್ಬೋದು ಅಂತಂದ್ರೆ, ಒಂದನೇದಾಗಿ ಜನರ ಏನು ಇವತ್ತು ಆತಂಕ ಇದೆ, ಭಯ ಇದೆ, ಇದನ್ನ ನಿವಾರಿಸೋದಕ್ಕೋಸ್ಕರವೂ ಅದೇ ರೀತಿ ಯಾರಲ್ಲಿ ಸಮಸ್ಯೆ ಉಲ್ಬಣಗೊಳ್ಳಬಹುದು ಅಂತ ಹೇಳುವುದನ್ನ ಗುರುತಿಸುವ ಹಾಗೂ ಆಗ್ತದೆ. ಸಂಚಾರಿ ಘಟಕಗಳನ್ನ ದಯವಿಟ್ಟು ಸರ್ಕಾರ ಮಾಡಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಸಬ್ ಸೆಂಟರ್ ಲೆವೆಲ್ ಅಲ್ಲಿ ವಾಹನಗಳನ್ನ ಒದಗಿಸಿ ಅದರಲ್ಲಿ ಆರೋಗ್ಯ ಕಾರ್ಯಕರ್ತರನ್ನು ನಿಯುಕ್ತಿಗೊಳಿಸಿ ಅವರಲ್ಲಿ ಹೆಚ್ಚಿನವರಿಗೆ ಈಗ ಕೊರೋನಾ ಆದವರಿದ್ದಾರೆ, ಹೆಚ್ಚಿನವರಿಗೆ ವ್ಯಾಕ್ಸಿನೇಷನ್ ಆಗಿದೆ ಮತ್ತು ಅವರಿಗೆ ಬೇಕಾದ ಸುರಕ್ಷತೆ ವ್ಯವಸ್ಥೆಗಳನ್ನು ಮಾಡಿ ಅವರು ನಿಮ್ಮ ಸಹಾಯವಾಣಿಗೆ ಅಥವಾ PHC ಸಹಾಯವಾಣಿಗೆ ಕರೆ ಮಾಡಿದ ವ್ಯಕ್ತಿಗಳಿಗೆ ನೀವು ಹೋಗಿ ಪರೀಕ್ಷೆ ಮಾಡಿ ನೋಡಿ ನಿಜಕ್ಕೂ ಸಮಸ್ಯೆಗಳಾದವರು ಯಾರಿದ್ದಾರೆ ಅಥವಾ ಆಗ ಬಲ್ಲವರು ಯಾರಿದ್ದಾರೆ ಅಂತ ಗುರುತಿಸುವಂತ ಒಂದನೇ ಮಟ್ಟದ ಕೆಲಸ ವ್ಯವಸ್ಥೆ. ಇವರಲ್ಲಿ ಸಮಸ್ಯೆಗಳಾದವರನ್ನ ಆಮ್ಲಜನಕ ಅಷ್ಟೇ ಬೇಕು ಅಂತ ಆದ್ರೆ ಅದಕ್ಕೆ ಸ್ಥಳೀಯ ಮಟ್ಟದಲ್ಲಿ ಆಮ್ಲಜನಕ ಕೊಡ್ಲಿಕ್ಕೆ ಸಾಧ್ಯ ಆಗುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಸಣ್ಣ ಆಸ್ಪತ್ರೆಯನ್ನ ಸರ್ಕಾರ ವಹಿಸಿಕೊಂಡು ಆಮ್ಲಜನಕ ಕೊಡುವಂತ ವ್ಯವಸ್ಥೆ. ಇದು ಎಲ್ಲಿ ಎಲ್ಲಿಯೂ ಆಗ್ಲಿ ಹಾಗೆ ಶಿಫ್ಟ್ ಆದವರು ಅಥವಾ ಮನೆಯಲ್ಲಿ ಇದ್ದವರು ಗಂಭೀರ ಸಮಸ್ಯೆಗಳಾದವರಿದ್ರೆ ಅಂತವರನ್ನ ಕೂಡ್ಲೆ ಗುರುತಿಸಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕಕ್ಕೆ ತರುವಂತ ವ್ಯವಸ್ಥೆಯನ್ನ ಸರ್ಕಾರ, ಈ ಮೂರು ಹಂತದ ವ್ಯವಸ್ಥೆಯನ್ನ ಸರ್ಕಾರ ಈ ಕೂಡ್ಲೆ ರೂಪಿಸಬೇಕು. ಆಮೇಲೆ ಏನು ಈ ಆಕ್ಸಿಜನ್ ಏನಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆಮ್ಲಜನಕ ನಮ್ಮಲ್ಲಿ ತಯಾರಾಗ್ತದೆ, ಇದನ್ನ ನಿಮ್ಮ ಸಂಘಟನೆ ಮೂಲಕ ನಾನು ಇವತ್ತು ಈಗ ಹೇಳ್ತಾ ಇದ್ದೇನೆ. ಆಮ್ಲಜನಕದ ಕೊರತೆ ಉತ್ಪಾದನಾ ಮಟ್ಟದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ. ತೋರಣಗಳಲ್ಲಿ ಅಂದ್ರೆ ನಮ್ಮ ವಿಜಯನಗರ ಉಕ್ಕಿನ ಕಾರ್ಖಾನೆ ಇದೆ, ನಮ್ಮ ಮಂಗಳೂರಿನಲ್ಲಿ MRP ಅಲ್ಲಿ ಇದೆ, ಅದೇ ರೀತಿ ಇಲ್ಲಿ ರಸಗೊಬ್ಬರ ಕಾರ್ಖಾನೆಗಳಿದೆ. ಈ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಉದ್ದಿಮೆಗಳಲ್ಲಿ ಉಕ್ಕಿನ ಉದ್ದಿಮೆ, ಪೆಟ್ರೋಲಿಯಂ ಉದ್ದಿಮೆ, ಫರ್ಟಿಲೈಸರ್ ಉದ್ದಿಮೆಗಳಲ್ಲಿ ಲಿಕ್ವಿಡ್ ಆಕ್ಸಿಜನ್ ಅಲ್ಲಿ ಅವರಿಗೆ ಆಮ್ಲಜನಕ ಅವರ ರಾಸಾಯನಿಕ ಕ್ರಿಯೆಗಳಿಗೆ ಬೇಕಾಗ್ತದೆ. ಅವರು ಲಿಕ್ವಿಡ್ ಆಕ್ಸಿಜನ್ ಅವರು ಏನು ಶೇಖರ ಮಾಡಿ ಇಟ್ಟಿರ್ತಾರೆ, ಆಮ್ಲಜನಕವನ್ನು ಸಿದ್ಧಪಡಿಸುವ ತಂತ್ರಜ್ಞಾನ ಅವರಲ್ಲಿ ಇದೆ. ಆದ್ರೆ ಅಲ್ಲಿಂದ ಆಮ್ಲಜನಕವನ್ನ ಆಸ್ಪತ್ರೆಗಳಿಗೆ ತಲುಪಿಸುವ ವ್ಯವಸ್ಥೆ ಇದೆಯಲ್ಲ, ಈ ಟ್ಯಾಂಕರ್ಗಳ ಕೊರತೆ ಇದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಆಮ್ಲಜನಕವನ್ನು ಹಂಚುವಂತ ಕೆಲಸವನ್ನ ಕೇಂದ್ರ ಸರ್ಕಾರವೇ ಮಾಡಬೇಕು ಅಂತ ಹೇಳುವ ನಿಯಮವನ್ನ ಮಾಡಿದ್ರು. ಏನಿದ್ರು ಕೇಂದ್ರ ಸರ್ಕಾರವನ್ನ ಕೇಳಬೇಕು, ಕೇಂದ್ರ ಸರ್ಕಾರ ಕೊಟ್ರೆ ನಮಗೆ ಆಮ್ಲಜನಕ ಇದೆ, ಇಲ್ಲಾಂದ್ರೆ ಇಲ್ಲ. ಇದು ಎಲ್ಲಾ ರೀತಿಯ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಆದ್ರಿಂದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇತರ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ತಾವಾಗಿ ಇದನ್ನ ತಮ್ಮೊಳಗೆ ಏನು ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವ ರಾಜ್ಯದಲ್ಲಿ ಏನು ಹೆಚ್ಚುವರಿಯಾಗಿ ಆಮ್ಲಜನಕ ಉತ್ಪಾದನೆ ಇದೆ. ಈಗ ಕರ್ನಾಟಕದಲ್ಲಿ ಬೇಕಾದ ನವೀನ್ ಜಿಂದಾಲ್ ಹೇಳಿದ್ರು ನಮ್ಮಲ್ಲಿ ಬೇಕಾದಷ್ಟು ಇದೆ, ಆಮ್ಲಜನಕದ ಕೊರತೆ ಇಲ್ಲ, ಆದ್ರೆ ಅದನ್ನ ಒಯ್ಯುವಂತ ಟ್ಯಾಂಕರ್ಗಳ ವ್ಯವಸ್ಥೆ ಆಗ್ತದೆ. ಸೊ ಇದನ್ನ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಅಧಿಕಾರಿಗಳು ತಮ್ಮೊಳಗೆ ಚರ್ಚಿಸಿ ತಮ್ಮ ಹತ್ತಿರದ ನೆರೆ ರಾಜ್ಯಗಳಿಗೆ ಇದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ತಮ್ಮೊಳಗೆ ಮಾಡಿಕೊಂಡ್ರೆ ಆಮ್ಲಜನಕದ ಲಭ್ಯತೆಗೆ ಸಮಸ್ಯೆ ಆಗಲಾರದು. ಸಿಲಿಂಡರ್ಗಳು ಕೂಡ ಲಭ್ಯ ಇರ್ತವೆ, ಮತ್ತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನ ತರಿಸುವಂತ ವ್ಯವಸ್ಥೆಯನ್ನ ಮಾಡಬಹುದು ಸ್ವಯಂ ಸೇವಾ ಸಂಸ್ಥೆಗಳು ಇತ್ಯಾದಿಗಳು. ಬಟ್ ಅದರಲ್ಲಿ ಸಮಸ್ಯೆ ಏನಂದ್ರೆ ಗಾಳಿಯಿಂದ ಅದು ಆಮ್ಲಜನಕ ಪ್ರತ್ಯೇಕಿಸಿ ಕೊಡ್ತದೆ, 5 ಲೀಟರ್ ವರೆಗೆ ಅದು ಕೊಡಬಹುದು ನಿಮಿಷಕ್ಕೆ. ಹೆಚ್ಚಿನ ಆಮ್ಲಜನಕ ಬೇಕಾದ್ರೆ ಅದನ್ನ ಬಳಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಆರಂಭದ ಹಂತದಲ್ಲಿ ಆಮ್ಲಜನಕ ಕಡಿಮೆ ಆದವರಿಗೆ ಖಂಡಿತವಾಗಿಯೂ ಇದನ್ನ ಸಮುದಾಯ ಕೇಂದ್ರಗಳಲ್ಲಿ
ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ದಿಲ್ಲಿಯಲ್ಲಿ ಏನು ಪ್ರತಿಭಟನೆ ನಡೆದಂತ ರೈತರು ತಮ್ಮ ಮನೆಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಹಲವಾರು ಮಸೀದಿಗಳಲ್ಲಿ ಅಥವಾ ಇತರ ದೇವಾಲಯಗಳಲ್ಲಿ ಬೇರೆ ಬೇರೆ ಸಮುದಾಯ ಸಂಸ್ಥೆಗಳಲ್ಲಿ ಇದನ್ನ ಮಾಡಿದ್ದಾರೆ. ಸೊ ಇಂಥ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಎಲ್ಲಾ ಕಡೆ ವೈದ್ಯಕೀಯ ನಿಗಾವಣೆ ಕೂಡ ಬೇಕಾಗ್ತದೆ. ಮನೆಯಲ್ಲಿ ಯಾರು ಕೂಡ ಇದನ್ನು ನಾನಾಗ್ಲೇ ಹೇಳಿದಾಗ ನಂಬಿಕೊಂಡು ಪರಿಸ್ಥಿತಿ ಬಿಗಡಾಯಿಸಿದ್ರೆ ಆಸ್ಪತ್ರೆಗೆ ಬರೋದು ತಡ ಆದ್ರೆ ಸಮಸ್ಯೆ ಆಗ್ಬಹುದು. ಇನ್ನು ICU ಅಂತ ಹೇಳುವಂತದ್ದು ಅಲ್ಲಿ ಕೇವಲ ನರ್ಸ್ಗಳು ಅಥವಾ ವೈದ್ಯರು ಇದ್ರೆ ಸಾಕಾಗುದಿಲ್ಲ. ಅವರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಿಂತ ಮುಖ್ಯವಾಗಿ ಅಲ್ಲಿನ ಉಪಕರಣಗಳು ಬೇಕಾಗ್ತದೆ. ಆದ್ರೆ ಈ ಉಪಕರಣಗಳನ್ನ ಒಮ್ಮಿಂದೊಮ್ಮೆಗೆ ನಮಗೆ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇರುವ ವ್ಯವಸ್ಥೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಾರಿಗೆ ಬೇಕೋ ಅವರನ್ನಷ್ಟೇ ಅಲ್ಲಿ ದಾಖಲೆ ಮಾಡಿ ಮಾಡುವಂತ ವ್ಯವಸ್ಥೆಯನ್ನ ವೈದ್ಯಕೀಯ ಸಂಘಟನೆಗಳು ಮತ್ತೆ ಸರ್ಕಾರ ಮತ್ತೆ ಎಲ್ಲರೂ ಏನು ವ್ಯವಸ್ಥಿತವಾಗಿ ಮಾಡಿದ್ರೆ ಅದನ್ನು ಕೂಡ ನಮಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲೇ ಇನ್ನೊಂದು ಮಾತು ಹೇಳ್ತೇನೆ, ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಕಾರ್ಪೊರೇಟ್ ಆಸ್ಪತ್ರೆಗಳಿದೆ, ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ. ಅವೆಲ್ಲವೂ ಕೂಡ ಸರ್ಕಾರದ ಭೂಮಿಯನ್ನ ಪಡ್ಕೊಂಡವು. ಸರ್ಕಾರಕ್ಕೆ ಇಷ್ಟಿಷ್ಟು ಆಸ್ಪತ್ರೆ ಬೆಡ್ಗಳನ್ನ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದಂತ ಸಂಸ್ಥೆಗಳಿದ್ದಾವೆ. ಅವುಗಳು ಈ ಸಂಸ್ಥೆಗಳು ಮುಂದಿನ 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಆ ಆಸ್ಪತ್ರೆಯ ಬಹುಭಾಗವನ್ನ ಈ ಅಂದ್ರೆ ತುರ್ತು ಚಿಕಿತ್ಸೆ ಇದನ್ನ ನಾನು ಹೇಳ್ತಾ ಇದ್ದೇನೆ, ಉಳಿದ ಹೃದಯದ ಚಿಕಿತ್ಸೆ ಇತ್ಯಾದಿಗಳಿಗೆ ಬೇಕಾದಂತದನ್ನ ಏನು ಮೀಸಲಿಟ್ಟು ಉಳಿದಂತದನ್ನ ಕೊರೋನಾ ರೋಗಿಗಳಿಗಾಗಿ ಒದಗಿಸಿ ಕೊಟ್ರೆ ಖಂಡಿತಕ್ಕೂ ಇದನ್ನು ನಿಭಾಯಿಸುವುದು ನಮಗೆ ಕಷ್ಟ ಆಗಲಾರದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು, ನಾವು ಕೂಡ ರಾಜ್ಯ ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು. ಈ ರೀತಿಯಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬಹಳ ವೈಜ್ಞಾನಿಕವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿದ್ರೆ ಇದನ್ನ ನಿಭಾಯಿಸುವುದು ಅಷ್ಟೇನು ಕಷ್ಟ ಆಗಲಾರದು. ಆದ್ರೆ ಎಲ್ಲರ ಅಂದ್ರೆ ಏನು ಇಷ್ಟು ಸಾವಿರಾರು ಜನರು ಬರ್ತಾ ಇರುವಾಗ ಒಮ್ಮಿಂದೊಮ್ಮೆಗೆ ಬರ್ತಾ ಇರುವಾಗ ಅದನ್ನು ಬಹಳ ಸುಲಭದಲ್ಲಿ ಮಾಡಬಹುದು ಅಂತ ನಾನೇನು ಹೇಳ್ತಾ ಇಲ್ಲ. ಇದಕ್ಕೆ ಪ್ರಯತ್ನ ನಾವು ಖಂಡಿತ ಮಾಡಬಹುದು. ಖಂಡಿತವಾಗಿ ನಮ್ದು ಸಾಧ್ಯವಾದಷ್ಟು ಜೀವಗಳನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ. ಚಿಕಿತ್ಸಾ ಕಾರ್ಯಸೂಚಿಯನ್ನ ವೈಜ್ಞಾನಿಕವಾಗಿ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಜೀವಗಳನ್ನ ನಾವು ಉಳಿಸಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅನಗತ್ಯವಾದ ಚಿಕಿತ್ಸೆಯಿಂದ ಆಗಬಹುದಾದ ಹಾನಿಯನ್ನ ತಡಿಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ದಯವಿಟ್ಟು ಯಾರು ಏನು ಹೆದರಿಕೊಂಡು ಆತಂಕಿತರಾಗಿ ಹತಾಶೆಯಿಂದ ಅನಗತ್ಯವಾದ ಮತ್ತು ವೈಜ್ಞಾನಿಕವಾದ ಕ್ರಮಗಳನ್ನ ದಯವಿಟ್ಟು ಯಾರಿಗೆ ಸ್ವಲ್ಪ ಸಮಸ್ಯೆ ಆದರೂ ಕೂಡ ನಿಮ್ಮ ವೈದ್ಯರ ಗಮನಕ್ಕೆ ತನ್ನಿ ಅಥವಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಸಂಘಟನೆಗಳು ಸರ್ಕಾರದ ಮೇಲೆ ಈ ವ್ಯವಸ್ಥೆಯನ್ನು ಮಾಡೋದಕ್ಕೆ ಒತ್ತಡ ಜೊತೆಗೆ ತಮ್ಮಿಂದ ಆದ ಕೆಲಸ ಚಿಕಿತ್ಸೆ ಕೊಡೋದಕ್ಕಿರ್ಬೋದು ಅಥವಾ ಏನಾದರೂ ಸಮಸ್ಯೆ ಆದ ಕುಟುಂಬಗಳಿಗೆ ಯಾವುದೇ ರೀತಿಯ ಸಹಾಯವನ್ನ ಮಾಡುವುದಿರ್ಬೋದು ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಖಂಡಿತ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇದಕ್ಕೆ ಮುನ್ನೆಲೆಯಲ್ಲಿ ನಿಂತು ಕೆಲಸ ಮಾಡುವಂತ ನಾನು ನಂಬ. ಏನಿಲ್ಲ ಸರ್, ಪ್ರಶ್ನೆ ಯಾವುದು ಇಲ್ಲ. ಪ್ರಶ್ನೆ ಯಾವುದು ಇಲ್ಲ, ವೈಂಡ್ ಅಪ್ ಮಾಡ್ತೀರಾ ನೀವೇ? ಇಲ್ಲ, ನೀವೇ ಮಾಡ್ಬೋದು ಸರ್. ಸರ್, ಕರೋನಾ ಹೆದರದಿರೋಣ ಅನ್ನುವಂತ ಈ ಕಾರ್ಯಕ್ರಮದಲ್ಲಿ ಸುಮಾರು 2 ಗಂಟೆಗಳ ಕಾಲ ನೀವು ಸುದೀರ್ಘವಾಗಿ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ನಿಜಕ್ಕೂ ಇದು ಇದನ್ನ ನೋಡಿದವರಲ್ಲಿ ಒಂದು ರೀತಿಯ ಒಂದು ಆತ್ಮವಿಶ್ವಾಸ, ಒಂದು ರೀತಿಯಾದ ಈ ಭಯದ ವಾತಾವರಣದಿಂದ ಆಚೆ ಬರೋದಕ್ಕೆ ಕಾರಣ ಆಗುತ್ತೆ. ನಾವು ಈ ಉದ್ದೇಶ ಇಟ್ಕೊಂಡೇ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆದ್ವಿ. ಒಂದು ರೀತಿ ಎಲ್ಲಾ ಕಡೆ ಒಂದು ಭಯದ ಆತಂಕದ ಭೀತಿಯ ವಾತಾವರಣ ಇರಬೇಕಾದ್ರೆ ಈ ತರದ ಮಾತುಗಳು ಒಂದಷ್ಟು ವಿಶ್ವಾಸವನ್ನು ಮೂಡಿಸುತ್ತೆ. ತಾವು ನಮ್ಮ ಕರವೇ ಸಹಾಯವಾಣಿಗೆ ಬಂದು ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರ ಪರವಾಗಿ ಟಿ ಎ ನಾರಾಯಣಗೌಡರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ಅದೇ ರೀತಿ ಈ ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ಭರತ್ ಶ್ರೀ ಅವ್ರಿಗೆ, ಚೇತನ್ ಜೀರಾಳ್ ಅವ್ರಿಗೆ, ಹಾಗೂ ಈ ಎಲ್ಲ ಚಟುವಟಿಕೆಗಳ ಮುನ್ನಡೆಸ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನಾ ಕಾರ್ಯದರ್ಶಿಗಳಾದಂತ ಅರುಣ್ ಜೋಗಲ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಮತ್ತೆ ಪ್ರಶ್ನೆಗಳನ್ನು ಕೇಳಿದಂತ ಮೆಚ್ಚುಗೆಗಳನ್ನ ತಿಳಿಸಿದಂತ ಎಲ್ಲರಿಗೂ ಕೂಡ ವಂದಿಸಿ ಈ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.